ಸಹೃದಯ ಗಮಕ ಕಲಾಭಿಮಾನಿಗಳಿಗೆ ನಮಸ್ಕಾರ. ಕರ್ನಾಟಕ ಗಮಕ ಕಲಾ ಪರಿಷತ್ತು ಆಯೋಜಿಸಿರುವ ತೊರವೆ ರಾಮಾಯಣ ವಾಚನ ವ್ಯಾಖ್ಯಾನದ 2ನೇ ಸರಣಿಯ 5ನೇ ದಿನದ ಕಾರ್ಯಕ್ರಮಕ್ಕೆ ಗಮಕಿಗಳಿಗೂ ವ್ಯಾಖ್ಯಾನಕಾರರಿಗೂ ಸಹೃದಯ ಸಭಿಕರಿಗೂ ಹೃದಯಪೂರ್ವಕವಾದ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮ ಎಂದಿನಂತೆ ಯುವ ಗಮಕಿಯಿಂದ ಆರಂಭವಾಗುತ್ತಿದೆ. ಈ ದಿನದ ಯುವ ಗಮಕಿ ಕುಮಾರಿ HS ಸುಸ್ಮಿತಾ. ಆಕೆ ವಯಸ್ಸು 18, ತಂದೆ HS ಸತ್ಯನಾರಾಯಣ, ತಾಯಿ ಸಾವಿತ್ರಿ. ಈಕೆ ಇಂಜಿನಿಯರಿಂಗ್ 1ನೇ ವರ್ಷದಲ್ಲಿ ಓದ್ತಾ ಇದ್ದಾಳೆ. ಹೊಸಹಳ್ಳಿ ಶಿವಮೊಗ್ಗದ ಹೊಸಹಳ್ಳಿಯಲ್ಲಿದ್ದಾಳೆ. ಜೊತೆಗೆ ಹೊಸಹಳ್ಳಿಯಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಗಮಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. ಈಕೆಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಯುವ ಗಮಕಿ ಆದ ಮೇಲೆ ನಂತರ ಹಿರಿಯ ಗಮಕಿಯೊಬ್ಬರ ವಾಚನವಿರುತ್ತದೆ. ಶ್ರೀಯುತ ನಾರಾಯಣ್ GS ಅವರು. ಸರ್, ನಿನ್ನ ಇವರು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕಿನ ಗುಳ್ಳಹಳ್ಳಿಯಲ್ಲಿ 10/10/1942 ಶಾನಭೋಗ ಶೇಷಪ್ಪ ಮತ್ತು ವೆಂಕಮ್ಮನವರಿಗೆ ಮಗನಾಗಿ ಜನಿಸಿದರು. ವಿದ್ಯಾಭ್ಯಾಸದಲ್ಲಿ SSLC ಮತ್ತು TCH ಆಗಿದ್ದು ಶಿಕ್ಷಕರ ಉದ್ಯೋಗವನ್ನು ಹೊಂದಿದ್ದಾರೆ. ಸೂಲಿಬೆಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಜೆ ವೆಂಕಟರಾಮಯ್ಯನವರ ಕಾವ್ಯ ವಾಚನದಿಂದ ಪ್ರಭಾವಿತರಾಗಿ ಶ್ರೀಮತಿ ಮಂಜುಳಾ ರಾಜು ಅವರ ಶಿಷ್ಯರಾಗಿ ಮಲ್ಲೇಶ್ವರದ ಈಶ್ವರ ಸೇವಾ ಮಂಡಳಿಯಲ್ಲಿ ಗಮಕವನ್ನು ಕಲಿತು ಗಮಕ ಪ್ರೌಢ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದಾರೆ. ಇದುವರೆಗೂ ಸುಮಾರು 1,000 ಗಮಕ ವಾಚನವನ್ನು ಶ್ರೀಯುತರು ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಸಮಗ್ರ ಜೈಮಿನಿ ಭಾರತ ವಾಚನವನ್ನು ಮಾಡಿದ್ದಾರೆ. ಇವರ ವಾಚನಕ್ಕೆ ಗಮಕ ಕಲಾ ಪರಿಷತ್ತಿನ ಆಗಿನ ಕಾರ್ಯದರ್ಶಿಯಾಗಿದ್ದ KN ನರಸಿಂಹಮೂರ್ತಿ ರಾಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮಲ್ಲೇಶ್ವರದ ಸಂಸ್ಕೃತಿ ಕೇಂದ್ರ, ವಿಜಯನಗರದ ಆದಿಚುಂಚನಗಿರಿ ಮಠದ ದೇವಸ್ಥಾನ ಇತ್ಯಾದಿ ಕಡೆಗಳಲ್ಲಿ ವಾಚನ ಕಾರ್ಯಕ್ರಮಗಳು ಇವರಿಂದ ಆಗಿದೆ. ಇವರು ಕುಮಾರವ್ಯಾಸ ಮಂಟಪದಲ್ಲಿ ಸನ್ಮಾನಿತರಾಗಿದ್ದಾರೆ. ಮಲ್ಲೇಶ್ವರದ ಭಾಗವತ ಸಮ್ಮೇಳನದಲ್ಲಿ ಕಾವ್ಯ ಗಾಯನ ಚತುರ ಎಂಬ ಬಿರುದನ್ನು ನೀಡಿ ಇವರನ್ನು ಸನ್ಮಾನಿಸಲಾಗಿದೆ. ಕೈವಾರದ ಯೋಗಿ ನರೇಯಣರ ತೆಲುಗು ಕೃತಿಗಳನ್ನು ಇವರಿಂದ ಹಾಡಿಸಿ ಧ್ವನಿ ಸುರುಳಿಗಳನ್ನು ಮಾಡಿ ಅಲ್ಲಿಯೂ ಕೂಡ ಇವರನ್ನು ಸನ್ಮಾನಿಸಲಾಗಿದೆ. ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನೀಲತ್ತಹಳ್ಳಿ ಕಸ್ತೂರಿಯವರ ನಿರ್ದೇಶನದ ಗಮಕ ರೂಪಕಗಳ ತಂಡದಲ್ಲಿ ಇವರೂ ಒಬ್ಬರಾಗಿ ಹಲವಾರು ವರ್ಷಗಳಿಂದ ಕಾರ್ಯಕ್ರಮಗಳಲ್ಲಿ ಪಾತ್ರವಹಿಸುತ್ತಾ ಬಂದಿದ್ದಾರೆ. ಇದೆಲ್ಲಕ್ಕಿಂತ ಹಿರಿದು ಅಂದರೆ ಶ್ರೀಯುತರು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಯಾಗಿ 8 ವರ್ಷಗಳ ಕಾಲ ಸತತ ಸೇವೆ ಸಲ್ಲಿಸಿ ಪರಿಷತ್ತಿನ ಏಳಿಗೆಗೆ ಶ್ರಮಿಸಿದ್ದಾರೆ. ಸರ್, ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಬ್ಬರಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಇರೋರು ಶ್ರೀಯುತ HS ಗೋಪಾಲ್ ಅವರು. ಅವರ ತಂದೆ ವೇದಬ್ರಹ್ಮ ಶ್ರೀ ಸುಬ್ರಾಯಾವದಾನಿ, ತಾಯಿ ಅನ್ನಪೂರ್ಣಮ್ಮ. ಇವರು ಹೊಸಹಳ್ಳಿಯಲ್ಲಿ ನೆಲೆಸಿದ್ದಾರೆ. ವಿದ್ಯಾಭ್ಯಾಸ BSc, ಮುಖ್ಯ ವೃತ್ತಿ ವ್ಯವಸಾಯ ತೋಟಗಾರಿಕೆ. ಇವರ ಪ್ರವೃತ್ತಿ ಮತ್ತು ಆಸಕ್ತಿ ಗಮಕ ಕಲೆ ಮತ್ತು ಗಮಕ ಕಲೆಯ ವ್ಯಾಖ್ಯಾನ. ಇವರು ಮತ್ತೂರು ಲಕ್ಷ್ಮೀಕೇಶವ ಶಾಸ್ತ್ರಿಯವರ ಶಿಷ್ಯರು ಆಗಿದ್ದಾರೆ. ವ್ಯಾಖ್ಯಾನದಲ್ಲಿ 40 ವರ್ಷಕ್ಕೂ ಹೆಚ್ಚಿನ ಅನುಭವವಿದೆ. ರಾಜ್ಯದ ಎಲ್ಲ ಕಡೆ ಕಾರ್ಯಕ್ರಮಗಳಾಗಿವೆ. ಎಲ್ಲ ಪ್ರಸಿದ್ಧ ವಾಚನಕಾರರಿಗೂ ವ್ಯಾಖ್ಯಾನವನ್ನು ಮಾಡುವ ಅವಕಾಶ ಇವರಿಗೆ ದೊರಕಿದೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಮೈಸೂರು ಆಕಾಶವಾಣಿಯಲ್ಲೂ ಅನೇಕ ಕಾರ್ಯಕ್ರಮಗಳು ಇವರು ನೀಡಿದ್ದಾರೆ. ಗಮಕ ಗಂಧರ್ವ HR ಕೇಶವಮೂರ್ತಿಗಳ ಜೊತೆ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸ ಭಾರತ, ದ್ರೌಪದಿ ಸ್ವಯಂವರ, ಕಿರಾತಾರ್ಜುನೀಯ, ಭೀಮಾಂಜನೇಯ, ಹೀಗೆ ಕೆಲವು ಭಾಗಗಳ ಕಾರ್ಯಕ್ರಮಗಳ DVDಗಳು ಇವರಿಂದ ಆಗಿದೆ.
ಇಂಥ ಹಿರಿಯ ವ್ಯಾಖ್ಯಾನಕಾರರಿಗೆ ಡಾಕ್ಟರ್ ಹೆಚ್ ಶಾಂತಾರಾಮ ವ್ಯಾಖ್ಯಾನ ಪ್ರಶಸ್ತಿಯು ಸಿಕ್ಕಿದೆ. ಹಾಸನ, ಅರಸೀಕೆರೆ, ಮತ್ತೂರು, ಇನ್ನೂ ಅನೇಕ ಕಡೆ ಸಂಘ ಸಂಸ್ಥೆಗಳಿಂದ ಇವರಿಗೆ ಸನ್ಮಾನಗಳು ದೊರಕಿವೆ. ಇಂಥ ಹಿರಿಯರು ಇಲ್ಲಿಗೆ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯ. ಸರ್, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತದೆ. ಅನುಪಮ ರಾಜ ಶೇಖರ ವಿನುತ ನಿಖಿಳಾಮರ ಕಿರೀಟಚಯ ರಾಜಿತ ಮಲಲಲಿತ ಪದ ಪಂಕೇಜ ಸುತನ ಕೊಡಬಡದೆ ರಘುಕುಲದ ರಸನಲ್ಲಿಗೆ ಬಂದು ನೇಮವಧರಿಸಿ ಮರಳಿದು ಭರತ ನಂದಿಗ್ರಾಮ ಕೈ ತಂದ ಅರಸುತನ ಕೊಡಬಡದೆ ಘುಕುಲದ ರಸನಲ್ಲಿಗೆ ಬಂದು ನೇಮವಧರಿಸಿ ಮರಳಿದು ಭರತ ನಂದಿಗ್ರಾಮ ಕೈ ತಂದ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ಸಂಭ್ರಮದ ದಿನ, ಭಾಗ್ಯದ ದಿನ. ಯಾಕೆಂದರೆ ನನ್ನ ಬಹುದಿನದ ಕನಸು ಇವತ್ತು ನನಸಾಗಿದೆ. ಪ್ರಾತಸ್ಮರಣೀಯರು ಪೂಜ್ಯರೂ ಆದ ದೇವಿ ಗುಂಡಪ್ಪನವರ ಈ ಗೋಕಲೆ ಇನ್ಸ್ಟಿಟ್ಯೂಟ್ನಲ್ಲಿ, ಸಾರ್ವಜನಿಕ ಸಂಸ್ಥೆಯಲ್ಲಿ ಇದು ನನ್ನ ಮೊಟ್ಟ ಮೊದಲನೇ ಕಾರ್ಯಕ್ರಮ. ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು, ಕಾರ್ಯಕ್ರಮವನ್ನು ಮಾಡಬೇಕು, ವ್ಯಾಖ್ಯಾನ ಮಾಡಬೇಕು ಅನ್ನೋದ ನನ್ನ ಬಹುದಿನದ ಕನಸು ಇವತ್ತು ನನಸಾಗಿದೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಷ್ಟಾಂಗ ನಮಿಸಿ ಈ ದಿವಸದ ಕಥಾರಂಭವನ್ನು ಮಾಡ್ತೇವೆ. ಈ ದಿವಸದ ಕಥಾಭಾಗ ರಾಮಚಂದ್ರನ ಪಾದುಕಾ ಪ್ರಧಾನ. ಭರತನಿಗೆ ಪಾದುಕೆಯನ್ನು ಕೊಡ್ತಾನೆ, ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಭರತ ಅನ್ನತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ದಿವಸ ಕಾರ್ಯಕ್ರಮ ನಡೀತಾ ಇದೆ. ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ತೆರಳಿದ್ದಾರೆ. ಇತ್ತ ದಶರಥ ನ ಅವಸಾನವಾಗಿದೆ, ಮರಣವಾಗಿದೆ. ಏನು ಮಾಡಬೇಕು? ಕಿಂಕರ್ತವ್ಯ ಮೂಢರಾಗಿಬಿಟ್ಟಿದ್ದಾರಂತೆ. ಅರಮನೆಯ ಎಲ್ಲ ಪರಿವಾರವೂ ಕೂಡ ಅತ್ಯಂತ ಶೋಕದಿಂದ ಕೂಡಿದ್ದಾರೆ. ಒಂದು ರೀತಿ ಶೋಕ ಮಡುಗಟ್ಟಿಬಿಟ್ಟಿದೆ. ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಗ ವಸಿಷ್ಠರು ಮಂತ್ರಿ ಸುಮಂತ್ರ ಅವರನ್ನೆಲ್ಲ ಕರೆದುಬಿಟ್ಟು ಮುಂದಿನ ಕರ್ತವ್ಯವನ್ನು ನಾವು ಮಾಡಬೇಕು, ಸುಮ್ಮನೆ ಇದ್ರೆ ಆಗೋದಿಲ್ಲ ಅಂಥೇಳಿ. ಯಾಕೆ ಅಂದರೆ ಅನಾಯಕತ್ವ, ಅರಾಜಕತ್ವ ಉಂಟಾಗಿಬಿಟ್ರೆ ಕೊಲೆ, ಸುಲಿಗೆ, ದರೋಡೆ ಎಲ್ಲ ಉಂಟಾಗ್ಬಿಡುತ್ತೆ. ಆದ್ದರಿಂದ ಅದಕ್ಕೆ ತಕ್ಕ ಏರ್ಪಾಟನ್ನು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ರಾಮ ಲಕ್ಷ್ಮಣರು ಎಲ್ಲ ಕಾಡಿಗೆ ಹೋಗಿದ್ದಾರೆ. ಭರತ ಶತ್ರುಘ್ನರು ಸೋದರ ಮಾವನ ಮನೆಗೆ ಹೋಗಿದ್ದಾರೆ. ಅವರಿಗೆ ತಕ್ಷಣ ನಿರೂಪವನ್ನು ಕಳಿಸಬೇಕು ಅಂತೇಳಿ ರಾಯನಾಯುಷ್ಯಾವಸಾನದ ರಾಯಸವ ಬರೆಸಿದರು
ಕೈಕೆಯ ರಾಯ ನಗರಿಗೆ ಕಳುಹಿದರು. ಬಳಿಕ ಆಪ್ತ ಗುಪ್ತಿಗರ ರಾಯ ದಶರಥನ ಸುವಿಸಂಚಿತ ಕಾಯವನು ನವತಪ್ತ ತೈಲದಲ್ಲಿ ಆಯ ಸಂಬಡಿಸಿದರು. ಮೇಧಿಸಿದರು ಸುಗಂಧದಲ್ಲಿ ತಕ್ಷಣ ಭರತ ಶತ್ರುಗಳನ್ನು ಕರೆಸಬೇಕು ಅಂತ ಹೇಳಿಬಿಟ್ಟು ಅವರು ಕಾಗದವನ್ನು ಓಲೆಯನ್ನು ಬರೆಸಿಬಿಟ್ಟು ಅದನ್ನು ಕಳಿಸಿಕೊಡ್ತಾ ಇದ್ದಾರೆ ಭರತ ಶತ್ರುಗಳಿಗೆ ತಿಳಿಸೋದಕ್ಕೋಸ್ಕರ. ಆ ಲೇಖಕ ವಾಹಕರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಅವರು ಬರೋದು ಇನ್ನೂ ಒಂದು ವಾರ ಹೋದು, ಇವರು ಹೋಗಿ ಹೇಳಿಬಿಟ್ಟು ಅವರು ಮತ್ತೆ ಬರಬೇಕು. ಒಂದು ವಾರಗಳು ಕಳೆಯುತ್ತೋ ಏನೋ, ಅಲ್ಲಿಯವರೆಗೆ ಈ ಶವ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂತಹ ಈ ದೇಹ ಅದರ ವಾಸನೆ ಬರುತ್ತೆ, ಅದು ಕೆಟ್ಟು ಹೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಒಳ್ಳೆ ಕುದಿದ ಎಣ್ಣೆಯಲ್ಲಿ ತೊಳೆದುಬಿಟ್ಟು ಸುಗಂಧ ಲೇಪನವನ್ನು ಮಾಡಿಬಿಟ್ಟು ಶೈತ್ಯಾಗಾರದಲ್ಲಿಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿಯೂ ಕೂಡ ತೊಂದರೆ ಆಗದೆ ಇರೋ ಹಾಗ, ಕೊಳೆಯದೆ ಇರೋ ಹಾಗೆ ಅದನ್ನು ಮಾಡಿಬಿಟ್ಟು ಅದಕ್ಕೆ ಒಳ್ಳೆ ಪಟ್ಟೆ ಪೀತಾಂಬರವನ್ನು ಉಡಿಸಿ ವರದು ಕೂಲವನುಡಿಸಿ ವಸುಧಾಸ್ತರಣದಲ್ಲಿ ಪಟ್ಟಿರಿಸಿ ಜಾಡ್ಯ ಸ್ಪರುಶನೆಂದು ಊರೊಳಗೆ ಹರಹಿದರು ಉದಯ ಕಾಲದಲ್ಲಿ ಹರಿದರಿ ತಲು ಲೇಖವಾಹಕರು ಇರುಳು ಹಗಲೆನ್ನದೆ ಹರಿದರಿತ್ತಲು ಲೇಖವಾಹಕರು ಗಿರಿಯೂರದ ಪುರವ ಹೊಕ್ಕರು ಕಂಡರು ಆ ಕೈಕೆಯ ಕುಮಾರಕನ ಒಳ್ಳೆ ರೇಷ್ಮೆ ವಸ್ತುಗಳನ್ನು ಅದಕ್ಕೆ ಒಡಿಸಿ ಮತ್ತೆ ಅದನ್ನು ನೆಲದ ಮೇಲೆ ರತ್ನಗಂಬಳಿಯನ್ನು ಹಾಸಿಬಿಟ್ಟು ಅದರ ಮೇಲೆ ಇಟ್ಟುಬಿಟ್ಟು ಜೊತೆಗೆ ಊರಿಗೆ ಹೊರಗಡೆ ಏನೂ ತಿಳಿಬಾರ್ದು. ಜನರಿಗೆ ಬರೀ ಅರಮನೆಯೊಳಗೆ ಮಾತ್ರ ದಶರಥ ಹೋಗಿದ್ದಾನೆ, ಮರಣವನ್ನು ಅಪ್ಪಿದ್ದಾನೆ ಅನ್ನತಕ್ಕಂಥದ್ದು ಗೊತ್ತಾಗಬೇಕೇ ಹೊರತು ಊರೊಳಗೆ ಯಾರಿಗೂ ಕೂಡ ತಿಳಿಯಬಾರ್ದು. ಜನಕ್ಕೆ ತಿಳಿದು ಬಿಟ್ಟರೆ ಅರಾಜಕತ್ವ ಉಂಟಾಗಿದೆ, ಯಾರೂ ನಾಯಕರೇ ಇಲ್ಲ ರಾಜರೇ ಇಲ್ಲ ಅಂತ ಹೇಳಿಬಿಟ್ಟು ಕೊಲೆ ದೊರೆಯೋಡಿಗಳು ಉಂಟಾಗಬಹುದು ಅಂಥೇಳಿ ಆ ಸುದ್ದಿ ಎಲ್ಲೂ ಕೂಡ ಗೊತ್ತಾಗದೇ ಇರೋ ಹಾಗೆ ದಶರಥ ಮಹಾರಾಜನಿಗೆ ಬಹಳ ಕಾಯಿಲೆ ಬಂದಿದೆ. ಅದಕ್ಕೋಸ್ಕರ ಒಂದು ತೀವ್ರ ನಿಗಾ ಘಟಕದಲ್ಲಿ ಅವರನ್ನು ಇರಿಸಲಾಗಿದೆ. ಹಾಗಾಗಿ ಅವರನ್ನು ಯಾರೂ ಕೂಡ ನೋಡೋಕ್ಕಾಗೋದಿಲ್ಲ, ಬಹಳ ಕಾಯಿಲೆ ಬಂದಿದೆ ಎನ್ನತಕ್ಕಂತಹ ವರ್ತಮಾನವನ್ನು ಎಲ್ಲ ಕಡೆ ಹರಡಿದ್ದಾರೆ. ಮತ್ತು ಕೂಡ ಲೇಖವಾಹಕರು ಅಂತ ಹಿಂದೆಲ್ಲ ನಮ್ಮಲ್ಲೂ ಇದ್ರಲ್ಲ ರನ್ನರ್ಸ್ ಅಂಥೇಳಿ ಅವರು ಎಲ್ಲ ಒಂದು ದೊಡ್ಡ ಪಟ್ಟಣದವರೆಗೆ ಬೇರೆ ಗಾಡಿಗಳೆಲ್ಲ ಕುದುರೆಯನ್ನೆಲ್ಲ ತಂದಿಡೋರು, ಹಳ್ಳಿ ಹಳ್ಳಿಗಳಲ್ಲಿ ರನ್ನರ್ಸ್ ಅಂತ ಹೇಳಿ ಅವರು ಓಡ್ ಹೋಗಿ ಪತ್ರಗಳನ್ನು ಎಲ್ಲ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಾ ಇದ್ರು. ಹಾಗೆ ಅಲ್ಲೂ ಕೂಡ ಲೇಖವಾಹಕರು ಅಂತೇಳಿ ವೇಗವಾಗಿ ಹೋಗತಕ್ಕಂತಹ ಕುದುರೆಯನ್ನು ಹತ್ತುಬಿಟ್ಟು ನೀವು ಬೇಗ ಹೋಗಿಬಿಟ್ಟು ಈ ಓಲೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟು ಭರತನಿಗೆ ಕೊಡಿ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಅವರು ಹಾಗಲು ಇರಳು ಎನ್ನದೆ ಅಂತ ವೇಗವಾಗಿ ಹೋಗ್ತಾ ಇದ್ದಾರಂತೆ, ಆದಷ್ಟು ಬೇಗ ತಿಳಿಸ್ಬೇಕು ಅಂತ ಹೇಳಿದ್ದಾರೆ ವಸಿಷ್ಠರು ಅಂತೇಳಿ ಅವರು ಹೋಗಿ ಭರತನನ್ನು ಕಂಡಿದ್ದಾರೆ. ಕಂಡುಬಿಟ್ಟು ವಸಿಷ್ಠರು ಕೊಟ್ಟರು ಅಂತೇಳಿ ಓಲೆಯನ್ನು ಕೊಡ್ತಾ ಇದ್ದಾರೆ. ಆಶ್ಚರ್ಯ ಆಗ್ಬಿಡ್ತು ಭರತನಿಗೆ, ಏನು ಯಾತಕ್ಕೆ ಕಳಿಸಿರಬಹುದು? ಏನಾದರೂ ದಶರಥ ಮಹಾರಾಜ ಯಜ್ಞಾರಂಭವನ್ನು ಮಾಡಿರಬಹುದೇ? ಯಜ್ಞಾರಂಭ ಮಾಡಿದರೆ ರಾಮಚಂದ್ರ ಹೇಳಿ ಕಳಿಸ್ಬೇಕಾಗಿತ್ತು, ಪುರೋಹಿತರಾಗಿರ್ತಕ್ಕಂತಹ ವಸಿಷ್ಠರು ಯಾಕೆ ಹೇಳಿ ಕಳಿಸಿದ್ದಾರೆ ಅನ್ನತಕ್ಕಂತಹ ಜಿಜ್ಞಾಸೆ ಉಂಟಾಯಿತು ಭರತನಿಗೆ. ಆ ಓಲೆಯನ್ನು ಕೊಟ್ಟಿರ್ತಕ್ಕಂತಹ ಅವರನ್ನು ಹತ್ತಿರಕ್ಕೆ ಕರೆದು ಇತ್ತರೋಲೆಯನು ಅವದಿರವದಿರ ಹತ್ತಿ
ತೀರಕ್ಕೆ ಕರೆದು ಇತ್ತರೋಲೆಯನು ಅಯ್ಯ ನಿರವಿಗೆ ಚಿತ್ತದಲ್ಲಿ ಶಂಕಿಸುತ್ತ ಹದನೇನೆಂದು ಬೆಸಗೊಳ್ಳಲು ಹೊತ್ತರಾಜ್ಯಶ್ರೀಯ ನಿಮ್ಮಡಿಯುತ್ತ ಮಾಂಗದಲ್ಲಿರಿಸಿ ಸುರಪುರದತ್ತ ಸರಿದನು ರಾಯದ ಶರಥನು ಓಲೆಯನ್ನ ಒಡೆದು ನೋಡ್ತಾನೆ, ಅದರಲ್ಲಿ ತಕ್ಷಣ ಬರುವುದು, ಯಾವುದೇ ರಾಜಕಾರಣ ಇದ್ರು ಏನೇ ಇದ್ರು ಕೂಡಲೇ ಬರುವುದು ಅಂತ ಒಕ್ಕಣೆ ಅಷ್ಟೇ ಇದೆ. ಅದನ್ನ ನೋಡ್ದ ಭರತ, ಏನು ಹೀಗೆ ಬರೆದಿದ್ದಾರಲ್ಲ, ಏನು ಆಗಿರಬಹುದು, ಯಾತಕ್ಕೋಸ್ಕರ ಹೀಗೆ ಆತುರವಾಗಿ ಬರೋದಕ್ಕೆ ಹೇಳಿ ಕಳಿಸಿರಬೇಕು? ರಾಮಚಂದ್ರ ಕಳಿಸಿಲ್ಲ, ವಸಿಷ್ಠರು ಕಳಿಸಿದ್ದಾರೆ, ಏನಿರ್ಬೋದು ಅಂತ ಅವರನ್ನು ಕರೆದು ಬಿಟ್ಟು ಏನಪ್ಪ ಸಮಾಚಾರ, ಯಾಕೆ ಹೀಗೆ ಆತುರದಿಂದ ಬರೋ ಹೇಳಿದ್ದಾರೆ? ಸಮಾನವಾಗಿ ಹಿಂದೆಲ್ಲ ಪತ್ರದಲ್ಲಿ ಮೇಲ್ಗಡೆ ಕುಶಲ ಕ್ಷೇಮ ಅಂತಿರಬೇಕು. ಆ ಕ್ಷೇಮ ಅಂತ ಇಲ್ಲ ಅಂತ ಆಗಿಬಿಟ್ರೆ ಏನೋ ಒಂದು ಪತ್ರ ಬರುತ್ತೆ, ಮದುವೆ ಒಳಗೆ ಏನೋ ಒಂದು ಮದುವೆ ಏನೋ ಇನ್ನೊಂದು ಮುಹೂರ್ತ ನಡೀತಾ ಇರುತ್ತೆ, ನೋಡ್ತಾರೆ ಅದ್ರಲ್ಲಿ ಕ್ಷೇಮ ಅಲ್ಲಿಟ್ಟಿರಯ್ಯಾ ನಾಳೆ ನೋಡೋಣ, ಕ್ಷೇಮ ಇಲ್ಲ ಅಂದರೆ ಏನೋ ಒಂದು ಅಂತ. ಕ್ಷೇಮ ಅಂತ ಮೇಲೆ ಬರದೇ ಇದ್ದರೆ ಏನೋ ಅವಘಡ ಆಗಿದೆ, ಏನೋ ಒಂದು ಬಂದಿದೆ, ಆದ್ದರಿಂದ ಇವತ್ತು ನೋಡೋದು ಬೇಡ ಅಂತ ಹೇಳ್ತಾರೆ. ಅಂದರೆ ಕ್ಷೇಮ ಮೊದಲಿಗೆ ಶ್ರೀ ಕ್ಷೇಮ ಅಂತ ಬರಿಬೇಕು, ಕ್ಷೇಮ ಇಲ್ಲ. ಯಾರಿಗೆ ಏನು ಆಪತ್ತು ಬಂದಿದೆ, ತಂದೆಗೇನಾದರೂ ಆಗಿದೆಯೇ, ರಾಮಚಂದ್ರನಿಗೆ ಏನಾದರೂ ತೊಂದರೆ ಆಗಿದೆಯೇ, ಏನೂ ಗೊತ್ತಾಗಲಿಲ್ಲ. ಅವರನ್ನು ಕರೆದು ಬಿಟ್ಟು ಏನಪ್ಪ ಸಮಾಚಾರ ಅಂತ ಹೇಳಿಬಿಟ್ಟು ಅವರನ್ನು ಕೇಳೋಣ. ಅವರು ಹೇಳಿದರು, ಇನ್ನೇನಿಲ್ಲ, ನಿಮ್ಮ ತಂದೆ ನಿಮ್ಮ ಮೇಲೆ ರಾಜ್ಯದ ಭಾರವನ್ನು ನಿಮ್ಮ ತಲೆ ಮೇಲೆ ಹೊರಿಸಿಬಿಟ್ಟು ಅವರು ದಿವಂಗತರಾದರು, ಸ್ವರ್ಗಸ್ಥರಾದರು ಅಂತ ಅಂದರು. ಆ ಮಾತನ್ನು ಕೇಳಿದ ಹಾಗೆ ಮೂರ್ಛೆ ಹೋಗಿಬಿಟ್ಟಂತೆ, ಎಚ್ಚರ ಬಂತು, ದುಃಖಿಸ್ತಾ ಇದ್ದಾನೆ. ಅಯ್ಯೋ, ಕೊನೆಗಾಲದಲ್ಲಿ ಅಪ್ಪನ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ನನಗೆ ಸಿಗಲಿಲ್ವಲ್ಲ, ರಾಮಲಕ್ಷ್ಮಣರೇ ಧನ್ಯರು, ಕೊನೆಗಾಲದಲ್ಲಿ ಅಪ್ಪನ ಸೇವೆ ಮಾಡಿದರು, ಆ ಭಾಗ್ಯವೂ ನನಗೆ ದೊರಕದೇ ಹೋಯಿತೇ, ನನ್ನನ್ನು ಆಗಲಿ ಹೋಗಿಬಿಟ್ರೆ ನಮ್ಮಪ್ಪ ಅಂತೇಳಿ, ನಮ್ಮ ಅನಾಥರಾದವು ತಬ್ಬಲಿರಾದವು ಅಂತ ಹೇಳಿಬಿಟ್ಟು ದುಃಖ ಪಡ್ತಾನೆ. ಆಮೇಲೆ ಬಹು ಸಂಕಟ ಪಡ್ತಾ ಆ ಕೂಡಲೇ ಶತ್ರುಘ್ನನ್ನು ಕರೆದುಕೊಂಡು, ಐಸೆ ಮತ್ತೇನೆಂದು ಕಲಿತ ಕ್ಲೇಶದನು ತಾಪದಲ್ಲಿ ಹೊರವಂಟು ಆ ಸುಮಿತ್ರ ಸೂನು ಸಹ ಚತುರಂಗ ಬಲ ಸಹಿತ ವಾಸರತ್ರಯ ಕೈದಿದನು ವರ ಕೌಸಲಾನಗರವನು ವಾಸರತ್ರಯ ಕೈದಿದನು ಗತಭೂಮೀಶನಿದಿರಲಿ ಬಿದ್ದು ಹೊರಳಿದನು ಗತಭೂಮೀಶನಿದಿರಲಿ ಬಿದ್ದು ಹೊರಳಿದನು ಅಧಿಕ ಶೋಕದಲ್ಲಿ ಅತ್ಯಂತ ದುಃಖಿತನಾಗಿದ್ದಾನೆ. ದುಃಖದಿಂದ ಕೂಡಿದವನಾಗಿಬಿಟ್ಟು ಅದು ಆ ಸಂಕಟ ಬೇಗೆ ಅದನ್ನು ಅನುಭವಿಸ್ತಾ, ತಮ್ಮ ಬಾರೋ ಶತ್ರುಘ್ನ, ನಾವು ತಪ್ಪುಗಳಾದ್ವಿ ಕಣೋ, ಅಪ್ಪನ ಕಳ್ಕೊಂಡ್ವಿ ಕಣೋ, ಬಾರೋ ಹೋಗೋಣ ಅಂಥೇಳಿ ಸೈನ್ಯ ಸಮೇತನಾಗಿ ಹಿಂತಿರುಗಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ. 3 ದಿವಸದಲ್ಲಿ ಅಯೋಧ್ಯೆಯನ್ನು ತಲುಪಿದಾನಂತೆ ಭರತ. ಇಲ್ಲಿ ಹೇಳೇ ಬಿಡ್ತಾರೆ, ದೂತರು ದಶರಥ ಮಹಾರಾಜ ಮರಣವನ್ನಪ್ಪಿದ, ಸ್ವರ್ಗಸ್ಥನಾದ ಅಂತ.
ಅಲ್ಲಿ ಮೂಲದಲ್ಲೂ ಕೂಡ ಆ ಬಂದ ಮೇಲೆ ಗೊತ್ತಾಗತ್ತೆ. ಭಾಸ ಒಂದು ಪ್ರತಿಮಾ ನಾಟಕ ಅಂತ ಬರೆದಿದ್ದಾನೆ, ಅದರಲ್ಲಿ ಪ್ರತಿಮಾಗ್ರಹ ಅಂತ, ಪ್ರತಿಮಾಗ್ರಹ ಅಂತ ಒಂದಿರುತ್ತೆ. ಅವರು ಅಲ್ಲಿ ಒಳಗಡೆ ಅಲ್ಲಿ ಯಾರ್ಯಾರು ಸ್ವರ್ಗಸ್ಥರಾಗಿರ್ತಾರೋ ಅಂತಹ ಮಹಾರಾಜರುಗಳ ಪ್ರತಿಮೆಯನ್ನು ಮಾಡಿಟ್ಟಿರ್ತಾರೆ. ಇವನು ಆ ಪ್ರತಿಮಾಗ್ರಹದೊಳಗೆ ಹೋಗ್ತಾನೆ, ಅಲ್ಲಿ ದಶ ಮಹಾರಾಜನ ಪ್ರತಿಮೆ ಇದೆ. ಏನಿದು, ಮಹಾರಾಜರ ಪ್ರತಿಮೆ ಇದೆಯಲ್ಲ ಇಲ್ಲಿ ಅಂತ ಅವನಿಗೆ ಅಲ್ಲಿ ಒಂದು ರೀತಿ ದುಗುಡ ಉಂಟಾಗುತ್ತೆ. ಅದೇ ರೀತಿ ನಮ್ಮ ಕುವೆಂಪು ಅವರ ರಾಮಾಯಣ ದೃಶ್ಯದಲ್ಲಿ ಬರ್ತಾನೆ, ಬರ್ತಾ ಇದ್ದಂತೆ ಅಯೋಧ್ಯೆಯನ್ನು ನೋಡ್ತಾನೆ. ಅವನಿಗೆ ಹೇಗೆ ಕಾಣಿಸುತ್ತೆ ಅಂದರೆ, ಹಾಲು ಹಂಪೆಯ ಹೊಕ್ಕ ಕನ್ನಡಿಗರಂತಾದರೈ ಕುದಿವೆದೆಯ ಭರತನಂ ಶತ್ರುಘ್ನನಂ. ಆ ಹಾಳು ಹಂಪೆಯನ್ನು ನೋಡಿದಾಗ ಕನ್ನಡಿಗರ ಎದೆ ಯಾವ ರೀತಿ ಉಂಟಾಗುತ್ತೋ, ಆ ಶೋಕ, ಆ ಉದ್ವೇಗ, ಆ ಕೋಪ, ಆ ತಾಪ, ಅಂತಹ ಸ್ಥಿತಿ ಉಂಟಾಯಿತು ಭರತನಿಗೆ ಅಂತ. ಯಾಕೆಂದರೆ ಯಾರ ಮನೆ ಮುಂದೆ ರಂಗೋಲಿ ಹಚ್ಚಿಲ್ಲ, ಎಲ್ಲರ ಮುಖ ಯಾರ ಮುಖದಲ್ಲೂ ಜೀವ ಕಳೆಯೇ ಇಲ್ಲ, ಯಾವ ಒಂದು ಸಂತೋಷದ ಸಭಾರಂಭದ ಒಂದು ಕುರುಹು ಕೂಡ ಇಲ್ಲ. ಎಲ್ಲ ಕಡೆ ಶೋಕ ಕಾಣ್ತಾ ಇದೆ, ದುಃಖ ಕಾಣ್ತಾ ಇದೆ, ಇಂತಹ ಒಂದು ವಾತಾವರಣ. ಆ ರೀತಿ ಹಾಳು ಹಂಪೆಯನ್ನು ಕನ್ನಡಿಗರು ನೋಡಿದಾಗ ಆ ಹಿಂದಿನ ವಿಜಯನಗರದ ವೈಭವವನ್ನು ನೆನೆಸಿಕೊಂಡು ಯಾವ ರೀತಿ ಸಂಕಟ ಉಂಟಾಗುತ್ತೋ ಅಂತಹ ಸಂಕಟ ಭರತ ಶತ್ರುಘ್ನನಿಗೆ ಆಯಿತು ಅಂತೇಳಿಬಿಟ್ಟು ಕುವೆಂಪು ಅವರು ಹೇಳ್ತಾರೆ. ಬಂದು ಸೀದಾ ಅರಮನೆಗೆ ಬಂದ, ತಂದೆಯ ಶವನ ಮೇಲೆ ಬಿದ್ದ, ಒಳೋ ಅಂತ ಅತ್ತ, ಅಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತೇಳಿ ದುಃಖ ಪಡ್ತಾನೆ. ಆಮೇಲೆ ನೋಡ್ತಾನೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಯಾರೂ ಕಾಣ್ತಾ ಇಲ್ಲ. ಏನಿದು, ಅಪ್ಪ ಈ ರೀತಿ ಸತ್ತು ಬಿದ್ದಿದ್ದಾನೆ, ರಾಮ ಲಕ್ಷ್ಮಣರೇ ಇಲ್ವಲ್ಲ, ಇಲ್ಲಿ ಎಲ್ಲ ಹೋದರು ಅಂತ ತಕ್ಷಣ ತನ್ನ ತಾಯಿ ಕೈಕೇ ಅರಮನೆಗೆ ಹೋಗ್ತಾನೆ. ಅಲ್ಲಿ ತಾಯಿ ಇರ್ತಾಳೆ, ಹಾ ಮಗು ಕುಮಾರ ಬಂದೇನಪ್ಪ ಬಾ ಅಂದ. ಅಮ್ಮ ಏನಮ್ಮ ಯಾಕೆ ಹೀಗಾಯಿತು, ಅಪ್ಪ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂದಾಗ, ಇನ್ನೇನಿಲ್ಲಪ್ಪ, ಅವನಿಗೆ ರಾಮನ ಚಿಂತೆಯಿಂದ ಹೋದಪ್ಪ. ರಾಮನ ಚಿಂತೆ, ರಾಮ ಯಾಕೆ ಚಿಂತೆ, ರಾಮನ ಚಿಂತೆ ಯಾಕೆ ಆಗಬೇಕು, ಮಹಾರಾಜ ಜೊತೆಯಲ್ಲೇ ಇರಬೇಕು, ಚಿಂತೆ ಯಾಕೆ. ಇನ್ನೇನಿಲ್ಲಪ್ಪ, ರಾಮ ಕಾಡಿಗೆ ಹೋದ, ಆ ಚಿಂತೆಯಿಂದ ನಿಮ್ಮ ಅಪ್ಪ ಹೋದ. ರಾಮ ಕಾಡಿಗೆ ಹೋದ, ಯಾಕೆ ಹೋದ, ಕೂತ್ಕೊಳ್ಳೋ ಕುಮಾರ, ಎಲ್ಲ ಏರ್ಪಾಡು ಮಾಡಿದ್ದೀನಿ, ಸಂತೋಷದ ಸಮಾಚಾರ ನೋಡು, ಏನು ಏರ್ಪಾಡು ಮಾಡಿದ್ದೀನಿ, ನಿಮ್ಮಪ್ಪ ನೀವೆಲ್ಲ ಇಲ್ಲದೆ ಇರಬೇಕಾದ್ರೆ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತೇಳಿ ಉಪಾಯ ಮಾಡಿದ್ದ. ಆ ಸಮಯದಲ್ಲಿ ನಾನು, ಅವನು ನನಗೆ ಹಿಂದೆ ಎರಡು ವರವನ್ನು ಕೊಡ್ತೀನಿ ಅಂತೇಳಿದ್ದ. ಆ ಎರಡು ವರದಲ್ಲಿ ಒಂದು ವರದಲ್ಲಿ ರಾಮ 14 ವರ್ಷ ಕಾಡಿಗೆ ಹೋಗಬೇಕು ಅಂತಲೂ, ಇನ್ನೊಂದು ವರದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಲೂ ವರವನ್ನು ಕೇಳಿಕೊಂಡೆ. ರಾಮ ಕಾಡಿಗೆ ಹೋದ, ದಶರಥ ಪ್ರಾಣ ಬಿಟ್ಟ, ಈಗ ನಿಷ್ಕಂಟಕವಾಗಿರ್ತಕ್ಕಂತಹ ರಾಜ್ಯ ಕೋಸಲ ಸಾಮ್ರಾಜ್ಯ ಏನು ಸಾಮಾನ್ಯವೇ, ಇಂತಹ ಸಾಮ್ರಾಜ್ಯದ ಒಡೆಯ ಮಹಾರಾಜ ನೀನಾಗಿದೆಯಾ ಕಣೋ ಅಂತ ಹೇಳಿಬಿಟ್ಟು ಕೈಕೆ ಭರತನ ಮುಖವನ್ನು ನೋಡ್ತಾ ಇದ್ದಾಳೆ. ಭರತ ಕುಣಿದು ಕುಪ್ಪಳಿಸಿಬಿಡ್ತಾನೆ ಮಾಡ್ಕೊಂಡಿದ್ದಾಳೆ ಅವಳು. ಕೈಕೆ ಇಂತಹ ರಾಜ್ಯ ಸಿಗತ್ತೆ, ನಾನು ಮಹಾರಾಜನಾಗ್ತೀನಿ ಅಂತೇಳಿ ಸಂತೋಷದಿಂದ ಉಬ್ಬಿಬಿಡ್ತಾನೆ ಅಂತೇಳಿ ಭಾವನೆ ಮಾಡ್ಕೊಂಡಿದ್ದಾಳೆ ಕೈಕೆ. ಏನಾಗಿದೆ, ಭರತನಿಗೆ ಮೊದಲಿಗೆ ಶೋಕ ದುಃಖ ಉಂಟಾಗಿದೆ. ಆ ಶೋಕ ದುಃಖ ಎರಡೂ ಕೂಡ ಕ್ರೋಧಕ್ಕೆ ಸಿಟ್ಟಿಗೆ ತಿರುಗಿದೆ. ಕೇಳಿದನು ಸುತ ವಿರಹದವನೀ ಪಾಲ ಮರಣವನು, ಕೇಳಿದನು ಸುತ ವಿರಹದವನೀ ಪಾಲ ಮರಣವನು, ಅಧಿಕ ಶೋಕ ಜ್ವಾಲೆದಳ್ಳಿಸಿತು ಅಗ್ರಜನ್ಮ ವಿಯೋಗ ವಿಶ್ರುತವ. ಇಷ್ಟ
ಈ ಮಾತುಗಳನ್ನ ಕೇಳ್ದ ಭರತ ಕ್ರುದ್ಧನಾಗಿದ್ದಾನಂತೆ. ಒಂದು ಕಡೆ ತಂದೆಯನ್ನ ಕಳೆದುಕೊಂಡ ದುಃಖ, ಇನ್ನೊಂದು ಕಡೆ ತನ್ನ ಆರಾಧ್ಯ ದೈವ ರಾಮನನ್ನ ಜ್ಯೇಷ್ಠ ಭ್ರಾತ ಪಿದುಸ್ತಮಃ ದಶರಥನಿಗಿಂತಲೂ ಹೆಚ್ಚು ಪ್ರೀತಿಯನ್ನ ಮಾಡತಕ್ಕಂತಹ ರಾಮ ನನ್ನ ಅಣ್ಣ ಕಾಡಿಗೆ ಹೋಗಿದ್ದಾನೆ. ಈ ಎರಡು ದುಃಖವನ್ನ ತಡ್ಕೊಳ್ಳಲಾಗದೆ ಆ ದುಃಖ ಸಿಟ್ಟಾಗಿ ಕೋಪ ಉಂಟಾಗಿ ಕ್ರೋಧ ಉಂಟಾಗಿ ಜ್ವಾಲಾಮುಖಿ ಆಗಿಬಿಟ್ಟ ಭರತ. ಜ್ವಾಲಾಮುಖಿ ಆಗಿಬಿಟ್ಟು ನೀನು ಅಮ್ಮನಲ್ಲ, ನೀನು ತಾಯಿಯಲ್ಲ, ನೀನು ಪಾಪಿ, ನೀನು ಕುಲಘಾತಿಲಿ, ನೀನು ಉಳಿಯಬಾರ್ದು, ನೀನು ಸಾಯಿ ಅಂತ ಹೊರೆಯಿಂದ ಕತ್ತಿಯನ್ನು ಎಳೆದು ಕೈಕೆಗೆ ಹೊಡೆಯಕ್ಕೂ ಹೋದ. ಹೊಡೆದೇ ಬಿಡ್ತಾ ಇದ್ದ. ಆ ಕೂಡಲೇ ಓಡಿ ಬಂದರು ವಸಿಷ್ಠರು. ಓಡಿ ಬಂದು ಭರತ ಅಂತೇಳಿ ಭರತನ ಕೈಯನ್ನು ಹಿಡಿದುಕೊಂಡು ಆತನನ್ನು ಜರದು ಜರೆದು ಭರತನ ಕೈಯ ಖಡುಗವನೊರೆಗೊಳಿಸಿ ಧರ್ಮದ ರಹಸ್ಯವನರುಹಿ ಬಳಿಕ ಪರೇತ ಕೃತ್ಯದ ಪರಮ ವೈದಿಕದ ನಿರುಗೆಯಲಿ ಮಾಡಿಸಿದರಗ್ನಿಯಲಿ ಹೊರಗೆ ತೈ ಕೂಡಲೇ ವಸಿಷ್ಠರು ಭರತನನ್ನ ತಡೆದು ಆತನ ಕೈಯಿಂದ ಕತ್ತಿಯಿಂದ ಕಿತ್ಕೊಂಡು ಅದನ್ನ ಒರೆಯಲ್ಲಿ ಇಟ್ಟುಬಿಟ್ಟು ಭರತ ಏನು ಮಾಡೋಕೆ ಹೋಗ್ತಾ ಇದೀಯೋ? ತಾಯಿಯನ್ನು ಕೊಲ್ಲೋದಕ್ಕೆ ಹೋಗ್ತಿದೇನು? ನಿನ್ನನ್ನು ರಾಮ ಮತ್ತೆ ನೋಡ್ತಾನೇನೋ? ಮಾತೃ ಹಂತಕ ತಾಯಿಯ ಕೊಲೆಗಾರ ಅಂತ ಹೇಳಿ ರಾಮ ಎಂದೂ ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಕಣು, ನಿನ್ನನ್ನು ಮತ್ತೆ ನೋಡೋದಿಲ್ಲ ಕಣು, ಒಳಗಡೆ ಇಡು. ಹೌದು, ಕೈಕೆ ತಪ್ಪು ಮಾಡಿದಾಳೆ. ಎಲ್ಲಕ್ಕೂ ಕಾರ್ಯಕಾರಣ ಸಂಬಂಧ ಇರುತ್ತೆ. ನಿನಗಿಂತ ಹೆಚ್ಚು ರಾಮನನ್ನು ಅವಳು ಪ್ರೀತಿಸ್ತಾ ಇದ್ಲು. ಅಂಥವಳು ಇಂತಹ ವರವನ್ನು ಕೇಳಿ ರಾಮನನ್ನು ಕಾಡಿಗಟ್ಟಬೇಕಾದ್ರೆ ರಾಮನಿಂದ ಲೋಕ ಕಲ್ಯಾಣಕ್ಕೋಸ್ಕರ ಏನೋ ಒಂದು ದೊಡ್ಡ ಕೆಲಸ ನಡೀಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇದೆಲ್ಲ ಕಾರ್ಯಕಾರಣ ಸಂಬಂಧದಿಂದ ಆಗಿದೆ. ಆದ್ದರಿಂದ ನೀನು ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಬೇಡ. ಇನ್ನೂ ಕರ್ತವ್ಯ ಇದೆ, ದೊಡ್ಡ ಕರ್ತವ್ಯ ಇದೆ. ಹಾಗೇ ಇದೆಪ್ಪ, 8 ದಿವಸ ಆಯ್ತು ಕಣು, ನಿಮ್ಮಪ್ಪ ಹೋಗಿ ಇನ್ನು ಸಂಸ್ಕಾರ ಆಗಿಲ್ಲಪ್ಪ, ಅದೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ, ಪರೇತ ಕೃತ್ಯವೆಲ್ಲವನ್ನು ಮಾಡಬೇಕು ಅಂತೇಳಿ ಅಗ್ನಿ ಸಂಸ್ಕಾರವನ್ನು ಮಾಡಿಸಿದಾರಂತೆ. ಮತ್ತು ಕೂಡ ಆ ಸಮಯದಲ್ಲಿ ಇನ್ನೂ ಅನೇಕ ರಾಜಾನೋ ಭೂವಲ್ಲಭಾಹ ಅಂತೇಳಿ ಅನೇಕ ಪತ್ನಿಯರು ಅವರು ಕೂಡ ಸಹಗಮನವನ್ನು ಮಾಡಿದ್ದಾರೆ. ಇತ್ತ ಇಷ್ಟಪೂರ್ತ ಅಂತ, ಇಷ್ಟ ಪೂರ್ತ ಆ ರೀತಿ ಅನೇಕ ವಿಧವಾದ ದಾನ ಧರ್ಮವನ್ನು ಮಾಡಿದ್ದಾನೆ ಭರತ. ನದಿ ನದಿಯ ತೀರದಲ್ಲಿ ಗೃಹ ಸಂಪದ ಸಹಿತ ಸುಕ್ಷೇತ್ರ ಕನ್ಯಾ ವಿದಿತ ವಿವಿಧ ಸುವರ್ಣ ವಸ್ತ್ರಾಭರಣ ದಾನದಲ್ಲಿ ಮದುವೆ ಕೆರೆಯರವಟಿಗೆ ಯಾತ್ರಾ ಸದನ ನಾನಾ ಛತ್ರ ಸಂಪೂರ್ಣದಲ್ಲಿ ಮಿಗೆ ಮೆಚ್ಚಿಸಿದನು ಮದುವೆ ಕೆರೆಯರವಟಿಗೆ ಯಾತ್ರಾ ಸದನ ನಾನಾ ಛತ್ರ ಸಂಪೂರ್ಣದಲ್ಲಿ ಮಿಗೆ ಮೆಚ್ಚಿಸಿದನು ಈ ರೀತಿ ವಸಿಷ್ಠರ ಆಚಾರ್ಯ ಅವರು ಆಚಾರ್ಯಪ್ಪ ಪುರೋಹಿತ ಅವರು, ಏನು ಕಮ್ಮಿ ಆಗತ್ತೆ? ಎಲ್ಲವೂ ವಿಧಿವತ್ತಾಗಿ ಶಾಸ್ತ್ರವಿಧಿಯಾಗಿ ಎಲ್ಲ ಕೂಡ ನಡೆದಿದೆ. ಮತ್ತು ಕೂಡ ಈ ರೀತಿ ಶಾಸ್ತ್ರೋಕ್ತವಾಗಿ ನಡೆಯತಕ್ಕಂತಹ ಕರ್ಮಗಳೂ ನಡೆದಿದೆ. ಜೊತೆಗೆ ನಮ್ಮಲ್ಲಿ ದಾನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾನ ಇದೆ. ಅದಕ್ಕೆ ಅಂತಹ ಸಂದರ್ಭದಲ್ಲಿ ದಾನ ಮಾಡಬೇಕು, ದೇಶದಾನ ಮಾಡಬೇಕು ಅಂತ ಮಾಡಿಸ್ತಾರೆ. ದೇಶದಾನ ಅಂತ ಹೆಸರು, ಇನ್ನೂ 26 25 30 ದಾನಗಳನ್ನು ಕೊಡ್ತಾರೆ.
ಇನ್ನು ಮಹಾರಾಜ ಕೇಳಬೇಕೆ, ಏನು ಎಲ್ಲ ಕಡೆ ದಾನ ಮಾಡಿದಾನಂತೆ, ನದಿ ನದಗಳಲ್ಲಿ ಎಲ್ಲ ಕಡೆ ತೀರ್ಥಕ್ಷೇತ್ರಗಳಲ್ಲಿ ಯಾತ್ರಾ ಸ್ಥಳಗಳನ್ನು ಮಾಡಿದ್ದಾನೆ, ಮತ್ತು ಅನ್ನ ಛತ್ರಗಳನ್ನು ಮಾಡಿದಂತೆ, ಅರವಟ್ಟಿಗೆ ಇಟ್ಟುಬಿಟ್ಟು ಮೂರು ಹೊತ್ತು ಕೂಡ ಬಂದವರೆಲ್ಲರಿಗೂ ಕೂಡ ಊಟ ಎಲ್ಲ ಭೋಜನವನ್ನೆಲ್ಲ ಕೂಡ ಮಾಡಿಸಿದ್ದಾರೆ, ಮತ್ತು ಕೂಡ ಅನೇಕ ಮದುವೆಗಳನ್ನು ಮಾಡಿಸಿದಾರಂತೆ. ಈ ರೀತಿ ಎಲ್ಲ ಏನು ಮೆಚ್ಚಿಸಿಬಿಟ್ಟ ಅಂತ ಹಿಂದಿನ ಮನುವಂಶದ ಅರಸುಗಳು ಏನು ಮಾಡ್ತಾ ಇದ್ರು ಅದಕ್ಕಿಂತ ಮಿಗಿಲಾಗಿ ಭರತ ಎಲ್ಲ ಕರ್ಮವನ್ನು ಕೂಡ ಮಾಡಿದ್ದಾನೆ, ಎಲ್ಲ ದೇವತೆಗಳೆಲ್ಲರನ್ನೂ ಕೂಡ ಮೆಚ್ಚಿದಾನಂತೆ. ಈ ರೀತಿ 13 ದಿವಸಗಳು ಕಳೆದುಬಿಟ್ಟು ವೈಕುಂಠ ಸಮಾರಾಧನೆಯು ಕೂಡ ನಡೆದಿದೆ. ಆಮೇಲೆ ವಸಿಷ್ಠರು ಸುಮಂತ್ರರು ಬಂದು ದಿವಸ 13ರಲ್ಲಿ ಕೈಕಾಭವನ ನೋಡಬಡಿಸಿದರು. ಮುನಿ ಪುಂಗವ ಸುಮಂತ್ರಕರು ಕೈಕಾಭವನ ನೋಡಬಡಿಸಿದರು. ಅರಸುತನಕ್ಕೆ ನೃಪಾಲ ಮತವಿಡಿದು ಅವನಿತಾಯಿ ರಘುನಾಥ ಪಿತನು ಎಂದು ಅವರ ಮಗುಳೊಡಬಡಿಸಿ ನೃಪನಗರವನು ಹೊರವಂಟನು. ಕಕುತ್ಸ್ಥಾನ್ವಯನ ದರುಶನಗೆ ಹದಿಮೂರು ದಿವಸ ಕಳೆದಿದೆ, ವೈಕುಂಠ ಸಮಾರಾಧನೆ ನಡೆದಿದೆ. ಆಮೇಲೆ ವಸಿಷ್ಠರು ಸುಮಂತ್ರನ ಕರ್ಕೊಂಡು ಬಂದರು ಭರತನ ಹತ್ರ. ಭರತ, ಪಟ್ಟಾಭಿಷೇಕಕ್ಕೆ ಮುಹೂರ್ತ ಇಡಲೆ, ಯಾವತ್ತು ಇಡಲಿ, ದಿನ ನೋಡಲೆ ಅಂತಂದರು. ಆಯಿತು ಇಡಿ, ಈಗಲ್ಲ ಮುಹೂರ್ತ, ಪಟ್ಟಾಭಿಷೇಕಕ್ಕೆ ಮುಹೂರ್ತ ಈಗಲ್ಲ, ರಾಮನನ್ನು ಕರೆದುಕೊಂಡು ಬಂದ ಮೇಲೆ ಇಡಿ. ಭರತ ಹೇಳ್ತಾನೆ, ಈಗಲ್ಲ ಇಡೋದು, ಮುಹೂರ್ತ ಇಡಿ, ಅದಕ್ಕೆ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ಈಗಲ್ಲ, ರಾಮ ಬಂದ ಮೇಲೆ ಇಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಅವನಿ ತಾಯಿ ರಘುನಾಥ ಪಿತನು, ಈ ಭೂಮಿನೇ ತಾಯಿ ರಘುನಾಥ, ಆ ರಾಘವ, ರಾಮಚಂದ್ರ, ಭುವನಾಭಿರಾಮ, ಅವನು ಲೋಕದ ಒಡೆಯ, ಅವನು ಭೂಪತಿ, ಅವನು ಭೂರಮಣ, ಭೂರಮಣ ಅವನು. ಅಂದಮೇಲೆ ಭೂಮಿ ನಮಗೆ ತಾಯಿ ಸಮಾನ, ತಾಯಿನ ಬಯಸೋದೆ, ತಾಯಿನ ನಾನು ಬಯಸಲೆ ಎಂದೂ ಕೂಡ ಇಲ್ಲ. ಅದು ಎಂದೂ ಕೂಡ ಇಕ್ಷ್ವಾಕು ವಂಶದಲ್ಲಿ, ಸೂರ್ಯ ವಂಶದಲ್ಲಿ ಹಿರಿಯ ಮಗನಿಗೆ ಪಟ್ಟಾಭಿಷೇಕ, ಹಿರಿಯಣ್ಣನಿಗೆ ಪಟ್ಟಾಭಿಷೇಕ ಆಗಬೇಕು. ರಾಮನನ್ನು ಕರೆದುಕೊಂಡು ಬರೋಣ, ನಾನು ಹೋಗ್ತೇನೆ, ಬರೇ ನಾನೊಬ್ಬ ಅಲ್ಲ, ನೀವು ಬರಬೇಕು, ಮಂತ್ರಿಗಳು ಬರಬೇಕು, ಸೇನಾಧಿಪತಿಗಳು ಬರಬೇಕು, ಸಮಸ್ತ ಚತುರಂಗ ಸೈನ್ಯವೂ ಬರಬೇಕು, ನಮ್ಮ ತಾಯಿಯಂದರೂ ಬರಬೇಕು, ಎಲ್ಲ ಹೋಗೋಣ. ನಾನೊಬ್ಬನೇ ಕರೆದ್ರೆ ರಾಮ ಬರದೇ ಇರಬಹುದು, ನಮ್ಮ ಇಷ್ಟು ಜನರ ಒತ್ತಾಯಕ್ಕೆ ರಾಮ ಒಲ್ಲೆ ಅನ್ನೋದಿಲ್ಲ, ಬಂದೇ ಬರ್ತಾನೆ, ಒತ್ತಾಯ ಮಾಡಿ ರಾಮನನ್ನು ಕರೆದುಕೊಂಡು ಬರೋಣ, ಆಮೇಲೆ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ಇಡಿ ಅಂದ ಭರತ. ಆಮೇಲೆ ಕೌಸಲ್ಯನ್ನು ಕಾಣೋಕೆ ಹೋಗ್ತಾನೆ. ಕೌಸಲ್ಯ ತಾಯಿ ಅಲ್ವೇ, ಸೊಸೆ ಮಗ ಇಬ್ಬರೂ ಕಾಡಿಗೆ ಹೋಗಿದ್ದಾರೆ, ಭರತನೂ ಸಾಮೀಲೂ ಮಾಡಿಕೊಂಡ್ಲು, ಭರತನ ಯೋಗ್ಯತೆ ಗೊತ್ತಿಲ್ಲ, ಹಂಗಿಸಿ ಮಾತಾಡ್ತಾಳೆ ಅಂತೂ ಆಯ್ತನಪ್ಪ, ನಿಷ್ಕಂಟಕವಾಗಿರ್ತಕ್ಕಂತಹ ರಾಜ್ಯ ನಿನಗೆ ದೊರಕುತ್ತಲ್ಲಪ್ಪ ಅಂತ ಕೌಸಲ್ಯ ಅಂದಾಗ ಕುವೆಂಪು ಅವರು ಹೇಳ್ತಾರೆ, ರಾಮಾಯಣ ದೃಷ್ಟದಲ್ಲಿ ಎಷ್ಟು ಸೊಗಸ ಇದೆ ನೋಡಿ, ರಾಮನಿಲ್ಲದೀ ನೆಲೆ ಮನೆಗೆ ಪಾಲ್ಮಣ್ಣದಲ್ತೆ, ರಾಮನಿಲ್ಲದೀ ನೆಲೆ ಮನೆಗೆ ಪಾಲ್ಮಣ್ಣದಲ್ತೆ, ರಾಮ ಇಲ್ಲದೇ ಇರ್ತಕ್ಕಂತಹ ಈ ನೆಲ ಇದೆಯಲ್ಲ ಇದು ಪಾಲ್ಮಣ್ಣು, ಪಾಲ್ಮಣ್ಣು ಅಂತ. ಸುಮಿತ್ರೇನು ಕೂಡ ಲಕ್ಷ್ಮಣ ಹೊರಟಾಗ, ಹೋಗಪ್ಪ ರಾಮ ಅಯೋಧ್ಯಾಂ ಅಟವೀಂ ವಿದ್ಧಿ ಅಂತ ಹೇಳ್ತಾಳೆ, ರಾಮನನ್ನು ದಶರಂತ ಮಾಡ್ಕೋ, ಸೀತೆಯನ್ನು ನಾನೊಂದು ಭಾವನೆ ಮಾಡ್ಕೋ, ಅಯೋಧ್ಯೆಯನ್ನು ಅಡವಿ ಅಂತೇಳಿ. ಯಾಕೆಂದರೆ ರಾಮನಿಲ್ಲದ ಅಯೋಧ್ಯೆ ಅದು ಕಾಡು. ನೀನು ರಾಮ ಹೋಗಿದ್ದಾನಲ್ಲ ಕಾಡು, ರಾಮ ಎಲ್ಲಿದ್ದಾನೋ ಅದು ಅಯೋಧ್ಯೆ, ರಾಮ ಇಲ್ಲದೇ ಇರ್ತಕ್ಕಂಥ ಅಯೋಧ್ಯೆ ಇದೆಯಲ್ಲ ಅದು ಕಾಡು ಅಂದರು. ಕುವೆಂಪು ಅವರು ಕಾಡು ಅಲ್ಲ, ಕಾಡಲ್ಲಾದರೂ ಗಿಡ ಬಳ್ಳಿ ಮರ ಬೆಳೆಯುತ್ತೆ, ಪಾಳ್ಮಣ್ಣು ಬರಡು ಭೂಮಿ, ಹುಲ್ಲು ಬೆಳೆಯೋದಿಲ್ಲ ಅಂತಹ ಭೂಮಿ, ಇಂಥ ಪಾಳ್ಮಣ್ಣದಲ್ತೆ ತಂದಯಂ ಕೊಂದು
ಅಣ್ಣನೂ ಕಾನನಂತರ ಕಾನನಾಂತರ ಕಟಿಯುಂ ತಂದೆ ಕಬಳಿಸಿಬಿಡ್ತು ಈ ರಾಜ್ಯ, ಮತ್ತು ಕೂಡ ಅಣ್ಣನನ್ನ ಕಾಡಿಗೆ ಅಟ್ಟಿಯುಂ ಪೊತ್ತು ಪೆತ್ತಬ್ಬೆಯಂ ಚಿರ ಪತಿತಯಂ ಮಾಡಿಯುಂ ಧರೆಯ ನಾಳ್ವನಿತು ನಾಂ ಪತಿತ ನಲ್ತು ಅಂಬೆ. ಮತ್ತು ಕೂಡ ಅಂತಹ ಆ ರಾಜ್ಯ ತಂದೆಯನ್ನ ಕೊಂದು ಅಣ್ಣನನ್ನ ಕಾಡಿಗೆ ಅಟ್ಟಿ ಮತ್ತು ಕೂಡ ಶಾಶ್ವತವಾಗಿ ನನ್ನ ತಾಯಿಗೆ ಪತಿತೆ ಅನ್ನತಕ್ಕಂಥ ಬಿರುದು ಬಂದುಬಿಡುತ್ತೆ ನೋಡಿ. ಕೈಕೆ ಮೇಲೆ ನಾನೇನಾದ್ರೂ ಪಟ್ಟಾಭಿಷೇಕ ಆಗಿಬಿಟ್ರೆ ಜನ ಈ ಸೂರ್ಯಚಂದ್ರ ಇರೋವರೆಗೂ ಕೂಡ ಕೈಕೆಯನ್ನು ಬೈತಾರೆ. ಅದಕ್ಕೋಸ್ಕರ ತಾಯಿಗೆ ಇಂತಹ ಒಂದು ಅಪಕೀರ್ತಿ ಬರುತ್ತೆ, ಹೋಗಿಬಿಟ್ಟು ನಾವು ಕರ್ಕೊಂಡು ಬರೋಣ ಅಂತೇಳಿ, ಅಮ್ಮ ನಾನು ಅಂತಹ ಪತಿತೆ ಅಲ್ಲ, ನೀವು ಬನ್ನಿ ನನ್ನ ಜೊತೆ ರಾಮನನ್ನು ಕರ್ಕೊಂಡು ಬರೋಣ ಅಂತೇಳಿ ಸಮಸ್ತ ಸೈನ್ಯ ಸಮೇತ ಭರತ ರಾಮನನ್ನು ಕರ್ಕೊಂಡು ಬರಕೊಡ್ತಾನೆ. ಅಲ್ಲಿ ಮಧ್ಯೆ ರಾಮನಿಗೆ ಸಿಕ್ಕ ಹಾಗೆ ಗುಹ ಬರ್ತಾನೆ, ಗುಹ ನೋಡ್ತಾನೆ, ಏನಾದರೂ ಇವರು ರಾಮನಿಗೆ ಕೇಳಿ ಬಯಸೋಕೆ ಬಂದಿದ್ರೆ ಇವರೊಡನೆ ಯುದ್ಧ ಮಾಡ್ತೀನಿ ಅಂತಾನೆ. ಆಮೇಲೆ ಭರತನನ್ನು ಕಂಡಾಗ ಗೊತ್ತಾಗತ್ತೆ. ಆಮೇಲೆ ಭರದ್ವಾಜ ಆಶ್ರಮಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಉಪಚಾರ ಎಲ್ಲ ಸೈನಿಕರಿಗೆಲ್ಲರಿಗೂ ಕೂಡ ಬಹಳ ಉಪಚಾರ ಮಾಡಿಬಿಡ್ತು, ಬಹಳ ವಿಸ್ತಾರವಾಗಿ. ಇಲ್ಲಿ ಈ ಸಂಧಿ ಇದೆಯಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ 50 ಸರ್ಗ, ಒಂದಲ್ಲ ಎರಡಲ್ಲ 50 ಸರ್ಗದಲ್ಲಿ ಇರತಕ್ಕಂಥದ್ದನ್ನು ನಮ್ಮ ತೊರವೆಯ ನರಹರಿ ಅದನ್ನು ಒಂದೇ ಒಂದು ಸಂಧಿ ಒಳಗೆ ಅದೆಲ್ಲವನ್ನು ಅಡಕವಾಗಿ ಯಾವ ಮುಖ್ಯ ಅಂಶವನ್ನು ಕೂಡ ಬಿಡದೆ ಒಂದೇ ಒಂದು ಸಂಧಿಯಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ತುಂಬ ಹಾರಿಸ್ಕೊಂಡು ಹೋಗಬೇಕಾಗತ್ತೆ. ಭರದ್ವಾಜ ಆಶ್ರಮವನ್ನು ದಾಟಿ ಮುಂದೆ ಬಂದಿದ್ದಾರೆ, ದೂರದಲ್ಲಿ ಕಾಣ್ತಾ ಇದೆ ಆ ರಾಮಚಂದ್ರ ಬೆಟ್ಟದ ಮೇಲೆ ಅವನ ಆಶ್ರಮ ಇದೆ. ಇವರು ಬೆಟ್ಟದ ತಪ್ಪಲಿನಲ್ಲಿ ಈ ಎಲ್ಲ ಸಮಸ್ತ ಆ ಸೈನ್ಯರವೆಲ್ಲವೂ ಕೂಡ ಬೀಡು ಬಿಟ್ಟಿದೆ. ಬಂದು ಬಿಟ್ಟುದು ಸೇನೆ ಶೈಲದ ಹಿಂದು ಮುಂದಿದ್ದೆ ಸೆಯಲಿ, ಬಂದು ಬಿಟ್ಟುದು ಸೇನೆ ಆಬಲ ವೃಂದದ ಅದ್ಭುತ ನಿನದ ಕಿವಿಗೆ ಇಳಿಸಿತು ರಘುಪತಿಯ, ಬಂದವರದಾರು ಬಂದವರದಾರು ಅರಿದು ಬಾಹೋಗೆಂದು ನೇಮಿಸೆ, ಬಳಿಕ ಭರತಸ್ಯಂದನವ ಕಂಡು ಅರಿದು ಲಕ್ಷ್ಮಣ ದೇವ ಹಲು ಮೊರೆದ, ಚತುರಂಗ ಸೇನೆಯೊಂದಿಗೆ ಭರತ ಬಂದಿದ್ದಾನೆ. ರಾಮಚಂದ್ರ ಇರ್ತಕ್ಕಂತಹ ಬೆಟ್ಟದ ಮೇಲೆ ಆಶ್ರಮ ಇದೆ, ಅದರ ತಪ್ಪಲಿನಲ್ಲಿ ಎಲ್ಲ ಸೈನ್ಯವೂ ಕೂಡ ಬೀಡಿಬಿಟ್ಟಿದೆಯಂತೆ. ಸರಿ, ಭಾರಿ ಶಬ್ದ, ಭಾರಿ ಕೋಲಾಹಲ. ಅಂತಹ ಚತುರಂಗ ಸೇನೆ ಬಂದಮೇಲೆ ಆನೆ ಕುದುರೆ, ಆ ಕುದುರೆ ಹೇಚಾರವ, ಆನೆ ಚೀತ್ಕಾರ, ಎಲ್ಲ ಕುದುರೆಯ ಚೀತ್ಕಾರ, ಇದೆಲ್ಲ ಘೋರವಾಗಿರ್ತಕ್ಕಂತಹ ಶಬ್ದ ಕೇಳಿಸ್ತು. ಏನಿದು ಇಂತಹ ಶಬ್ದ ಬರ್ತಾ ಇದೆಯಲ್ಲ, ಹೋಗು ಲಕ್ಷ್ಮಣ, ಹೋಗಿ ನೋಡ್ಕೊಂಬಪ್ಪ, ಏನು ಭಾರಿ ಶಬ್ದ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ರಾಮಚಂದ್ರ ಕಳಿಸ್ಕೊಡ್ತಾನೆ ಲಕ್ಷ್ಮಣನನ್ನು. ಲಕ್ಷ್ಮಣ ಹಾಗೇ ಬಂದು ನೋಡ್ತಾನೆ, ಅಲ್ಲಿ ಭರತನ ರಥದ ಮೇಲೆ ಸೂರ್ಯನ ಧ್ವಜ, ಸೂರ್ಯಧ್ವಜ, ರವಿವಂಶದ ಇಕ್ಷ್ವಾಕುವಂಶದ ಧ್ವಜ ಕಾಣಿಸುತ್ತೆ. ಭರತನ ರಥವನ್ನು ಗುರುತು ಹಚ್ತಾನೆ. ಅದನ್ನು ಕಂಡುಬಿಟ್ಟು ಲಕ್ಷ್ಮಣ ಹಲ್ಲಲ್ಲಿ ಕಡಿತಾ ಇದ್ದಾನಂತೆ. ಅಯ್ಯೋ, ಏನು ಆಸೆ ಮನುಷ್ಯನಿಗೆ, ಆಸೆಗೆ ಒಂದು ಮಿತಿ ಇದೆಯೇನ್ರಿ? ಬೇಕು ಬೇಕು ಬೇಕು, ಎಲ್ಲಿವರೆಗೆ ಬೇಕು? ಬೇಕಿಗೆ ಬ್ರೇಕೇ ಇಲ್ಲ, ಏನು ಕೊಟ್ಟರು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಮತ್ತು ಬೇಕು, ಅಷ್ಟು ಬೇಕು ಅಂತ. ಅಲ್ಲ, ಈ ಭರತನಿಗೆ ಈ ರಾಜ್ಯ ಸಾಕಾಗಲಿಲ್ವೇ, ಮತ್ತೆ ನಮಗೆ ಕೇಡನ್ನು ಬಯಸೋದಕ್ಕೆ ಬಂದಿದ್ದಾನೆ ಎಂಬ ಭಾವನೆ ಮಾಡ್ಕೊಳ್ತಾ ಇದ್ದಾನೆ ಲಕ್ಷ್ಮಣ. ಹಲ್ಲಲ್ಲಿ ಕಡೀತಾ ಆಗಲದ ಕೇನು ಕೀರ್ತಿ ಅದಕ್ಕೆ ನೀಗಲೆಣಿಕೆಯ
ಅಲ್ಲ, ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾನಲ್ಲ ಇವನು. ಆ ನಾನೇನು ಸುಮ್ಮನೆ ಇರ್ತೇನೆ, ಬರಲಿ. ಬಂದ್ರೆ ದುಷ್ಟ ಭಾವನೆಯಿಂದ, ದ್ವೇಷ ಭಾವನೆಯಿಂದ, ವೈರ ಭಾವನೆಯಿಂದ ಇವನು ಬಂದಿದ್ದರೆ ಇವರೆಲ್ಲರನ್ನು ತರರಿಬಿಟ್ಟು ಕಾಗೆ ಹದ್ದುಗಳಿಗೆ ಮೃಷ್ಠಾನ ಭೋಜನವನ್ನು ಮಾಡಿಸ್ತೇನೆ. ಏನು ಬರಲಿ, ಅಪಕೀರ್ತಿ ಬಂದರೆ ಬರಲಿ ಅಂತೇಳಿ ತೀರ್ಮಾನ ಮಾಡಿಕೊಂಡವನು. ಮತ್ತೆ ಬೇಡ, ಆ ಥರ ಬೇಡ, ಏನು ಅವಸರ ಏನು, ರಾಮನಿಗೆ ವಿಷಯವನ್ನು ತಿಳಿಸಿ ಮುಂದಿನ ಯೋಚನೆಯನ್ನು ಮಾಡ್ತೇನೆ ಅಂತೇಳಿ ಆ ಕರುಣಾಸಾಗರ ಕರುಣಾ ಕಾಕುಸ್ತ ಅಂತ ಆ ರಾಮನ ಬಳಿ ಬಂದು ಬಿಟ್ಟು ಭಿನ್ನಹ ಮಾಡ್ತಾ ಇದ್ದಾನೆ. ಪ್ರಭು, ಬಂದವನು ಭರತ. ಇಲ್ಲಿಯವರೆಗೆ ವಾಚನವನ್ನು ಮಾಡಿದವರು ಕುಮಾರಿ ಸುಸ್ಮಿತ, ಅವಳ ಸೊಗಸಾಗಿ ವಾಚನ ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವಳಿಗೆ ಬೇಕು ಅಂಥೇಳಿ ಹೇಳ್ಕೊಳ್ತಾ ಈಗ ಹಿರಿಯ ಗಮಕಿಗಳು ಎಸ್ ನಾರಾಯಣ ರಾಯರು ವಾಚನವನ್ನು ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಭರತ ಬಂದವ ಬಂದವ ಭರತ ಬಂದಹದನೇನರಿಯಬಾರದು ಜಿಯ ಬೆಸಸೊಂದು ಬೆಸಸು ಒಂದರೆ ನಿಮಿಷದಲ್ಲಿ ನಿರ್ಣಯಿಸಿ ತೋರುವೆನು ನಿರುಪಮವ ಧರೆಯ ದೂಷಿಸಿಕೊಂಡುದಲ್ಲದೆ ಧುರಕೆ ಬಹುದಿದು ಗುಣವೇ ಎಂದು ಉಬ್ಬರದ ರೋಷಾವೇಶದಲ್ಲಿ ಸೌಮಿತ್ರಿ ಗರ್ಜಿಸಿದ ಅಣ್ಣ. ಬಂದಿರ್ತಕ್ಕಂತಹವನು ಭರತ, ಸಮಸ್ತ ಸೈನ್ಯದೊಂದಿಗೆ ಬಂದಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಬಂದಿದ್ದಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ಅಪ್ಪಣೆಯನ್ನು ಕೊಡು, ಅನುಜ್ಞೆಯನ್ನು ಕೊಡು, ಅರೆ ನಿಮಿಷದಲ್ಲಿ ತೋರಿಸ್ತೇನೆ ನನ್ನ ಪರಾಕ್ರಮ, ನನ್ನ ಭುಜಬಲ ಪರಾಕ್ರಮ ಎಂತಹದ್ದು, ನಾನು ಎಂತಹ ವೀರ ಶೂರ ಅನ್ನತಕ್ಕಂಥ ನಿರೂಪಣೆಯನ್ನು ಮಾಡುತ್ತೇನೆ ಅಂತೇಳಿ ಅಬ್ಬರಿಸಿಬಿಟ್ಟು ಹೇಳ್ತಾ ಇದ್ದಾನೆ. ಅಲ್ಲ, ಭೂಮಿಯನ್ನು ಹೊಡ್ಕೊಂಡಾಯ್ತು, ರಾಜ್ಯವನ್ನು ಪಡ್ಕೊಂಡಾಯ್ತು, ಇನ್ನೂ ತೃಪ್ತಿ ಇಲ್ವೇ ಇವನಿಗೆ? ಅಲ್ಲ, ಇಲ್ಲೂ ಬಂದು ಭೂಮಿಯ ನಮ್ಮ ಮೇಲೆ ತನ್ನ ಆ ಐಶ್ವರ್ಯವನ್ನು ಸಂಪತ್ತನ್ನು ತೋರಿಸಿಬಿಟ್ಟು ನಮ್ಮನ್ನು ಹೊಟ್ಟೆ ಉರಿಸೋದಕ್ಕೆ ಬಂದಿರಬಹುದು, ಅಥವಾ ನಮ್ಮ ನಾಶ ಮಾಡೋದಕ್ಕೆ ಬಂದಿರಬಹುದು ಅಂತ ಹೇಳಿ, ಅಲ್ಲ ಬಂದಿದ್ದಾನಲ್ಲ, ಈ ರೀತಿ ರಾಜ್ಯವನ್ನು ಪಡೆದುಕೊಂಡರೂ ತೃಪ್ತಿ ಇಲ್ಲದೆ ಯುದ್ಧ ಮಾಡೋದಕ್ಕೋಸ್ಕರ ಬಂದಿದ್ದಾನಲ್ಲ, ಇದು ಗುಣವೇ, ಇದು ಸದ್ಗುಣವೇ, ಈ ರೀತಿ ಬರಬಹುದೇ, ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಣ್ಣ ಅಂತಂದಾಗ ಆಗ ರಾಮಚಂದ್ರ ನಗುತ್ತ ಹೇಳ್ತಾ ಇದ್ದಾನಂತೆ, ಅಯ್ಯೋ ಹುಚ್ಚ ಲಕ್ಷ್ಮಣ, ನಿನಗೆ ಹುಚ್ಚು. ಮರುಳಲ ಎಲೆ ತಮ್ಮ, ಎಲೆ ತಮ್ಮ ನೀ ಮರುಳಲ, ತಪ್ಪಿಸಿ ತರಣಿ ತಲೆ ದೋರಿದರೆ ವೈರವ ಧರಿಸಬಲ್ಲನೇ, ಭರತನಾರೆಂದರಿಯಲ ನೀನು, ತಪ್ಪಿಸಿ ತರಣಿ ತಲೆ ದೋರಿದರೆ ವೈರವ ಧರಿಸಬಲ್ಲನೇ ಭರತನು, ಭರತನಾರೆಂದರಿಯಲ ನೀನು, ತರಹರಿಸು ಕಟುಗ್ರವನು ನಿಷ್ಠುರತೆ ಸಾಕು, ನಿಷ್ಠುರತೆ ಸಾಕಿನ್ನೆಂಬ ಸಮನಂತರದೊಳಿಳಿದು ಇಳಿದು ವರುಧದಿಂ ಮೈ ಇಕ್ಕುತ ಇಂತೆಂದ. ಆಹ್ ಆಹ್ ಆಹ್.
ಮರುಳು ನಿನಗೆ ಹುಚ್ಚು ತಮ್ಮ ಅಲ್ಲಪ್ಪ. ನೋಡು, ಸೂರ್ಯ ಭಗವಂತ ಎಂದೂ ಕೂಡ ಕಾಲಗತಿಯನ್ನು ಮೀರುವವನಲ್ಲ. ಸೂರ್ಯದೇವ ಕಾಲವನ್ನೂ ಮೀರೋಲ್ಲ, ಅದೇ ರೀತಿ ಸ್ಥಳವನ್ನೂ ಮೀರೋಲ್ಲ. ಅವನು ಸರಿಯಾದ ಸಮಯಕ್ಕೆ ಬೆಳಗ್ಗೆ 6 ಗಂಟೆ ಅಥವಾ ಸೂರ್ಯೋದಯ ಕಾಲ ಏನಿದೆ ಆ ಕಾಲದಲ್ಲೇ ಹುಟ್ಟೋದು. ಅರ್ಧರಾತ್ರಿ ಹುಟ್ಟೋಲ್ಲ, ಅರ್ಧರಾತ್ರಿ ಹುಟ್ಟಿ ಮಧ್ಯಾಹ್ನ ಮುಳುಗುವ ಪದ್ಧತಿ ಸೂರ್ಯನಿಗಿಲ್ಲ. ಮತ್ತು ಕೂಡ ಪೂರ್ವ ದಿಕ್ಕಿನಲ್ಲೇ ಹುಟ್ಟೋದು, ಪಶ್ಚಿಮ ದಿಕ್ಕಿನಲ್ಲಿ ಎಂದೂ ಕೂಡ ಸೂರ್ಯ ಹುಟ್ಟೋಲ್ಲ. ಒಂದು ಪಕ್ಷ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಬಹುದು, ಅರ್ಧರಾತ್ರಿಯಲ್ಲಿ ಉದಯ ಆಗಬಹುದು, ಮಧ್ಯಾಹ್ನ ಮುಳುಗಬಹುದು. ಆದರೆ ಭರತ ತಪ್ಪೋದಿಲ್ಲಪ್ಪ, ಹೇಳ್ತಾ ಇದ್ದಾನೆ ನೋಡಿ ಏನು ವಿಶ್ವಾಸ ಭರತನ ಮೇಲೆ ರಾಮಚಂದ್ರನಿಗೆ. ಆದರೆ ಭರತ ಎಂದೂ ಕೂಡ ವೈರವನ್ನು ಭಾವನೆಯನ್ನು ಮಾಡಿಕೊಳ್ಳೋದಿಲ್ಲ, ನನ್ನಲ್ಲಿ ತಪ್ಪೋದಿಲ್ಲ. ಭರತ ಯಾರನ್ನು ತಿಳ್ಕೊಂಡಿದೀಯೋ ನೀನು, ಬಿಡು ಈ ಉಗ್ರವನ್ನು, ಈ ಕೋಪವನ್ನು, ಈ ನಿಷ್ಠೂರತೆಯನ್ನು, ಇದನ್ನು ಬಿಡು, ಸಾಕು ಮಾಡು. ಅಲ್ವೋ ಲಕ್ಷ್ಮಣ, ಮೂಲದಲ್ಲಿ ಬರುತ್ತೆ ಲಕ್ಷ್ಮಣ, ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಕಾಡಿಗೆ ಬಂದ ಆಗ್ಲಿಂದ, ರಾಜ 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 ಹೋಯ್ತು, ರಾಜ ಹೋಯ್ತು, ರಾಜ ಹೋಯ್ತು, ರಾಜ ಏನು ಕೊಳ್ಳೆ ಹೋಯ್ತು, ಏನು ಹೋಯ್ತು, ರಾಜ ರಾಜ ಅಂತ ಬಡ್ಕೊಳ್ತಾ ಇದೀಯ ಅಲ್ವೋ. ಬೇಕನೋ ನಿನ್ ರಾಜ್ಯ? ಭರತನಿಗೆ ಒಂದು ಮಾತನ್ನು ಹೇಳ್ತೇನೆ, ಒಂದು ಮಾತು ಹೇಳಿದ್ರೆ ಸಾಕು ಕಣೋ, ಸಮಸ್ತ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಕೊಟ್ಟು ಬಿಡ್ತಾನೆ ಕಣೋ, ಹೋಗೋ ನೀನು ರಾಜನಾಗಿ ಆಳೋ, ನಾನು ಭರತನನ್ನು ಕರ್ಕೊಂಡು ಕಾಡಿಗೆ ಹೋಗ್ತೀನಿ ಅಂತಾನೆ ರಾಮಚಂದ್ರ. ಮೂಲದಲ್ಲಿ ಏನು ಸೊಗಸಾಗಿ ಬರುತ್ತೆ ಆ ರೀತಿ ಹೇಳಿಬಿಟ್ಟು ಬಂದಾಗ, ಆಗ ಲಕ್ಷ್ಮಣ ಮತ್ತೆ ಕಾಲಿಗೆ ಬಿದ್ದು, ಅಣ್ಣ ನಿನ್ನ ಮೇಲಿನ ಅತ್ಯಂತ ಪ್ರೀತಿಯಿಂದ ನಿನಗೇನಾದರೂ ಆಗಿಬಿಡುತ್ತೆ ಅನ್ನತಕ್ಕಂತಹ ಒಂದು ಪ್ರೀತಿಯಿಂದ ಇಂತಹ ಮಾತನ್ನು ಆಡದೆ ಕ್ಷಮಿಸು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಮಾನಾಂತರದಲ್ಲಿ ಆ ಸಮಯಕ್ಕೆ ಬಂದುಬಿಟ್ಟ. ಇವನು ಮಾತಾಡ್ತಾ ಇದ್ದಾರೆ, ರಥದಿಂದ ಇಳಿದ, ಹೆಜ್ಜೆ ನಮಸ್ಕಾರ ಮಾಡ್ತಾ ಬರ್ತಾ ಇದ್ದಾನಂತೆ ಬರುವಂತ. ಭರತ ಭಕ್ತಿ ಕಾವ್ಯ ಅಂಥೇಳಿ ಆಸುರಿ ರಾಮಸ್ವಾಮಿ ಅಯ್ಯಂಗಾರ್ ಬರೆದಿದ್ದಾರೆ. ಅದರಲ್ಲಿ ಬರ್ತಾ ಇದ್ದಾರೆ, ಬರ್ತಾ ಬರ್ತಾ ಇದ್ದಾನೆ, ರಾಮ ಮೇಲಿದ್ದಾನೆ ಗಿರಿ ಮೇಲೆ, ಭರತ ಕೆಳಗಿದ್ದಾನೆ. ಭರತ ಮೇಲೆ ರಾಮನನ್ನು ಕರ್ಕೊಂಡು ಬರೋಕ್ಕೆ ಮೇಲೆ ಹತ್ತಾ ಇದ್ದಾನೆ, ರಾಮ ಮೇಲಕ್ಕೆ ಇಳಿತಾ ಇದ್ದಾನೆ. ರಾಮರವಂ ಗಿರಿಗೇರೆ ಭರತರವಂ ಇಳಿಯಲ, ನಾಮಗಳೆರಡು ಒಂದಾಗಿ ಬೆರೆಯುವ ಮುನ್ನ ರಾಮ ಭರತ ಭರತಕ್ಕೆ ಆಲ ಭರತರ್ಕಳ ಆಲಿಂಗನಂ ಕಣ್ಗೆಸೆದುದು ಏಕ ನೀಲಾಂಗಮಾಗಿ. ರಾಮರವ, ರಾಮರವ ಅಂದರೆ ರಾಮಶಬ್ದ, ರಾಮಶಬ್ದ ಮೇಲಕ್ಕೆ ಬರ್ತಾ ಇದೆಯಂತೆ. ಭರತರವ, ಭರತ ಅನ್ನತಕ್ಕಂಥ ಶಬ್ದ ಕೆಳಗೆ ಬರ್ತಾ ಇದೆಯಂತೆ. ಅಂದರೆ ಅರ್ಥ ಏನು, ಭರತ ರಾಮ 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 ಅಂತೇಳಿ ಮೇಲಕ್ಕೆ ಹತ್ತಾ ಇದ್ದಾನೆ, ಅಂದರೆ ರಾಮಶಬ್ದ ಮೇಲಕ್ಕೆ ಹತ್ತಾ ಇದೆ, ಭರತ ಶಬ್ದ ಕೆಳಗೆ ಇಳಿತಾ ಇದೆ. ಭರತಾತಮ ಭರತ ಭರತ ಅಂತೇಳಿ ರಾಮ ಕೆಳಗೆ ಇಳಿತಾ ಇದ್ದಾನೆ. ರಾಮರವ, ರಾಮ ಶಬ್ದ ಅನ್ನತಕ್ಕಂಥದ್ದು ಮೇಲಕ್ಕೆ ಬರ್ತಾ ಇದೆ, ಭರತರವ ಭರತ ಶಬ್ದ ಕೆಳಗೆ ಇಳಿತಾ ಇದೆ. ಅದೆರಡು ಕೂಡಬೇಕಲ್ಲ, ಕೂಡುವುದಕ್ಕೆ ಮುನ್ನ ಅಂತ, ಶಬ್ದಕ್ಕಿಂತ ವೇಗವಾಗಿ ಇಂಥ, ಆ ಎರಡು ಶಬ್ದಗಳು ಒಂದಾಗುವುದಕ್ಕೆ ಮುನ್ನ ಇಬ್ಬರೂ ಕೂಡ ಆಲಿಂಗನ ಮಾಡಿಕೊಂಡ್ರು ಅಂತ. ರಾಮ ಭರತರು ಎಷ್ಟು ಬೇಗ ಆತುರ, ಆವೇಗ, ಎಷ್ಟು ಬೇಗ ನೋಡಬೇಕು ತಮ್ಮನನ್ನು ನೋಡಬೇಕು ಅಂತೇಳಿ ರಾಮನಿಗೆ, ಅಣ್ಣನನ್ನು ನೋಡಬೇಕು ಅಂತೇಳಿ ಭರತನಿಗೆ, ಇಬ್ಬರೂ ಕೂಡ ವೇಗವಾಗಿ ಒಬ್ಬರು ಆಲಿಂಗನ ಮಾಡಿಕೊಂಡ್ರು ಏಕ ನೀಲಾಂಗಮಾಗಿ ಅಂತ ಹೇಳ್ತಾನೆ. ಒಂದೇ ಒಬ್ಬರೇ ಆಗಿಬಿಟ್ರು ಅಂತ. ಕರ್ತವ್ಯ ಪ್ರೇಮ ಒಂದಾಯಿತು, ಪ್ರೀತಿ ನಿಷ್ಠೆ ಒಂದಾಯಿತು, ಧ್ಯೇಯನಿಷ್ಠೆ ಒಂದಾಯಿತು. ಈ ರೀತಿ ಭಕ್ತ ಭಗವಂತ ಇಬ್ಬರೂ ಕೂಡ ಒಂದಾದರು ಅನ್ನೋ ಹಾಗೆ ಇಬ್ಬರೂ ಗಾಢವಾಗಿ ಆಲಿಂಗನವನ್ನು ಮಾಡಿಕೊಂಡಂತೆ. ಈ ರೀತಿಯಂತಹ ಒಂದು ಆಲಿಂಗನ ಮುಂದೆ ಬರುತ್ತೆ. ಇಲ್ಲಿ ಭರತರಾಮರ ಒಂದು ಆಲಿಂಗನ, ಮುಂದೆ ಹನುಮಂತರಾಮರ ಆಲಿಂಗನ ಬರುತ್ತೆ. ಎಲ್ಲ ಆಗುತ್ತೆ, ರಾಮ ರಾವಣರ ಯುದ್ಧ ಎಲ್ಲ ನಡೆಯುತ್ತೆ, ಪಟ್ಟಾಭಿಷೇಕ ಆಗುತ್ತೆ. ಆಗ ರಾಮಚಂದ್ರ ತನಗೆ ಸಹಾಯ ಮಾಡಿರ್ತಕ್ಕಂತಹ ಎಲ್ಲ ಕಪಿಗಳಿಗೂ ಕೂಡ ಉಡುಗೊರೆಗಳನ್ನು, ಪಾರಿತೋಷಿಕಗಳನ್ನು ಎಲ್ಲ ಕೊಡ್ತಾನೆ. ಹನುಮಂತ ಇರ್ತಾನೆ, ನೋಡ್ತಾನೆ, ಹನುಮಂತ ನಿನಗೇನಪ್ಪ ಕೊಡಲಿ, ನೀನು ನಾವು ಕನಸಿನಲ್ಲೂ ಯೋಚನೆ ಮಾಡೋಕ್ಕೆ ಆಗದೇ ಇರ್ತಕ್ಕಂತಹ ಮಹಾಕಾರ್ಯಗಳನ್ನು ಮಾಡಿದ್ದೀಯ, ನೀನು ಮಾಡಿರ್ತಕ್ಕಂತಹ ಉಪಕಾರಕ್ಕೆ ಏನನ್ನು ಕೊಟ್ಟರೂ ಕೂಡ ಕಡಿಮೆನೆ, ಜೊತೆಗೆ ಅದು ಯಾವುದೂ ಕೂಡ ನಿನಗೆ ಬೇಡ, ಆದ್ದರಿಂದ ಬರೋ ಹನುಮಂತ ಅಂತೇಳಿ ಗಾಢವಾಗಿ ಹನುಮಂತನನ್ನು ಒಪ್ಪಿಕೊಳ್ತಾನೆ. ಇದೊಂದು ಆಲಿಂಗನ, ಅದೊಂದು ಆಲಿಂಗನ. ಈ ಎರಡು ಆಲಿಂಗನ ರಾಮಾಯಣದಲ್ಲಿ ಬಹಳ
ಬಹಳ ಸ್ವಾರಸ್ಯವಾಗಿರ್ತಕ್ಕಂತಹದ್ದು. ಅಂತಹ ಭರತನನ್ನು ಒಪ್ಪಿಕೊಂಡಿದ್ದಾನಂತೆ. ಆಮೇಲೆ ಮತ್ತೆ ಸರಿ ಹೊಗಳ್ತಾ ಇದ್ದಾನೆ ಭರತ. ನೋಡಿಬಿಟ್ಟ ಇಲ್ಲಿ ಸ್ವಾರಸ್ಯ ಏನು ಅಂತಂದರೆ, ವಾಲ್ಮೀಕಿಗಳು ರಾಮಾಯಣವನ್ನು ಬರ್ಕೊಂಡು ಹೋದರು. ರಾಮನಿಗೆ ಆತ್ಮಾನಂ ಮಾನುಷಂ ಮನ್ಯೇ, ನಾನು ಮನುಷ್ಯ ದಶರಥನ ಮಗ ಅಂತಲೇ ರಾಮಚಂದ್ರ ತಿಳ್ಕೊಂಡಿದ್ದಾನೆ. ಅಲ್ಲಿ ನರರ ಪುರುಷೋತ್ತಮನಾಗ್ತಾನೆ, ದೇವದೇವೋತ್ತಮನಾಗ್ತಾನೆ. ಇಲ್ಲಿ ಇವನು ಭಾಗವತ ಕವಿ, ಇವನಿಗೆ ರಾಮ ಸಾಕ್ಷಾತ್ ನಾರಾಯಣನೇ, ಸೀತೆ ಸಾಕ್ಷಾತ್ ಲಕ್ಷ್ಮೀನೇ. ಅದಕ್ಕೆ ಆ ರಾಮಚಂದ್ರನನ್ನು ಹೊಗಳ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ ಭರತ. ದೇವ ತಾಟಕಿಯ ಸುವಿಜಯ ಜಯ, ದೇವ ವೀರ ಸುಬಾಹು ಜಯ ಜಯ, ದೇವ ಮಾರೀಚ ಪ್ರತಾಪ ಪ್ರಕಟ ವಿಜಯ ಜಯ, ದೇವ ಮುನಿ ಮುಖ ಪಾಲನ ಆವಿರ್ಭಾವಿತ ಅಮಲ ಕೀರ್ತಿ ಕಾಂತ ಜೀವಿತೇಶ್ವರ ಜಯ 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 ಎಂದ ಎಡೆಗಡೆ ಎಡೆಗಡೆದನ ಭರತ. ದೇವ ಗೌತಮ ವಧು ವಿಶಾಪ ಕೃಪಾವಲಂಬನ ಕಪಟ ನಾಟಕ ದೇವ ಹರ ಕೋದಂಡ ಚಂಡ ನಿಖಂಡ ಬಾಹುಬಲ, ದೇವ ವೈದೇಹಿ ವಿವಾಹ ಮಹಾವಿಭವ ಭೃಗುಜ ಪ್ರತಾಪ ಹರಾವತಾರ ವಿನೋದ ವೈಭವ ರಾಮ ನಮೋ 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 ಎಂದ. ಈ ರೀತಿ ರಾಮನನ್ನು ಪ್ರಾರ್ಥನೆ ಮಾಡ್ತಾನೆ ಭರತ. ರಾಮ ಏನೇನು ಕಾರ್ಯಗಳನ್ನು ಮಾಡಿದ್ದಾನೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ರಾಮನನ್ನು ನಮೋ ನಮೋ ರಾಮ ಅಂತೇಳಿ ಮತ್ತೆ ಮತ್ತೆ ರಾಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನಂತೆ. ಆಗ ಆ ಭರತನನ್ನು ಮೇಲಕ್ಕೆ ಎತ್ತಿ ಗಾಢವಾಗಿ ಅಪ್ಪಿಕೊಂಡಿದ್ದಾನೆ. ಮತ್ತೆ ಅವನಿಗೆ ತೊಡಸಿದನಂತೆ, ಹೊದಿಸಿದನಂತೆ. ಏನೇನು ಹೊದಿಸಿದ? ಸ್ನೇಹ ಎನ್ನತಕ್ಕಂತಹದನ್ನು ಹೊದಿಸ್ದ, ಸ್ನೇಹ ಅನ್ನತಕ್ಕಂತಹದನ್ನು ಹೊದಿಸ್ದ, ಪ್ರೀತಿ ಅನ್ನತಕ್ಕಂತಹದನ್ನು ಹೊದಿಸ್ದ, ಪ್ರೇಮ ಅನ್ನತಕ್ಕಂತಹದನ್ನು ಹೊದಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಎದ್ದು ಬಳಿಕ ಅಪ್ಪಿದನು ನೇಹದ ಹೊದ್ದಿಗೆಯಲಿ ಅನುಜನನು ಅಪ್ಪಿದನು, ತಾಯಿಗಳಿದ್ದ ಹದನನು ಕಂಡು ಕಂಗಳಲ್ಲಿ ಉಗಿಸಿದನು ಜಲವಾ, ತಾಯಿಗಳಿದ್ದ ಹದನನು ಕಂಡು ಕಂಗಳಲ್ಲಿ ಉಗಿಸಿದನು ಜಲವಾ, ತಿದ್ದಿತೇ ಭವದೀಯ ಕರ್ಣದ ಹೊದ್ದಿಗೆಯ ಸೌಭಾಗ್ಯವು ತಿದ್ದಿತೇ, ಇಂದ್ರನ ಗದ್ದುಗೆಯನು ಅಡರಿದನೇ ಪಿತನು, ಇಂದ್ರನ ಗದ್ದುಗೆಯನು ಅಡರಿದನೇ ಪಿತನು, ಎನುತ ಎರಗಿದನು ಪದಕೆ. ಮತ್ತೆ ಈ ರೀತಿ ಒಪ್ಕೊಂಡಿದ್ದಾನೆ. ಮತ್ತು ಭರತನನ್ನು ಮೂಲದಲ್ಲಿ ಕಚಿತ್ ಸರ್ಗ ಅಂತೇಳಿ ಒಂದು ಇಡೀ ಒಂದು ಸರ್ಗ ಅಲ್ಲೇ ಭರತನ ಹತ್ರ ಏನು ಯಾವ ರೀತಿ ಪ್ರಜೆಗಳು ಯಾವ ರೀತಿನೂ ಕೂಡ ದಂಗೆ ಹೇಳ್ತಾ ಇಲ್ಲ ತಾನೇ ಇಲ್ಲ ತಾನೇ ಅಂತ ಹೇಳಿಬಿಟ್ಟು, ಕಚಿನ್ ಮಂತ್ರಯಸೇನೈಕ ಕಚಿನ್ನ ಬಹುವಿಸಹ, ನೀನೊಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇಲ್ಲ ತಾನೇ ಅಂದರೆ ಮಂತ್ರಾಲೋಚನೆಯನ್ನು ಒಬ್ಬನೇ ಮಾಡಬಾರ್ದು ಅಂತ. ಮಂತ್ರಾಲೋಚನೆ ಮಾಡಬೇಕಾದ್ರೆ ಒಂದು ನಾಲ್ಕು ಜನ ಆದರೂ ಇರಬೇಕು, ಒಬ್ಬನೇ ಯೋಚನೆ ಮಾಡಿಬಿಟ್ಟು ತೀರ್ಮಾನ ಎತ್ಕೊಂಡ್ರೆ ಸರ್ವಾಧಿಕಾರಿ ಎಂದು ಭಾವನೆ ಮಾಡ್ಕೊಳ್ತಾರೆ ಪ್ರಜೆಗಳು. ಹಾಗೆ ತುಂಬ ಜನರನ್ನು ಕೂರಿಸ್ಕೊಂಡ್ಬಿಟ್ರೆ ಅಲ್ಲಿ ತೀರ್ಮಾನವೇ ಆಗೋಲ್ಲ, ಯಾವ ತೀರ್ಮಾನವೂ ಆಗೋಲ್ಲ. ಎಷ್ಟು ಜನ ಬೇಕೋ ಅಷ್ಟೇ ಜನ ಇಟ್ಕೊಳ್ಬೇಕು ಅಂತ, ಭಾಳ ಜನವನ್ನು ಕೂಡ ಇಟ್ಕೊಂಡು ಮಂತ್ರ ಆಲೋಚನೆ ಮಾಡ್ತಾ ಇಲ್ವೇ ಅಂತ. ಈ ರೀತಿ ಇಲ್ವೇ ಇಲ್ವೇ ಅಂತ ಹೇಳಿಬಿಟ್ಟು ಅದು ಒಂದು ಸರ್ಗವನ್ನೇ ಹೇಳ್ತಾನೆ. ಹೇಗಿದೆಯಾ, ಹೇಗೆ ರಾಜಭಾರ ಮಾಡ್ತಾ ಇದೆಯಾ ಅನ್ನೋದನ್ನು ರಾಜನೀತಿ ಎಲ್ಲವನ್ನು ಕೂಡ ಹೇಳ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ, ವಸಿಷ್ಠ ಆ ಸುಮಂತ್ರ ತಾಯಂದರು ಎಲ್ಲರೂ ಬರ್ತಾರೆ. ತಾಯಿಯರ ಸ್ಥಿತಿಯನ್ನು ನೋಡ್ತಾರೆ, ಅದನ್ನು ನೋಡಿಬಿಟ್ಟು ಅಯ್ಯೋ
ನಿಮಗೆ ನಿಮ್ಮ ಸೌಭಾಗ್ಯ ಹೋಯ್ತೆ ಅಂತ ಹೇಳಿಬಿಟ್ಟು ಅಪ್ಪ ಮರಣ ಹೊಂದಿದಾನೆ ಅಂಥೇಳಿ ಸ್ವರ್ಗಸ್ಥನಾದನೇ ಅಂಥೇಳಿ ಅಪ್ಪನಿಗೋಸ್ಕರ ರಾಮಚಂದ್ರ ದುಃಖ ಪಡ್ತಾ ಇದ್ದಾನಂತೆ. ಜೊತೆಗೆ ಆ ದುಃಖ ಎಷ್ಟೋ ಮರೆ ಆಗಿರುತ್ತೆ. ಬಂಧುಗಳು ಯಾರಾದ್ರು ಇದಾಗ್ಬಿಟ್ರೆ ಬಂಧುಗಳು ಕಂಡು ಕೂಡಲೇ ಆ ದುಃಖ ಹೆಚ್ಚಾಗುತ್ತಲ್ಲ. ಹಾಗೆ ಅಲ್ಲಿವರೆಗೆ ಹೇಗೋ ತಡ್ಕೊಂಡಿದ್ರು ದಶರಥ ಹೋಗಿರ್ತಕ್ಕಂತಹ ದುಃಖವನ್ನು, ಆ ಭರತ ಆ ಶತ್ರುಘ್ನ ಮತ್ತು ಪತ್ನಿಯರು ಎಲ್ಲರೂ ಕೂಡ ತಡ್ಕೊಂಡಿದ್ರು. ರಾಮನನ್ನು ಕಂಡಾಗ ಆ ದುಃಖ ಮತ್ತೆ ಹೆಚ್ಚಾಗ್ಬಿಡ್ತು. ಎಲ್ಲರೂ ಕೂಡ ಭರತ ಆ ದಶರಥನಿಗೋಸ್ಕರ ಅಳ್ತಾ ಇದ್ದಾರೆ. ಅಳಲಿದರು ಬಳಿಕ ಒಬ್ಬರೊಬ್ಬರು ಅಳಲಿದರು ಹಳವಿಸುತ್ತ ಹಲಭಂಗದಲ್ಲಿ ನೃಪಕುಲಲಾಮಗೆ ವೀರ ದಶರಥ ಸಾರ್ವಭೌಮಂಗೆ ಅಳಲಿದರು ತಿಳುಹಿ ಬಳಿಕ ಅನಿಬರನು ತಿಳುಹಿ ಸಲೀಲಾಂಜಲಿ ಮೃತಸ್ಥಾನಾದಿ ಕರ್ಮಾವಳಿಯ ಮಾಡಿಸಿ ಮುನಿಪನು ಉಪಚರಿಸಿದನು ಮುನಿಪನುಪಚರಿಸಿದನು ರಘುಪತಿಯ. ಒಬ್ಬರು ಒಬ್ಬರನ್ನ ಕಟ್ಕೊಂಡು ಒಬ್ಬರೊಬ್ಬರು ದುಃಖ ಪಡ್ತಾ ಇದ್ದಾರೆ. ಸೀತೆಯನ್ನು ಮಾತಾಡಿಸ್ತಾ ಇದ್ದಾರೆ ಕೌಸಲ್ಯಮ್ಮ, ಈ ರೀತಿ ಈ ಕಾಡಿಗೆ ಬಂದ ಈ ಕಲ್ಲು ಮುಳ್ಳುಗಳನ್ನು ನಡೆಯುವಂತಾಯ್ತೆ ಅಂತೇಳಿ ಆ ದುಃಖ ಒಂದು, ತಂದೆ ಪತಿಯನ್ನು ಕಳ್ಕೊಂಡು ದುಃಖ ಒಂದು, ಅಥವಾ ಮಾವನನ್ನು ಕಳ್ಕೊಂಡು ದುಃಖ ಸೀತೆಗೆ, ರಾಮನಿಗೆ ತಂದೆಯನ್ನು ಕಳ್ಕೊಂಡು ದುಃಖ, ಹೀಗೆ ಒಬ್ಬರು ಒಬ್ಬರನ್ನು ಸಮಾಧಾನ ಮಾಡ್ಕೊಳ್ತಾ ದುಃಖ ಹೆಚ್ಚಾಗ್ತಾ ಅಳ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ವಸಿಷ್ಠರು ಇದು ದುಃಖ ಮಾಡತಕ್ಕಂಥ ಹೊತ್ತಲ್ಲ ಅಂಥೇಳಿ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಬಿಟ್ಟು, ರಾಮಚಂದ್ರ ನಿಮ್ಮ ಅಪ್ಪನಿಗೆ ಭಾಳ ಚೆನ್ನಾಗಿ ಎಲ್ಲ ಆ ಸಂಸ್ಕಾರಗಳೆಲ್ಲವನ್ನೂ ಕೂಡ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಎಲ್ಲವನ್ನೂ ಕೂಡ ಭರ್ತ ಮಾಡಿದ್ದಾನೆ, ನೀನು ಜ್ಯೇಷ್ಠ ಪುತ್ರ ಆದ್ದರಿಂದ ಅಪ್ಪನಿಗೆ ಒಂದು ತಿರತರ್ಪಣವನ್ನು ಕೊಡು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅದೇ ರೀತಿಯಾಗಿ ರಾಮಚಂದ್ರ ಆ ನದಿಗೆ ಹೋಗಿಬಿಟ್ಟು ದಶರಥ ಮಹಾರಾಜನಿಗೆ ತಿಲತರ್ಪಣವನ್ನು ಕೊಟ್ಟ. ಜೊತೆಗೆ ಆ ಹೇಳ್ತಾನೆ, ನನಗೆ ಏನಿಲ್ಲ, ನಾನು ಕಾಡಿನಲ್ಲಿದ್ದೀನಿ, ಭಿಕಾರಿ, ಏನಿದೆ ನನ್ನ ಹತ್ರ, ಆದ್ದರಿಂದ ಅಪ್ಪ ಇದೆ ಒಪ್ಪಿಸ್ತಾ ಇದ್ದೇನೆ ಈ ಪಿಂಡವನ್ನು ಅಂತೇಳಿ. ಇಂಗುದಿ ಪಿಂಡ ಅಂತ, ಇಂಗುದಿ ಪಿಷ್ಟ, ಬೋರೆಹಣ್ಣಿನಿಂದ ಆ ಇಂಗುದಿ ಪಿಷ್ಟದಲ್ಲಿ ಒಂದು ಪಿಂಡ ಮಾಡಿಬಿಟ್ಟು ಅದನ್ನೇ ಅರ್ಪಣೆ ಮಾಡಿದ್ನಂತೆ. ಅದನ್ನೇ, ಯಾಕೆಂದರೆ ಮೊಟ್ಟ ಮೇಲೆ ಶ್ರದ್ಧೆ ಮುಖ್ಯ, ಶ್ರದ್ಧೆಯಿಂದ ಶ್ರಾದ್ದ ಅಂತ, ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಶ್ರಾದ್ದ, ಅಪ್ಪ ಇದನ್ನು ಒಪ್ಪಿಸ್ತಾ ಇದ್ದೀನಿ ನನ್ನಲ್ಲಿ ಏನೂ ಇಲ್ಲ ಅಂತ. ಕೈಲಾಸಮ್ಮು ಅವರು ನೂಕಂತ ಒಂದು ಗುಗ್ಗೈನ ಗುಹೆ ಅನ್ನತಕ್ಕಂತಹ ಒಂದು ರೂಮಲ್ಲಿ ಇರ್ತಾಯಿದ್ರು. ಸಾಮಾನ್ಯ ಕೆಲಸಲ ಎಷ್ಟೋ ಸಲ ಅವರಿಗೆ ಮಧ್ಯಾಹ್ನಕ್ಕೆ ಏನೂ ಇರ್ತಾನೇ ಇರಲಿಲ್ಲ. ಆ ಸಮಯದಲ್ಲಿ ರಾಶಿಯವರು ಮನೆಗೆ ಬರ್ತಾಯಿದ್ರು. ಸರಿ, ರಾಶಿಯವರು ಮನೆಗೆ ಬಂದಾಗ ಅವರಿಗೆ ತಕ್ಷಣ ಬಂದ ಕೂಡಲೇ ರಾಶಿ ಮತ್ತು ಅವರ ಧರ್ಮಪತ್ನಿ ಅವರಿಗೆ ಊಟಕ್ಕೆ ಕೊಡ್ತಾಯಿದ್ರು, ಶಿವರಾಮು, ಡಾಕ್ಟರ್ ಶಿವರಾಮ್ ಅವರು. ಸರಿ, ಒಂದು ಸಲ ಬಂದರು ಮಧ್ಯಾಹ್ನದ ಹೊತ್ತು ಒಂದು ಗಂಟೆ ಕೈಲಾಸಮ್ಮ ಬಂದರು. ಅವರೇ, ಇವತ್ತು ನೀವಿಬ್ಬರು ಕೂತ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಮೊದಲು ಊಟ ಕೂತ್ಕೊಳ್ಳಿ, ನಿಮಗೆ ನಾನು ಬಡಿಸ್ತೇನೆ, ನಿಮ್ಮ ಊಟ ಆದಮೇಲೆ ನಾನು ಮಾಡ್ತೇನೆ ಅಂದರು. ಯಾಕೋ ಏನೋ ಗೊತ್ತಾಗಲಿಲ್ಲ, ಮಾಡಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಒಂದು ದಿವಸ ನಾನು ಬಂದಾಗ ನೀವು ಹಾಕ್ತಾಯಿದ್ರೋ ಇಲ್ವೋ, ನಾನು ಊಟ ಮಾಡಿದ್ಮೇಲೆ ನೀವು ಮಾಡ್ತಾಯಿದ್ರೋ ಇಲ್ವೋ, ಇವತ್ತು ಒಂದು ದಿವಸ ನೀವು ಮುಂಚೆ ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂದರು. ಸರಿ, ಕೈಲಾಸಮ್ಮ ಅವರಿಬ್ಬರಿಗೂ ಬಡಿಸಿದ್ರು, ಅವರು ಊಟ ಆಯಿತು, ಆಮೇಲೆ ತಾವು ಮಾಡಿದರು. ಆಮೇಲೆ ಹೇಳಿದರು, ಇವತ್ತು ನಮ್ಮ ಅಪ್ಪನ ಶ್ರಾದ್ದ, ನನಗೆ ನಿಮಗಿಂತ ಒಳ್ಳೆಯ ಬ್ರಾಹ್ಮಣರು ಯಾರೂ ಸಿಗೋದಿಲ್ಲ, ಅವ್ರ ಮನೆಯೇ ಊಟ, ಅವ್ರ ಮನೆ ಊಟ ಅವ್ರಿಗೆ ಬಡಿಸ್ಬಿಟ್ಟು ನಮ್ಮ ಅಪ್ಪನ ಶ್ರಾದ್ದ, ನಿಮಗಿಂತ ಒಳ್ಳೆಯ ಬ್ರಾಹ್ಮಣರು ಸಿಗೋಲ್ಲ, ಆದ್ದರಿಂದ ನಿಮಗೆ ಮೊದಲು ಕೊಟ್ಟುಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಮಗು ಸೆರೆಮನೆಯಲ್ಲಿ ಇದ್ದರೂ ಕೂಡ ಸರ್ಮನಿ ಬಿಡಬಾರ್ದು ಮಗು ಅನ್ನಂತೆ. ನೋಡಿ ಕೈಲಾಸಮ್ಮನ ಪ್ರಾಸ, ಸರ್ಮನೆಯಲ್ಲಿದ್ದರೂ ಸರ್ಮನಿ ಬಿಡಬಾರ್ದು ಅಂತ ಹೇಳಿದ್ದಂತೆ. ಅದೇ ರೀತಿ ರಾಮಚಂದ್ರ ಆ ಕಾಡಿನಲ್ಲೂ ಕೂಡ ಆ ಇಂಗುದಿ ಪಿಂಡವನ್ನು ದಶರಥ ಮಹಾರಾಜನಿಗೆ ಕೊಟ್ಟಿದ್ದಾನೆ. ಇದೆಲ್ಲವೂ ಕೂಡ ಆದ ಮೇಲೆ ಆಗ ಸರಿ ಎಲ್ಲ ಕಳೀತು. ಮರು ದಿವಸ ಭರತ ರಾಮನ ಸಮೀಪಕ್ಕೆ, ಅವತ್ತು ಅಲ್ಲೇ ಪಣ್ಣಶಾಲೆಯಲ್ಲಿ ಎಲ್ಲ ಇದ್ದರು,
ಮರು ದಿವಸ ಭರತ ರಾಮಚಂದ್ರನ ಕೂರಿಸ್ಬಿಟ್ಟು, ರಾಜೇಂದ್ರ ಅಣ್ಣ ಇನ್ನು ಹೇಳು, ನಾವೆಲ್ಲ ಬಂದಿರೋದು ಯಾತಕ್ಕೆ ಅಂತ ತಿಳ್ಕೊಂಡಿದ್ದೀಯಾ? ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ. ನೀನು ಮಹಾರಾಜನಾಗು, ಅರಸನಾಗು, ನೀನು ಬಾ ನಮ್ಮೊಡನೆ ಹೊರಡು ಅಂತ ಹೇಳಿಬಿಟ್ಟು ಭರತ ಹೇಳ್ತಾ ಇದ್ದಾನೆ. ತಂದೆಯಡಗಿದ ಬಳಿಕ ನೀನೇ ತಂದೆ ತಾಯಿ ನಮಗೆ, ತಂದೆಯಡಗಿದ ಬಳಿಕ ನೀನೇ ತಂದೆ ತಾಯಿ, ಅವನಿತಾಯಲ್ಲಿ ಸಂಧಿಸುವರೇ ಮನವ ಮಕ್ಕಳು, ಮಕ್ಕಳು ಅವನಿತಾಯಲ್ಲಿ ಸಂಧಿಸುವರೇ ಮನವ, ಮರೆಯ ಮಾತೇನು ಇಂದು ಇಂದು ನೀವು ಅರಸಾಗದಿರೇ, ತಮ್ಮಂದಿರಲಿ ತಾನೊಬ್ಬ ನಿಮಗಿಲ್ಲ, ಚಿತ್ತೈಸೆನುತ ಭಿನ್ನಕ ಮಾಡಿದನು ಭರತ. ಅಣ್ಣ, ಪ್ರಭು ರಾಮಚಂದ್ರ, ನಮ್ಮ ತಂದೆ ದಶರಥ ಮಹಾರಾಜರು ಹೋದ ಮೇಲೆ ನೀವೇ ನನಗೆ ತಂದೆ, ನೀವೇ ತಂದೆ, ಮತ್ತು ಕೂಡ ಈ ಭೂಮಿ ತಾಯಿ ಅವಳು ತಾಯಿ. ನೀನು ಭೂ ಒಡೆಯ, ನೀನು ಮಹೀಪತಿ, ನೀ ಭೂ ರಮಣ, ನೀನು ಭೂಮಿಯ ಪತಿ, ನೀನು ಭೂಮಿ ನಿನಗೆ ಪತ್ನಿ, ಅಂತಹ ತಾಯಿ ನಿನಗೆ ಪತ್ನಿ ಆದ ಮೇಲೆ ನೀನು ನಮಗೆ ತಂದೆ, ಈ ಭೂಮಿ ನಮಗೆ ತಾಯಿ ಆಗ್ತಾಳೆ. ಆ ತಾಯಿಯನ್ನು ನಾನು ಬಯಸೋದೆ, ಎಂತಹ ಪಾಪಿ ಆಗಿಬಿಡ್ತೇನೆ, ತಾಯಿಯನ್ನು ಬಯಸಿದ್ರೆ ನಾನು ಪಾಪಿ ಆಗಿಬಿಡ್ತೇನೆ. ಆದ್ದರಿಂದ ಅಣ್ಣ ನೀನೇ ಬರಬೇಕು ಅಂತ ಹೇಳಿಬಿಟ್ಟು, ಅಣ್ಣ ನೋಡು, ನೀನಿಗೆ ಕಾಡಿಗೆ ಬರ್ತಕ್ಕಂತಹದ್ದು ಯಾರಿಗೂ ಇಷ್ಟ ಇಲ್ಲ. ಅಪ್ಪ ಮಾತಿಗೋಸ್ಕರ ಬಂದಿದೆ ಅಂತ ತಿಳ್ಕೊಂಡಿದ್ದೀಯಾ? ಆದರೆ ಅಪ್ಪ ಮನಪೂರ್ವಕವಾಗಿ ಎಂದೂ ಕೂಡ ನಿನ್ನನ್ನು ಕಳಿಸಿಲ್ಲ. ಬಹಳ ದುಃಖಿತನಾಗಿಬಿಟ್ಟು ವಿಧಿಯಿಲ್ಲದೆ ಹಿಂದೆ ಏನೋ ವರವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ ಹೊರತು ಅವನು ಎಂದೂ ಕೂಡ ದೇವ ತವ ವನವಾಸ ಪಿತನಾಜ್ಞೆಯಲ್ಲ, ಇದು ಪಿತನಾಜ್ಞೆ ಅಲ್ಲ, ಮತ್ತು ಕೂಡ ಈ ದೇವಿಯರ ಮತವಲ್ತು. ಈ ಬಂದಿದಾರಲ್ಲ ನಮ್ಮ ತಾಯಂದರು, ಅವರೆಲ್ಲರೂ ಕೂಡ ನೀನೇ ಮತ ಅರಸನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುಮತಂ ತಾನಲ್ತು, ಆವ ರಾಜ್ಯ ಪ್ರಜೆಗಳ ಅಭಿಮತಂ ತಾನಲ್ತು, ಯಾವ ಪ್ರಜೆಗಳು ಎಲ್ಲರೂ ಕೂಡ ರಾಮನೇ ನಮಗೆ ಪ್ರಭು ಆಗಬೇಕು, ರಾಮನೇ ನಮಗೆ ರಾಜನಾಗಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ಆದ್ದರಿಂದ ಅಣ್ಣ ನೀನು ಮತ್ತೆ ಹೊರಡು ಅಂತೇಳಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಸುಮಂತ್ರ ವಸಿಷ್ಠ ಅವರು ಕೂಡ, ಸರಿಪ ರಾಮ ನೀನು ಭರತ ಹೇಳೋ ಮಾತನ್ನು ಕೇಳು, ನೋಡು ಎಲ್ಲರೂ ಬಂದಿದ್ದಾರೆ, ಇಡೀ ಅಯೋಧ್ಯೆಯೇ ಬಂದಿದೆ ನಿನ್ನನ್ನು ಕರೆಸ್ಕೊಂಡು ಬರೋದಕ್ಕೆ. ಅವರ ಮಾತನ್ನು ಮೀರಿಬಿಟ್ಟು ನೀನು ಅವರ ಮಾತುಗಳನ್ನು ಧಿಕ್ಕರಿಸಬೇಡ, ಅವರಿಗೆ ನೋವನ್ನು ಉಂಟು ಮಾಡಬೇಕಾ? ನೋಡು ಕೈಕೇಯಿ ಬಂದಿದ್ದಾರೆ, ಕೌಸಲ್ಯ ಬಂದಿದ್ದಾರೆ, ಸುಮಿತ್ರೆ ಬಂದಿದ್ದಾರೆ, ಎಲ್ಲ ಸೈನಿಕರು ಬಂದಿದ್ದಾರೆ, ಎಲ್ಲ ರಾಜರು ಎಲ್ಲರೂ ಬಂದಿದ್ದಾರೆ, ಸಾಮಂತ ರಾಜರುಗಳೆಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವರೂ ಕೂಡ ಹೇಳ್ತಾರೆ. ಇದೆಲ್ಲ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ಇಲ್ಲ, ಯಾರು ಹೇಳಿದರೂ ಕೂಡ ಸತ್ಯ, ಯಾವತ್ತೂ ಕೂಡ ಸತ್ಯ, ಸತ್ಯದ ಮುಂದೆ ಯಾವುದೂ ಇಲ್ಲ ಅಂತ. ಸತ್ಯ ಪ್ರಶಂಸೆ ಅಂತ ಹೇಳಿಬಿಟ್ಟು ಒಂದು ಸಂಧಿ ಇದೆ ಮೂಲ ರಾಮಾಯಣದಲ್ಲಿ. ಸತ್ಯೇನ ವಾಯುರಾವಾತಿ, ಸತ್ಯೇನಾದಿತ್ಯೋ ರೋಚತೆ, ದಿವಿ ಸತ್ಯಂ ವಾಚ ಪ್ರತಿಷ್ಠ, ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂತೇಳಿ ರಾಘವಾಂಕ ಹೇಳ್ತಾನೆ. ಸತ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಮ ಇಕ್ಷ್ವಾಕು ವಂಶದಲ್ಲಿ, ಸೂರ್ಯ ವಂಶದಲ್ಲಿ ಹಿಂದೆ ಹರಿಶ್ಚಂದ್ರ ಮುಂತಾದವರು ಸತ್ಯಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟರು, ಸತ್ಯವನ್ನು ಉಳಿಸೋದಕ್ಕೋಸ್ಕರವಾಗಿ, ಸತ್ಯಕ್ಕೋಸ್ಕರವಾಗಿ ಮಗನನ್ನು ಮಾರಿದರು, ಹೆಂಡತಿಯನ್ನು ಮಾರ್ದ, ತಾನೂ ಕೂಡ ಚಾಂಡಾಲ ಕಿಂಕರನಾಗಿಬಿಟ್ಟು ಸ್ಮಶಾನ ವಾಸಿಯಾಗಿಬಿಟ್ಟು ಅಲ್ಲಿ ಕಾಯ್ತಾ ಸ್ಮಶಾನವನ್ನು ಕಾಯ್ತಾ ಈ ರೀತಿಯಾಗಿಬಿಟ್ಟು ಸತ್ಯಕ್ಕೋಸ್ಕರ ನಮ್ಮ ಹಿಂದಿನ ರಾಜರುಗಳು ಏನೆಲ್ಲ ಮಾಡಿದ್ದಾರೆ ಸತ್ಯಕ್ಕೋಸ್ಕರ. ಇವತ್ತು ನೀವು ಹೇಳ್ಬೋದು ದಶರಥನಿಗೆ ಆ ಅಭಿಪ್ರಾಯ ಇರಲಿಲ್ಲ ಅಂತ, ಆದರೆ ಅಪ್ಪ ಇಲ್ವಲ್ಲ, ಅಪ್ಪ ಎಲ್ಲಿದ್ದಾನೆ? ಅಪ್ಪ ಹೇಳೋಕ್ಕೇನಿಲ್ಲ, ಅಭಿಪ್ರಾಯ ಇಲ್ಲ ಅಂತಲೂ ಈಗ ಹೇಳಿದ್ರು ನಾನು ಒಪ್ಪೋದಿಲ್ಲ ಅಂತಾನೆ. ತಂದೆಯ ಮಾತನ್ನು ಆ ರೀತಿ ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ, ನಾನು ಬಂದಿದ್ದೇನೆ. ಆದ್ದರಿಂದ ಯಾರು ಹೇಳಿದರೂ ಕೂಡ ಸತ್ಯದ ಮುಂದೆ ಯಾವುದೂ ಕೂಡ ಇಲ್ಲ, ಸತ್ಯದಲ್ಲೇ ಎಲ್ಲವೂ ಕೂಡ ನೆಲೆಗೊಂಡಿರ್ತಕ್ಕಂಥದ್ದು ಹೇಳಬಾರದು ಅಂದ. ಆಗ ಭಾರತ ಕೊನೆಯಷ್ಟ ಬಿಟ್ಟುಬಿಡ್ತೇನೆ,
ಸರಿ ಅಣ್ಣ, ನೀವು ಬರದೇ ಇದ್ದರೆ, ಅಯೋಧ್ಯೆಗೆ ಹಿಂತಿರುಗದೇ ಇದ್ದರೆ ನಿಮ್ಮ ತಮ್ಮಂದಿರಲ್ಲಿ ಒಬ್ಬ ಇಲ್ಲ ಅಷ್ಟೆ. 4 - 1 = 3 ಅಷ್ಟೆ. ಭರತ ಇಲ್ಲ, ಒಬ್ಬ ಇಲ್ಲ ಅಂತ ಭಾವನೆ ಮಾಡ್ಕೊಳ್ಳಿ ಅಂತ ಅಲ್ಲೇ ದರ್ಬೆ ಹಾಸ್ದ, ಪ್ರಾಯೋಪವೇಶ ಮಾಡ್ತೇನೆ ಅಂತ ಮಾಡ್ಕೊಂಬಿಟ್ಟ. ನೋಡಿ, ಆ ಸಮಯದಲ್ಲಿ ರಾಮನಿಗೆ ಒಂದು ಕೋಪ. ಇಲ್ಲಿ ರಾಮ ತನ್ನ ಆ ದೈವವನ್ನು, ಆ ದೈವಾಂಶ ಅನ್ನತಕ್ಕಂಥದ್ದನ್ನು ತೋರಿಸ್ತಾನೆ ಅನ್ನೋದನ್ನು ಅಭಿಪ್ರಾಯಪಡ್ತಾರೆ ಕೆಲವು ವಿದ್ವಾಂಸರು. ಆಗ ರಾಮ ಹೇಳ್ತಾನೆ, ಹೇಳೋ ಮೇಲೆ ಹೇಗಮ್ ಕೋಪ ಬಂದುಬಿಡ್ತು, ನನ್ನ ಮುಂದೆ ಪ್ರಾಯೋಪವೇಶ ಮಾಡಿಬಿಟ್ಟು ಪ್ರಾಣವನ್ನು ಕಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ಹೇಳೋ ಮೇಲೆ ಹೋಗು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಬಂದು ನನ್ನನ್ನು ಮುಟ್ಟು, ಇಂತಹ ಮಾತನ್ನು ಇನ್ನು ಆಡಬೇಡ ನೀನು ಅಂತ ರಾಮಚಂದ್ರ ಹೇಳ್ತಾನೆ. ಆಮೇಲೆ ನೋಡಪ್ಪ, ನಾನು ಖಂಡಿತವಾಗಿಯೂ ಮತ್ತೆ ಬರ್ತೇನಪ್ಪ, ನೀನೇನು ಯೋಚನೆ ಮಾಡಬೇಡಪ್ಪ. 14 ವರ್ಷ ನಾನು ಕಾಡಿಗೆ ಹೋಗಬೇಕು ಅಂತೇಳಿ ಅಪ್ಪನ ಆಜ್ಞೆ ಆಗಿದೆ, ಅದೇ ರೀತಿ ನೀನು ರಾಜ್ಯವಾಳಬೇಕು ಅಂತ ನಿನಗೂ ಆಜ್ಞೆ ಆಗಿದೆ. ನೀನೂ ಅಪ್ಪನ ಮಾತನ್ನು ನಡೆಸಬೇಕು, ನಾನೂ ಅಪ್ಪನ ಮಾತನ್ನು ನಡೆಸಬೇಕು, ಇಬ್ಬರಿಗೂ ಅದು ಅನ್ವಯವಾಗತಕ್ಕಂತಹದ್ದು. ಆದ್ದರಿಂದ ಈ ರೀತಿ ಮಾಡಬೇಡ ಅಂತೇಳಿ ಎಲ್ಲರನ್ನೂ ಸಮಾಧಾನಪಡಿಸ್ತಾನೆ. ಅಷ್ಟೊತ್ತಿಗೆ ಕೈಕೆ ಬಂದುಬಿಟ್ಟು, ನೋಡಿ ಏನಾಗಿರಬೇಕು, ಇಷ್ಟು ಜನರನ್ನು ಕರ್ಕೊಂಡ್ಬಂದಾಗ ಆ ಕೈಕೆಗೆ ಏನು ಸಂಕಟ ಆಗಿರಬೇಕು. ಕಣ್ಣಿನಿಂದ ನೀರನ್ನು ಕರೀತಾ ಕೈಕೆ ಬಂದು, ಬಂದು ಕೈಕಾದೇವಿ ಬಂದು ಕಂಬನಿಯಿಂದ ಮನದ ಅನುತಾಪ ಶಿಖಿಯಲಿ ಬೆಂದು ಬಳಿಕ ಈ ಮಾತ ನುಡಿದಳು. ಚಿತ್ತಶುದ್ಧಿಯಲಿ ಹಿಂದೆ ನೆನೆದ ಅಪಕೃತವ ನೆರೆ ಮರೆದು, ಹಿಂದೆ ನೆನೆದ ಅಪಕೃತವ ನೆರೆ ಮರೆದು ಇಂದು ಪಾಲಿಸು ಧರೆಯ ಕೇಳಲೆ ಕಂದ ಎಂದು ಅಪ್ಪಿದಳು ರಾಘವೇಶ್ವರನ ಶಿರವನಪ್ಪಿದಳು. ಕಂಬನಿಯನ್ನು ದೊಂಬುತ್ತಾ ಆ ಬಹಳ ಸಂಕಟ ಪಡ್ತಾ ದುಃಖದಿಂದ ಕೂಡಿದವಳಾಗಿಬಿಟ್ಟು ಅದು ಪರಿಶುದ್ಧಳಾಗಿಬಿಟ್ಟಿದ್ದಾಳೆ ಕೈಕೇಯಿ. ಈಗ ತನ್ನ ತಪ್ಪು ಗೊತ್ತಾಗಿಬಿಟ್ಟಿದೆ. ಭರತ ಆ ರೀತಿ ಹೇಳಿದಾಗ ಎಂಥ ಕಾರ್ಯವನ್ನು, ಯಾಕೆಂದರೆ ಮೊದಲು ಮಂಥರೇ ಬಂದು ರಾಮನಿಗೆ ಪಟ್ಟಾಭಿಷೇಕ ಅಂದಾಗ ಈ ರೀತಿ ತೆಗೆದುಬಿಡ್ತಾಳೆ, ತನ್ನ ಬಳೆಯನ್ನೆಲ್ಲ ತೆಗೆದುಕೊಟ್ಟು ಉಡುಗೊರೆ ಕೊಡ್ತಾಳೆ, ಅಷ್ಟು ಪ್ರೇಮ ರಾಮನ ಮೇಲೆ. ಆದರೆ ಅವಳ ಆ ಬೋಧನೆಯಿಂದ ತಿರುಗಬಿಟ್ಟು ಈ ರೀತಿ ಆಗಿಬಿಡುತ್ತೆ. ಇದೆಲ್ಲ ಕಂಡಾಗ ಮತ್ತೆ ದುಃಖಿತಲ ಆಗಿಬಿಟ್ಟಿದ್ದಾಳೆ. ಮಗು, ತಪ್ಪು ಮಾಡಿಬಿಟ್ಟೆ ಕಣು, ಈ ರೀತಿ ಆಗಿಬಿಟ್ಟು ಅಪಕಾರವನ್ನು ಮಾಡಿಬಿಟ್ಟೆ ಕಣು. ಈಗ ನಾನೇ ಹೇಳ್ತಾ ಇದ್ದೀನಪ್ಪ, ನನ್ನ ಮಾತನ್ನು ನಡೆಸೋದಕ್ಕೋಸ್ಕರ, ನಾನು ವರವನ್ನು ಕೇಳಿದ್ದಕ್ಕೋಸ್ಕರ ನೀನು ಕಾಡಿಗೆ ಬಂದಿದ್ದೀಯಾ. ನಾನು ವಾಪಸ್ ತಗೊಂಡಿದ್ದೀನಪ್ಪ, ನಾನು ವಾಪಸ್ ತಗೊಂಡಿದ್ದೀನಿ, ನನಗೆ ಬೇಡ ಆ ವರ, ಬೇಡ, ನೀನು ಬಾ ಕಾಡಿಗೆ ಬಾ, ನೀನು ರಾಜನಾಗು, ನೀನು ಅರಸನಾಗು ಅಂತ ಕೈಕೆ ಮತ್ತೆ ಹೇಳ್ತಾಳೆ. ಕಂದ ಬಾರೋ ಅಂತಂದಾಗ ಆಗ ರಾಮಚಂದ್ರ ಹೇಳ್ತಾನೆ, ಅಮ್ಮ ನಿಮ್ಮ ಮಾತು ಮೀರ್ತೇನೆ, ಖಂಡಿತ ಬರ್ತೇನೆ, ಬರ್ತೇನೆ ಅಂದಮೇಲೆ ಬರ್ತೇನೆ, ಈಗಲ್ಲ, 14 ವರ್ಷ ಕಳೆದ ಮೇಲೆ ಅಷ್ಟೇ, 14 ವರ್ಷ ಕಳೀಲಿ, ಖಂಡಿತ ಬರ್ತೇನೆ. ಅಮ್ಮ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ರಾಮ ನೋಡಿ ಏನು ಮಾತು ಹೇಳ್ತಾನೆ, ನಿಮಗೆ ಎಷ್ಟು ಪ್ರೀತಿ ಅಲ್ಲ, ಹೊಸದಾಗಿ ಮದುವೆ ಆಗಿದ್ದಾರೆ, ಮಧುಚಂದ್ರಕ್ಕೆಲ್ಲ ಕಳಿಸ್ತಾರಲ್ಲ, ಈಗ ಬೇರೆ ಬೇರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲಿ ಎಲ್ಲ ಕಳಿಸ್ತಾರಲ್ಲ, ಅದೇ ರೀತಿ ಸುಖವಾಗಿ ಸಂತೋಷವಾಗಿ ಕಾಡಿನಲ್ಲಿ ಅಲ್ದಾಡ್ಕೊಂಡು ಬರಲಿ, ಯಾವ ಜವಾಬ್ದಾರಿಯೂ ಬೇಡ, ಭಾರ ಬೇಡ ಅಂತ ಹೇಳಿಬಿಟ್ಟು ನಾವೆಲ್ಲ ಸುತ್ತಾಡ್ಕೊಂಡು ಬರಲಿ ಅಂತೇಳಿ, ನಾವು ಹೊಸದಾಗಿ ದಂಪತಿಗಳು ಕಾಡನ್ನ ಅಲ್ದಾಡ್ಕೊಂಡು ಬರಲಿ ಅಂತೇಳಿ ನನ್ನನ್ನು ಕಾಡಿಗೆ ಕಳಿಸ್ಬಿಟ್ಟೆ. ಪಾಪ ಭರತನಿಗೆ ಆ ರಾಜ್ಯದ ಹೊರೆ, ಆ ರಾಜ್ಯದ ಭಾರ ಅವನ್ನೆಲ್ಲ ಹೊರಿಸ್ಬಿಟ್ಟೆ ಭರತನಿಗೆ, ನನಗೆ ಸುಖವಾಗಿ ಯಾವುದು ಭಾರವೇ ಇಲ್ಲ, ಯಾವ ಹೊರೆಯೇ ಇಲ್ಲ, ನನ್ನ ಅಷ್ಟಕ್ಕೆ ಸುಖವಾಗಿ ಸಂತೋಷವಾಗಿ ಎಲ್ಲ ಕಡೆ ಹೇಳ್ಕೊಂಡಿರ್ಬೋದು, ಇಂಥದ್ದನ್ನು ಮಾಡಿಬಿಟ್ಟೆಯಮ್ಮ, ಏನು ಕರುಣೆಯಮ್ಮ ನೀನು ಅಂತ ರಾಮಚಂದ್ರ ಅಂತಾನೆ. ಕೊನೆಗೆ ಎಲ್ಲರನ್ನೂ ಸಮಾಧಾನ ಪಡಿಸ್ತಾನೆ ರಾಮಚಂದ್ರ. ಬಹಳ ವಿವರವಾಗಿದೆ ಮೂಲದಲ್ಲಿ, ಎಲ್ಲರನ್ನೂ ಕೂಡ ಆ ವಸಿಷ್ಠರು, ಸುಮಂತ್ರ, ಭರತ, ಕೈಕೆ, ಕೌಸಲ್ಯ ಎಲ್ಲರನ್ನೂ ಸಮಾಧಾನ ಪಡಿಸ್ತಾನೆ. ಆಮೇಲೆ ಭರತ ಒಂದು ಮಾತು ಹೇಳ್ತಾನೆ, ಆಯಿತು ರಾಮಚಂದ್ರ, ಸರಿಯಪ್ಪ,
ನಿನ್ನ ಮಾತನ್ನು ನಾನು ಮೀರೋಲ್ಲ. ಆದರೆ ಓದಡೆ ಎಲೆ ರಾಜೇಂದ್ರ, ಎಲೆ ರಾಜೇಂದ್ರ, ನಿಮ್ಮ ಪಾದುಕೆಯ ಚಿತ್ತೈಸಿ ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೆನು. ರಾಜೇಂದ್ರ ನಿಮ್ಮ ಪಾದುಕೆಯ ಚಿತ್ತೈಸಿ ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೆನು. ಕಾದಿಹೆನು ಕಾದಿಹೆನು ಹದಿನಾಲ್ಕು ವರುಷವು ಮೇದಿನಿಯ ಕಾದಿಹೆನು. ನೀವು ಬಾರದಿರಲು ಅಣ್ಣ, ನೀವು ಬಾರದಿರಲು ನಿವೇದಿಸುವೆನು. ಈತನುವನು ಅನಲಂಗೆ ನಿವೇದಿಸುವೆನು ಎಂದನ ಭರತ. ಆಯಿತು ರಾಜೇಂದ್ರ, ಅಣ್ಣ ಒಪ್ಕೊಂಡೆ. ಈ ರೀತಿ ನೀನು ಎಷ್ಟು ಹೇಳಿದ್ರು ಕೂಡ ಒಪ್ತಾ ಇಲ್ಲ. ಆದರೆ ನಾನು ರಾಜನಾಗೋದಿಲ್ಲ, ನಿಮ್ಮ ಪಾದಕೆಯನ್ನು ಅನುಗ್ರಹಿಸಿ ಅಂತಾನೆ. ನಿಮ್ಮ ಭರದ್ವಾಜರು ಭರತನನ್ನು ನೋಡಿ ಹೇಳ್ತಾರೆ, ರಾಮನೇ ಶ್ರೇಷ್ಠ ಅನ್ನು ಮಾಡ್ಕೊಂಡಿದ್ದೆ ಕಣಪ್ಪ. ಆದರೆ ನಿನ್ನನ್ನು ಕಂಡ ಮೇಲೆ ರಾಮನಿಗೆ ಅಪ್ಪನ ಆಣೆ, ಅಪ್ಪನ ಆಗೆಯಿಂದ ಅವನು ಕಾಡಿಗೆ ಹೋಗಬೇಕಾಯಿತು. ಆದರೆ ನಿನ್ನ ಕಾಲಬುಡಕ್ಕೆ ಬಂದಿರತಕ್ಕಂತಹ ಸಮಸ್ತ ಸಾಮ್ರಾಜ್ಯವನ್ನು ಬಿಟ್ಟುಬಿಟ್ಟು ಅಣ್ಣನಂತೆ ನಾರುಮಡಿಯನ್ನು ಧರಿಸಿ ಜಟಾಧಾರಿ ಆಗಿಬಿಟ್ಟು ಈ ರಾಜ್ಯ ಬೇಡ, ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದೆಯಲ್ಲೋ, ರಾಮನಿಗಿಂತ ನೀನು ಶ್ರೇಷ್ಠ ಕಣೋ ಅಂತ ಭರದ್ವಾಜರು ಹೇಳ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಪಾದುಕೆಯನ್ನು ಅನುಗ್ರಹ ಮಾಡಿ, ಅದನ್ನು ದೇವರ ಪಾದ, ಸಾಕ್ಷಾತ್ ವಿಷ್ಣುಪಾದ, ಅದು ವಿಷ್ಣುಪಾದ ಅಂತ ಭಾವನೆ ಮಾಡಿಕೊಂಡು ಅದರ ಸೇವೆಯನ್ನು ಮಾಡಿಕೊಂಡಿರ್ತೇನೆ. ಸೇವೆ ಮಾಡಿಕೊಂಡಿರ್ತೇನೆ ಅಂತ ಏನರ್ಥ? ಅದಕ್ಕೆ ಪಟ್ಟಾಭಿಷೇಕ ಮಾಡ್ತೇನೆ, ಆ ಪಾದುಕೆ ಮಹಾರಾಜ, ಅದನ್ನು ನಿವೇದನೆ ಮಾಡ್ತೇನೆ. ಇವತ್ತು ಮಹಾರಾಜರೇ ಏನು ಮಾಡಲಿ ಅಂತ ಕೇಳ್ಕೊಳ್ತೇನೆ, ಇದನ್ನು ಮಾಡಲಿ ಅಂತ ಕೇಳ್ತೇನೆ. ಈ ರೀತಿ ಅದನ್ನು ಮಹಾರಾಜ ಅಂತ ಭಾವನೆ ಮಾಡಿಕೊಂಡು ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ. ಮತ್ತು ಕೂಡ 14 ವರ್ಷ ಕಾಯ್ತೇನೆ. ನೀವು ಹೇಳಿದಿರಿ 14 ವರ್ಷಕ್ಕೆ ಮತ್ತೆ ವಾಪಸ್ ಬರ್ತೇನೆ ಅಂತ. 14 ವರ್ಷ ಕಾಯ್ತೇನೆ. ಕಳೆದ ಮೇಲೆ ನೀವು ಬಾರದಿರಲು, ನೀವು ಬರದೇ ಇದ್ದರೆ ಈ ದೇಹವನ್ನು ಅಗ್ನಿಗೆ ನಿವೇದನೆ ಮಾಡಿಬಿಡ್ತೇನೆ, ಒಪ್ಪಿಸಿಬಿಡ್ತೇನೆ, ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆ ಭರತ. ನೋಡಿ ಸ್ವಾರಸ್ಯ, ರಾಜರುಗಳಿಗೆ ಎಷ್ಟು ಕಿರೀಟ? ತಲೆ ಮೇಲೆ ಒಂದೇ ಕಿರೀಟ, ಹೌದಾ ಇಲ್ವಾ? ಎಲ್ಲ ರಾಜರುಗಳಿಗೂ ಒಂದು ಕಿರೀಟ, ಆದರೆ ಭರತನಿಗೆ ಎರಡು. ರಾಮನ ಎರಡು ಪಾದಿಕೆಯನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟ, ಎರಡು ಕಿರೀಟ. ನೋಡಿ, ಎರಡು ಕಿರೀಟವನ್ನು ಧಾರಣೆ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂಡು ಹೊರಟಂತೆ ಸಮಸ್ತ ಸೈನ್ಯ ಸಮೇತ ಬಂದ ಭರತ. ಅನಲಂಗೆ ನಿವೇದಿಸುವೆನು ಎನಲು ಭರತನ ಬಿನ್ನಕದ ನಿಜ ಮನದ ಭಕುತಿಗೆ ಮೆಚ್ಚಿ ಕರುಣಾವನಧಿ ಕರುಣಾವನಧಿ ಶಿರವನು ತಕ್ಕೈಸಿ ನಿಜ ಭಾವ ಶುದ್ಧಿಯಲಿ ಘನಕೃಪಾಸಾಗರನು ತನ್ನಯ ನೆನಹು ನೆಲೆ ನಿಲ್ಲುವಂತೆ ತನ್ನಯ ನೆನಹು ನೆಲೆ ನಿಲ್ಲುವಂತೆ ಪಾದುಕೆಯನು ಕರುಣಿಸಲು ಶರಣು 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 ಸಲಹೆಂದು ಎರಗಿದನು ಭರತ. ಈ ರೀತಿಯಾಗಿ ಪಾದಕೆಯನ್ನು ಪ್ರದಾನ ಮಾಡ್ತಾನೆ ರಾಮಚಂದ್ರ. ಅದನ್ನು ತಲೆಯ ಮೇಲೆ ಇಟ್ಟುಕೊಂಡ್ಬಿಟ್ಟು ಸಾಕ್ಷಾತ್ ರಾಮಚಂದ್ರನೇ ನನ್ನ ಮೇಲಿದ್ದಾನೆ ಅಂತ ಭಾವನೆ ಮಾಡಿಕೊಂಡು ರಾಮಚಂದ್ರನನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮಾಡಿಕೊಂಡು ಸೀದಾ ಹೋಗ್ತಾನಂತೆ ಭರತ. ಅಯೋಧ್ಯೆ ಪ್ರವೇಶ ಮಾಡೋಲ್ಲ, ಪುರಪ್ರವೇಶ ಮಾಡದೆ ನಂದಿಗ್ರಾಮ ಅಂಥೇಳಿ ಪಕ್ಕದ ಊರು, ಅಲ್ಲಿ ಬಂದುಬಿಟ್ಟು
ಅಲ್ಲಿ ಅದು ಆ ಪಾದುಕೆಗೋಸ್ಕರ ಒಂದು ಅರಮನೆಯನ್ನು ಕಟ್ಟಿಸಿಬಿಟ್ಟು ಅಲ್ಲಿ ಸಿಂಹಾಸನದ ಮೇಲೆ ಪಾದುಕೆಯನ್ನು ಇಟ್ಟು ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು ಅದಕ್ಕೆ ದಿನವೂ ಕೂಡ ಅದಕ್ಕೆ ಭಿನ್ನಯಿಸ್ತಾ ನಿವೇದನೆ ಮಾಡ್ತಾ ರಾಜ್ಯಭಾರವನ್ನು ಆಳ್ತಾ ಇದ್ದಾನೆ ಭರತ. ನಿಜವಾಗಲೂ ಕೂಡ ಭರತ ಭಕ್ತಿ ಭರಿತ, ಭರತ ನೀನು ಧನ್ಯಪ್ಪ ಅಂತೇಳಿ ಆ ವಾಲ್ಮೀಕಿ ನೋಡಪ್ಪ ನಿಮ್ಮ ಆ ಚಿಕ್ಕಪ್ಪ ಧನ್ಯಪ್ಪ ಅಂಥೇಳಿ ಹೊಗಳ್ತಾ ಇದ್ದಾರೆ ಭರತನನ್ನು. ಇತ್ತ ಸರಿ ರಾಮಚಂದ್ರ ಎಲ್ಲ ಹೊರಟು ಹೋದರು. ಭರತ ಸೈನ್ಯ ಸಮೇತನಾಗಿ ವಸಿಷ್ಠ ಸುಮಂತ್ರ ಎಲ್ಲ ತಾಯಂದ್ರನ್ನು ಕರ್ಕೊಂಡು ಭರತ ಹಿಂತಿರುಗಿದ್ದಾನೆ. ಇತ್ತ ಚಿತ್ರಕೂಟದಲ್ಲಿ ಇರ್ತಕ್ಕಂತಹ ರಾಮಚಂದ್ರ ಜನಕ ಜಾಸುತ ಕೇಳು ಕೈಕಾತನುಜ ತೆರಳಿದ ಬಳಿಕ, ಜನಕ ಜಾಸುತ ಕೇಳು ಕೈಕಾತನುಜ ತೆರಳಿದ ಬಳಿಕ, ತಿಂಗಳ ದಿನವ ಕಳೆದರು ವಿಪಿನ ವಿಲಸಿತ ಚಿತ್ರಕೂಟದಲ್ಲಿ ಕಳೆದರು, ವನಿತೆ ಸಹಿತ ತದೀಯ ಶೈಲದ ವನವಿಕಾರೋದ್ಯೋಗ ಕೇಳಿ ಜನಿತ ಮಾನಸಳಾಗಿ ತೊಳಲಿದನು ಆ ಮಹೀಪಾಲ. ಈ ರೀತಿಯಾಗಿ ಭರತಾದಿಗಳು ಹಿಂತಿರುಗಿದ ಮೇಲೆ ಇತ್ತ ಚಿತ್ರಕೂಟದಲ್ಲಿ ತನ್ನ ಪತ್ನಿ ಸೀತೆಯೊಂದಿಗೆ ಎಲ್ಲ ಕಡೆ ಕೈಕೆಗೆ ಹೇಳಿದ ಹಾಗೆ ರಾಮಚಂದ್ರ ಎಲ್ಲ ವನವಿಹಾರವನ್ನು ಮಾಡ್ತಾ ಅನೇಕ ರೀತಿಯಾಗಿರ್ತಕ್ಕಂತಹ ಸರೋವರಗಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಹೋಗ್ತಾ ಇರ್ತಾನೆ. ಅನೇಕ ವಿಧವಾಗಿರ್ತಕ್ಕಂತಹ ವಿಹಾರ ಸ್ಥಾನಗಳಿಗೆ ಹೋಗಿಬಿಟ್ಟು ಅಲ್ಲೆಲ್ಲ ವಿಹರಿಸ್ತಾ ಸೀತೆಯೊಂದಿಗೆ ಆನಂದದಿಂದ ಇರ್ತಾನಂತೆ. ಈ ದಿವಿಜ ಮುನಿ ಗಂಧರ್ವ ಕಿನ್ನರ ಯುವತಿಯರ ಖಚರಿಯರ ನಂದನ ದಿವಗದಲ್ಲಿ ಶಬರಿಯರ ನಿರುಪಮ ಸಿದ್ಧ ಚಾರಣರ ಅವರವರ ಬಳಿ ಸಂದು ಸೊಗಸಿನ ವಿವಿಧ ಚಿತ್ರಕಲಾಪ ಕೇಳಿ ಭವನ ವೀಧಿಗಳೊಳಗೆ ವಿಹರಿಸಿದನು ವಿನೋದದಲ್ಲಿ ವಿಹರಿಸಿದನು. ಈ ರೀತಿ ಎಲ್ಲ ವಿಹಾರ ಸ್ಥಳಗಳಲ್ಲಿ ಇವರು ವಿಹರಿಸ್ತಾ ಇದ್ದಾರೆ. ಇವರು ಏನು ಅಂತಂದರೆ ಈ ಸಂದರ್ಭಗಳು ಏನಿದೆ ಇದೆಲ್ಲವೂ ಕೂಡ ಸೀತಾ ಮತ್ತು ರಾಮ ಇಬ್ಬರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಲಕ್ಷ್ಮಣ ಮನೆಯಲ್ಲಿರ್ತಾನೆ, ಮನೆಯಲ್ಲಿ ಇವರಿಗೆ ಅಡುಗೆಯನ್ನು ಮಾಡೋದೋ ಇವರಿಗೆ ಏನೇನು ಬೇಕೋ ಅದನ್ನೆಲ್ಲ ತರೋದು ಪದಾರ್ಥಗಳನ್ನು ಅವನು ಇದ್ದಾನೆ. ಇವರು ಸೀತಾರಾಮರು ಮಾತ್ರ ಎಲ್ಲ ವಿಹಾರ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಗಂಧರ್ವರು ದೇವತೆಗಳು ಎಲ್ಲೆಲ್ಲಿ ವಿಹಾರ ಸ್ಥಳ ಮಾಡಿದ್ರೋ ಆ ಕೊಳಗಳು ತಿಳಿಗೊಳಗಳಲ್ಲೆಲ್ಲ ಹೋಗಿಬಿಟ್ಟು ಅಲ್ಲೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಈ ರೀತಿ ಕಾಲವನ್ನು ಕಳೀತಾ ಇದ್ದಾರಂತೆ. ಇದೆಲ್ಲವೂ ಕೂಡ ಇವರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಒಂದ್ಸಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ, ಆಗ ನಾವಿಬ್ಬರು ಒಬ್ಬೊಬ್ಬರಿಗೆ ಎರಚೋಣ, ಯಾರು ಗೆಲ್ತಾರೆ ನೋಡೋಣ ಅಂತೇಳಿ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ಸೀತೆ ಗೆದ್ದು ಬಿಡ್ತಾಳೆ. ಸೀತೆ ಗೆಲ್ಲೋಣ, ಓ ಸರಿ. ಆಮೇಲೆ ರಾಮಚಂದ್ರ ನೋಡ್ತಾನೆ, ನೋಡು ಓ ಹಣೆಯಲ್ಲಿ ಕುಂಕುಮ ಹೋಗಿಬಿಟ್ಟಿದೆ, ನೋಡು ನಾನು ಮರಕತ್ತ ಶಿಲೆಯಲ್ಲಿ ನಿನಗೆ ಕುಂಕುಮವನ್ನು ಹಚ್ಚಿದ್ದೇನೆ, ಉಜ್ಜಿಬಿಟ್ಟು ಕೆಂಪಾಗಿ ಇರುತ್ತೆ ಅದು, ಅದರಿಂದ ನಿನಗೆ ಕುಂಕುಮವನ್ನು ಹಚ್ಚೇನೆ ಅಂತ ಹೇಳಿಬಿಟ್ಟು ಹಣೆಗೆ ಹಚ್ಚೇನೆ ಅಂದಾಗ ಸರಿ ಸೀತೆ ಹತ್ರ ಬರ್ತಾಳೆ. ರಾಮಚಂದ್ರ ಹಣೆ ಕುಂಕುಮ ಹಚ್ಚೋದೇ ಇಲ್ಲ, ಕೆನ್ನೆಗೆ ಅದರಾಮೃತವನ್ನು ಕೊಟ್ಟುಬಿಡ್ತಾನೆ. ಅದನ್ನು ಹೇಳ್ತಾನೆ ಹನುಮಂತ. ನೋಡಿ ಈ ಸಂದರ್ಭಗಳು ಏನಿದೆ, ರಾಮ ಮತ್ತು ಸೀತೆಯರಿಗೆ ಗೊತ್ತಿರ್ತಕ್ಕಂತಹ ಸಂದರ್ಭಗಳು ಮುಂದೆ ಬರುತ್ತೆ. ಈ ಎಲ್ಲ ಕಥೆಗಳೆಲ್ಲವನ್ನೂ ಕೂಡ ಹನುಮಂತ ರಾಮ ಮತ್ತು ಸೀತೆಯರಿಗೆ ಮಾತ್ರ ಗೊತ್ತಿರ್ತಕ್ಕಂತಹ ಸಂದರ್ಭಗಳನ್ನು ಹನುಮಂತ ಸೀತೆಯನ್ನು ಕಂಡಾಗ ಹೇಳ್ತಾನೆ. ಅಂತಹ ಸಂದರ್ಭಗಳೆಲ್ಲ ನಡೆಯುತ್ತೆ. ಆಮೇಲೆ ಸರಿ ಇವರೆಲ್ಲ ಸುಸ್ತಾಗಿ ಬಂದಾಗ ಲಕ್ಷ್ಮಣ ದೇವ ಏನು ಮಾಡ್ತಾ ಇರ್ತಾನೆ, ಬಂದರಿವರು
ಆಶ್ರಮಕ್ಕೆ ಬಂದರು. ಲಕ್ಷ್ಮಣನಿಂದ ಬಾಣಸವಾದ ನಾನಾ ಕಂದ ಮೂಲ ಫಲಗಳಲ್ಲಿ ಕಳೆದರು ಮಹಾಕ್ಷುಧಿಯ ಕಂದ ಕಂದ ಕೇಳೈ. ಬಳಿಕ ಸಮಯವಿದೆಂದು ಸಾರಿದನು ವರಶಾಪದಲು ಶಾಪದಲ್ಲೊಂದಿದ್ದು ಹೊಂದಿಕೊಂಡಿದ್ದ ಆ ಜಯಂತನು ಕಾಕರೂಪಿನಲ್ಲಿ ಸಾರಿದನು. ಸರಿ, ಇವರೆಲ್ಲ ಸುತ್ತಾಡ್ಕೊಂಡು ಬರೋದು. ಅಷ್ಟೊತ್ತಿಗೆ ಲಕ್ಷ್ಮಣ ಅಡುಗೆ ಮಾಡಿಬಿಟ್ಟು ಇವರಿಗೆ ಭೋಜನವನ್ನು ಬಡಿಸೋದು, ಇವರು ಊಟ ಮಾಡೋದು, ವಿಶ್ರಾಂತಿ ಪಡ್ಕೊಳ್ಳೋದು. ಆಮೇಲೆ ಲಕ್ಷ್ಮಣ ಊಟ ಮಾಡಿದ್ನೋ ಬಿಟ್ಟನೋ ಇವರೇನು ನೋಡ್ತಾ ಇರಲಿಲ್ಲ. ಅಂದರೆ ಲಕ್ಷ್ಮಣ ಮೂಲ ಕೆಲಸನ ಅಲ್ಲಿವರೆಗೂ ಉಪವಾಸವೇ ಇದ್ದ ಅಂತ. 14 ವರ್ಷ ಅವನು ಉಪವಾಸ ಇದ್ದ, ನಿದ್ರಾ ಆಹಾರ ಏನೂ ತಗೊಳ್ತಾ ಇರಲಿಲ್ಲ. ಯಾಕೆಂದರೆ ಮುಂದೆ ಆ ಇಂದ್ರಜಿತ್ತುವನ್ನು ಕೊಲ್ಲೋದಕ್ಕೆ ಇದೆಲ್ಲ ಆಗಬೇಕು ಅಂತ ಕೆಲಸನ ಹೇಳ್ತಾರೆ. ಅವರು ಅಂತೂ ರಾಮ ಸೇವೆಯನ್ನು ಮಾಡ್ತಾ ಲಕ್ಷ್ಮಣ ಕಾಲವನ್ನು ಕಳೀತಾ ಇದ್ದಾನೆ. ಯಾವಾಗಲೂ ಅವರು ಮಲಗಿದಾಗ ಒಳಗಡೆ ಇದ್ದಾಗ ಹೊರಗಡೆ ಅವರ ಕಾವಲು ಕಾಯ್ತಾ ಇದ್ದ. ಅವರು ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಎಲ್ಲ ಮಲಗೋದಕ್ಕೆ ಆ ತಳಿರುಗಳನ್ನೆಲ್ಲ ಹಾಸಿಡ್ತಾ ಇದ್ದ. ಮತ್ತು ಕೂಡ ಅದು ಸ್ವಲ್ಪ ಬಾಳಿದ ಮೇಲೆ ಮತ್ತೆ ಹೊಸ ತಳಿರನ್ನು ತಂದುಬಿಟ್ಟು ನೆಲಕ್ಕೆ ಹಾಸಿಬಿಟ್ಟು ಮಾಡ್ತಾ ಇದ್ದ. ಇದೇ ರೀತಿ ಆಗಿಬಿಟ್ಟು ಅವರಿಗೆ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ದ. ಹೀಗಿರಬೇಕಾದ್ರೆ ಒಂದು ಸಲ ಏನಾಗ್ಬಿಡುತ್ತೆ, ಇಂದ್ರನ ಮಗ ಜಯಂತ ಅವನಿಗೆ ಕಾಗೆ ರೂಪ ಬಂದಿತ್ತು. ಕಾಗೆ ರೂಪ ಬಂದಿತ್ತು, ಅವನು ಬಂದ. ಅದಕ್ಕೆ ವಿಶಾಪ ಏನು ಅಂತಂದರೆ, ಶಾಪ ವಿಮೋಚನೆ ಇದೆಯಲ್ಲ, ಕಾಗೆ ರೂಪ ಯಾವುದೋ ಕಾರಣಕ್ಕೆ ಋಷಿ ಶಾಪದಿಂದ ಆ ಇಂದ್ರನ ಮಗ ಜಯಂತನಿಗೆ ಕಾಗೆಯ ರೂಪ ಬಂದಿತ್ತು. ಅದರ ವಿಮೋಚನೆ ಯಾವಾಗ ಆಗತ್ತೆ ಅಂದರೆ, ಸೀತೆಯ ಆ ಪದರಜ ಅವಳ ಕಾಲಿನ ಹಿಮ್ಮಡಿಯ ಕೆಳಗಿನ ಆ ಧೂಳು ಅದಕ್ಕೆ ತಗುಲಿದಾಗ ಅವಾಗ ಅದಕ್ಕೆ ಶಾಪ ವಿಮೋಚನೆ ಅಂತ ಆಗಿತ್ತು. ಅದಕ್ಕೋಸ್ಕರ ಅದು ಕಾಯ್ತಾ ಕುಳಿತಾ ಇತ್ತು. ರಾಮ ಲಕ್ಷ್ಮಣರು ಬಂದಾಗ, ರಾಮ ಸೀತೆಯರು ಬಂದಾಗ ಯಾವಾಗ ನನ್ನ ಈ ಶಾಪ ವಿಮೋಚನೆ ಆಗುತ್ತೆ ಅಂತ ಕಾಯ್ತಾ ಕೂತಿದೆ ಆ ಜಯಂತ, ಕಾಕಾಸುರ. ಅವಗೆ ಶಾಪ ವಿಮೋಚನವು ರಾಘವನ ರಾಣಿಯ ಪದರಜದ ಸೋಂಕವಗೆ ಘಟಿಸಲು ಅವಗೆ ಶಾಪ ವಿಮೋಚನವು ಎಂಬುದಿದು ತಾನ ತ್ರಿವಚನವಲ. ಹವಣನಿಗನು ಅವನರಿದು ದಳ ನಿಳಯವನು ಸಾರಿದು ಮುಂದೆ ಸಂದೀಪ ಹವಣನರಿಯದೆ ಹೊದ್ದಿದನು ದರುಶನಕ್ಕೆ ಧರಣಿ ಜಯ ದರುಶನಕ್ಕೆ ಹೊದ್ದಿದನು. ಅತ್ರಿ ಮುನಿಗಳು ಹೇಗಿದ್ರು ನೋಡಪ್ಪ, ನಿನಗೆ ಶಾಪ ವಿಮೋಚನೆ ಯಾವಾಗ ಆಗತ್ತೆ ಅಂದರೆ, ಆ ಸೀತೆಯ ಆ ಕಾಲಿನ ಧೂಳು ನಿನಗೆ ತಗಲಿದಾಗ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಅತ್ರಿ ಮುನಿಗಳು ಹೇಳಿದರು. ಅದಕ್ಕೋಸ್ಕರ ಕಾಯ್ತಾ ಕೂತಿದೆ. ಒಂದು ಸಲ ಸೀತಾರಾಮರು ಅಲ್ಲಿ ಪರ್ಣಶಾಲೆಯಲ್ಲಿ ಇದ್ದಾಗ ಇದು ಸರಿಯಾದ ಸಮಯ ಅಂತೇಳಿ ಆ ಪರ್ಣಶಾಲೆಗೆ ಬಂದುಬಿಡ್ತು ಆ ಕಾಕಾಸುರ. ಅದು ಆ ಪಾದ ರಜಕ್ಕೋಸ್ಕರ ಬರ್ತಾ ಇದೆ. ಅದೇ ಸಮಯದಲ್ಲಿ ಎದ್ದು ನಿಂತ್ಕೊಂಡು ಬಿಡ್ತಾಳೆ ಸೀತಾ. ಏನಾಯಿತು? ಸಾರುತ್ತಿರೆ ಪದ ಸೋಂಕಿಂಗೆ ಸಾರುತ್ತಿರೆ ಪದ ಸೋಂಕಿಂಗೆ ಆಸತಿ ಕ್ರೂರವಾಯಸಕಂಜಿ ಪತಿಯ ಶರೀರವನು ಬಿಗಿಯ ಪುತ ಚರಿಸಿದಳು ಭೀತಿಯಲಿ ವೀರ ಕೇಳ್ ವಾಯಸದ ಪದ ನಖಧಾರೆ ಭುಜದಲ್ಲಿ ಬೀಳೆ ಬಳಿಕ ಅಸುರಾರಿ ಕೋಪಿಸುತ್ತ ಇಟ್ಟನ ಖಳನನು ತೃಣಾಸ್ತ್ರದಲ್ಲಿ.
ಸರಿ, ಆ ಅದಕ್ಕೆ ಕಾಯ್ತಾ ಇದೆ, ಅದು ತನ್ನ ಶಾಪ ವಿಮೋಚನೆ ಕಾಯ್ತಾ ಇದೆ. ಆ ಸೀತೆಯ ಆ ಕಾಲಿನ ಧೂಳನ್ನು ಅದು ಮುಟ್ಟಬೇಕು, ಅದರ ಸೋಂಕನ್ನು ಮಾಡಬೇಕು, ಅದನ್ನು ಮುಟ್ಟಬೇಕು ಅಂತೇಳಿ ಅದಕ್ಕೆ ಕಾಯ್ತಾ ಇದೆ. ಬಂದುಬಿಡ್ತು ನೋಡ್ತು, ಅದಕ್ಕಾಗೆ ಸಾಮಾನ್ಯಕ್ಕಾಗೆ ಅಲ್ಲ, ಕ್ರೂರ ವಾಯಸ, ಅದು ಶಾಪ ಬಂದಿರತಕ್ಕಂತಹ ವಾಯಸನಲ್ಲ, ಕಾಗೆ ಅಲ್ಲ, ಬಹಳ ದೊಡ್ಡದಾಗಿತ್ತು ಅದು. ಆ ಕಾಗೆ ನೋಡಿಬಿಟ್ಟು ಹೆದರಿಕೆ ಉಂಟಾಗಿಬಿಟ್ಟು ಸೀತೆ ರಾಮನನ್ನು ಗಾಢವಾಗಿ ಒಪ್ಕೊಂಡ್ಬಿಟ್ಲು. ಇದು ಕಾಲಿನ ಬುಡಕ್ಕೆ ಬರೋದಕ್ಕೆ ಎದ್ದು ನಿಂತ್ಕೊಂಡ್ಬಿಟ್ಲಾಗ ಏನಾಗ್ಬಿಡ್ತು, ಅದ ಆ ಕಾಲಿನ ಆ ಇದರ ಪಾದದ ಅದು ಉಗುರು ನಾಟಿಬಿಡ್ತು ಸೀತೆಯ ಭುಜಕ್ಕೆ, ರಕ್ತ ಬಂದುಬಿಡ್ತು, ರಕ್ತ ಹರಿಯೋಕೆ ಪ್ರಾರಂಭವಾಗಿಬಿಡ್ತು ಭುಜದಲ್ಲಿ. ಆ ಕೂಡಲೇ ಸೀತೆ ಗಾಬರಿ, ಮತ್ತೂ ಗಾಬರಿ ಆಗಿಬಿಟ್ಟು ಮತ್ತೆ ಅಪ್ಪಿಕೊಟ್ರು. ರಾಮನನ್ನು ಅಪ್ಪಿಕೊಂಡಾಗ ರಾಮ ನೋಡ್ತಾನೆ, ಸೀತೆಯ ಭುಜದಿಂದ ರಕ್ತ ಧಾರಾಕಾರವಾಗಿ ಬರ್ತಾ ಇದೆ, ಇದಕ್ಕೆ ಯಾರು ಕಾರಣರು ನೋಡ್ದ. ಆ ಕ್ರೂರವಾಗಿರ್ತಕ್ಕಂತಹ ಕಾಗೆಯನ್ನು ನೋಡಿದ ಕೂಡಲೇ, ಸರಿ ಕೂಡಲೇ ರಾಮನಿಗೆ ನೆಸ್ತಾ ಬೇಕೆಂದರೆ ಅಲ್ಲೇ ಒಂದು ಹುಲ್ಲು ಕಡ್ಡಿ ಇತ್ತು, ಅದನ್ನೇ ತೆಗೆದುಕೊಂಡ, ಅದನ್ನು ಮಂತ್ರಪೂರ್ವಕವಾಗಿ ಪ್ರಯೋಗ ಮಾಡಿಬಿಟ್ಟ. ತೃಣಾಸ್ತ್ರ, ಆ ಹುಲ್ಲಿನ ಅಸ್ತ್ರವನ್ನೇ ಮಾಡಿಬಿಟ್ಟ, ಅದನ್ನೇ ಅಸ್ತ್ರ ಮಾಡಿಬಿಟ್ಟು ಪ್ರಯೋಗ ಮಾಡಿಬಿಟ್ಟ. ಆ ತೃಣವೇ ಆ ಹುಲ್ಲೇ ಅಸ್ತ್ರವಾಗಬಿಟ್ಟು ಅದು ಭುಗಿಲಿಡುತ್ತಾ ಬೆಂಕಿಯನ್ನು ಕಾರ್ತಾ ಈ ಕಾಗೆಯನ್ನು ಅಟ್ಟಿಸಿಕೊಂಡು ಹೊರಡ್ತು. ಅದು ಬಳಿಕ ಭುಗಿಲಿಡುತ್ತ ಬೆಂಬತ್ತಿದುದು ಬಿಡದೆ ಆ ಕಾಕನನು ಬೆಂಬತ್ತಿದುದು ಸಾರಿದುದು ಸರಸಿಜ ಭವನನನು ಆತನಿನ್ನಾಗದಿರೇ ಮುರಿದು ಮದನ ಮದ ಮರ್ದನನ ಮರೆಯಕ್ಕುದು ಬಳಿಕ ಆ ದೇವನಲಿ ಹರಿಯದುದ ಕಂಡು ಇಳಿತಂದು ಸಾರ್ದುದು ಪಾಕಶಾಸನನ. ಅದು ಬೆಂಕಿಯನ್ನು ಕಾಡ್ತಾ ತೃಣಾಸ್ತ್ರ ಬರ್ತಾ ಇದೆ, ಹೆದರ ಬಿಡ್ತು ಕಾಕಾಸುರ, ಓಡ್ತು 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 ಬ್ರಹ್ಮದೇವನ ಹತ್ರ ಹೋಯ್ತು. ಬ್ರಹ್ಮದೇವ ನೋಡ್ದ, ಬ್ರಹ್ಮದೇವ ಕಾಪಾಡು ಅಂತ ಹೇಳಿ ಆ ವಾಯಸ ಬಂತು. ಬ್ರಹ್ಮದೇವ ನೋಡ್ದ, ಬರ್ತಾ ಇರ್ತಕ್ಕಂಥ ಅಸ್ತ್ರ ಯಾವುದು? ಅದು ರಾಮ ಬಿಟ್ಟಿರ್ತಕ್ಕಂಥ ತೃಣಾಸ್ತ್ರ. ಏನು ನಮ್ಮಲ್ಲಿ ಆಗೋದಿಲ್ಲ, ನಮ್ಮಲ್ಲಿ ಬಗೆ ಹರಿಯೋದಿಲ್ಲ, ಹೊರಡು ಅಂತ ಬ್ರಹ್ಮದೇವ ಆಗೋದಿಲ್ಲ ಅಂದ. ಸರಿ, ಅದು ಮತ್ತೆ ಮದನ ಮದ ಮರ್ದನ, ಮದನನ ಮದನವನ್ನು ದರ್ಪವನ್ನು ಅಡಗಿಸಿರ್ತಕ್ಕಂತಹ ಮದನಾರಿ ಪರಶಿವನ ಹತ್ರ ಹೋಯ್ತು. ಪರಶಿವ ನೋಡ್ದ, ಬರ್ತಾ ಇರ್ತಕ್ಕಂಥದ್ದು ರಾಮಬಾಣ, ರಾಮಬಾಣಕ್ಕೆ ಚ್ಯುತಿ ಇಲ್ಲ, ಆದರೆ ತಂಟೆಗೆ ನಾನು ಹೋಗೋದಿಲ್ಲ ಅಂದ ಪರಶಿವನು ಕೈ ಬಿಟ್ಟ. ಸರಿ, ಇನ್ನೇನು ಮಾಡುತ್ತೆ ಪಾಪ ದೇವೇಂದ್ರನ ಮಗ ಎಂತ ಅವನು? ಮತ್ತೆ ಹೋದ ದೇವೇಂದ್ರನ ಬಳಿಗೆ, ಅಪ್ಪ ಈ ರೀತಿ ಆಗ್ತಾ ಇದೆ, ಎಟ್ಟಿಸ್ಕೊಂಡು ಬರ್ತಾ ಇದೆ, ಏನು ಮಾಡಲಿ ಅಂತ ಹೇಳಿಬಿಟ್ಟು ಇಂದ್ರನನ್ನು ಬೇಡ್ಕೊಳ್ಳೋಣ. ಇದೇ ಸಂದರ್ಭ ಪಾಪ ದೂರ್ವಾಸರಿಗೂ ಬಂದಿತ್ತು. ದೂರ್ವಾಸರಿಗೂ ಇದೇ ಸಂದರ್ಭ ಪಾಪ ಅಂಬರೀಷನ ಮನೆಗೆ ಹೋದರು. ಅವತ್ತು ಏಕಾದಶಿ ವ್ರತ, ಸರಿ ಪಾರಣೆಗೆ ಬರ್ತೀನಿ ಅಂದರು. ಅಂಬರೀಷ ಆಯಿತು ಅಂದ. ಸರಿ, ಪೂಜೆ ಎಲ್ಲ ಆಯಿತು, ಪಾರಣೆ ಹೊತ್ತಿಗೆ ಬರೋದೇ ಬೇಡವೆ. ಪಾರಣೆ ಫಲ ಏಕಾದಶಿ ವ್ರತ ಮಾಡಿ ಪಾರಣೆ ಸಮಯಕ್ಕೆ ಭೋಜನ ಮಾಡಬೇಕು, ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು, ಇಲ್ಲದೇ ಇದ್ದರೆ ಫಲ ಹೋಗುತ್ತೆ. ಅಂಬರೀಷ ನೋಡ್ತಾನೆ ದುರ್ವಾಸರು ಬರ್ತಾನೆ ಇಲ್ಲ, ಏನು ಮಾಡಲಿ ಈಗ? ಊಟ ಕೊಡ್ತೀನಿ ಅಂತ ಹೇಳಿದ್ದೀನಿ, ಭೋಜನವನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಈಗ ಅವರು ಬರದೆ ನಾನು ಭೋಜನವನ್ನು ಮಾಡಿಬಿಟ್ರೆ ಶಾಪ ಕೊಟ್ಟುಬಿಡ್ತಾರೆ, ಏನು ಮಾಡಲಿ? ಅದಕ್ಕೆ ಹಾಗೂ ಆಯಿತು ಹೀಗೂ ಆಯಿತು, ತೀರ್ಥ ತೆಗೆದುಕೊಂಡ್ಬಿಡ್ತೇನೆ, ಅದೇ ಪ್ರಸಾದ, ಪಾರಣೆಯೂ ಆದಂಗೆ ಆಯಿತು, ಭೋಜನ ಮಾಡದೇ ಇದ್ದಂಗೂ ಆಯಿತು ಅಂತ ತೀರ್ಥವನ್ನು ಬಾಯಿಗೆ ಹಾಕ್ಕೊಂಡ. ಪ್ರತ್ಯಕ್ಷ ಕಾಯ್ತಾ ಇದ್ದಾರೆ, ಇವನು ಹಾಕ್ಕೊಳ್ಳಿ ನಾನು ಬಂದುಬಿಡ್ತೇನೆ, ಹಿಡಿ ಹಿಡಿ ಶಾಪವನ್ನು ಅಂತ ಬಂದರು ಅವರು, ಶಾಪ ಕೊಡ್ತೀನಿ ಬಂದರು. ಸರಿ, ಸ್ಮರಣೆ ಮಾಡ್ದ ಅಂಬರೀಷ, ವಿಷ್ಣುವನ್ನು ಸ್ಮರಣೆ ಮಾಡ್ದ, ವಿಷ್ಣು ಚಕ್ರವನ್ನು ಕಳಿಸ್ದ, ಅಟ್ಟಿಸ್ಕೊಂಡು ಬಂತು. ಹೊಡಿದ್ರು 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 ಹೊಡಿದ್ರು, ಬ್ರಹ್ಮನ ಹತ್ರ ಹೋದರೂ ಆಗೋಲ್ಲ ಅಂದ, ಶಿವನ ಹತ್ರ ಹೋದರೂ ಆಗೋಲ್ಲ ಅಂದ, ವಿಷ್ಣು ಹತ್ರ ಹೋದರೂ ಆಗೋಲ್ಲ ಅಂದ. ಇದು ನನ್ನ ಹತ್ರ ಬಗೆಯೋರಲ್ಲಪ್ಪ, ಏನಿದ್ರು ನಮ್ಮ ಭಕ್ತ ಅಂಬರೀಷನ ಹತ್ರ ಹೋಗಿ ಕೇಳು, ಅವನೇನಾದರೂ ಬಿಟ್ಟರೆ ಆಯಿತು ಅಂತೇಳಿ ಮತ್ತೆ ಅಂಬರೀಷನ ಹತ್ರ ಬಂದು, ಆಯ್ತಪ್ಪ ಸಾಕು ಮಾಡೋ ಮಹಾರಾಯ ಅಂತಂದಾಗ ಆ ಚಕ್ರ ಹೊರಟೋಯ್ತು ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ, ಸರಿ ಇದು ರಾಮಬಾಣ ಎಲ್ಲಿ ಹೋದರೂ ಕೂಡ ತಡೆಯೋಕ್ಕಾಗೋಲ್ಲ ಅಂತೇಳಿ ಇಂದ್ರನನ್ನು ಕೇಳೋಣ.
ಆಗ ಇಂದ್ರ ಹೇಳ್ತಾ ಇದ್ದಾನೆ, ಆವ ದೇವರ ಮರೆಯ ಹೊಕ್ಕರೆ ಕಾವ ದೇವರ ಕಾಣೆ, ಆವ ದೇವರ ಮರೆಯ ಹೊಕ್ಕರೆ ಕಾವ ದೇವರ ಕಾಣೆ, ರಾಘವ ದೇವನಷ್ಟ್ರದ ಮಹಿಮೆಯಂತುಟೋ ಶಿವ ಮಹಾದೇವ, ದೇವರೊಳಗ ಗಣನಲ ರಾಜೀವನೇತ್ರನು, ದೇವರೊಳಗೆ ಅಗ್ಗಳನಲ ಚಿತ್ರವು ಚಿತ್ರವೆನುತ ಮಹಾವಿಭುವಿನ ವಿನೋದ ವಿಭವಕ್ಕೆ ಬೆರಗದೇನೆಂದಾಗ. ವಾಲ್ಮೀಕಿಗಳು ಲವಕುಶರಿಗೆ ಕತೆ ಹೇಳ್ತಾ ಇದ್ದಾರೆ, ನೋಡಪ್ಪ ನಿಮ್ಮ ತಂದೆಯ ಲೀಲೆ ಏನು ಹೇಳಪ್ಪ, ಯಾವ ದೇವರನ್ನು ಮರೆ ಹೋಗ್ರೆ ತಾನೇ ಕಾಪಾಡೋಕ್ಕೆ ಸಾಧ್ಯವೇನಪ್ಪ, ರಾಘವ ದೇವನ ಅಸ್ತ್ರದ ಮಹಿಮೆ ಎಂತುಟು, ಆ ಮಹಿಮೆಯ ಎಷ್ಟು ಮಹಿಮೆ ಅದು, ಅದರ ಈ ಮಹಿಮೆ ಇಷ್ಟು ಅಂತ ಹೇಳೋಕೆ ಸಾಧ್ಯವೇನಪ್ಪ ಅಂತ ಹೇಳಿಬಿಟ್ಟು ದೇವರಳು ಅಗ್ಗಳನಲ್ಲ ದೇವರ ದೇವ ಅಂತ, ದೇವರು ಮಾತ್ರವೇ ನೀವು ಅಂತ ಹೇಳಿ ಕೇಳ್ತಾನೆ ಅರ್ಜುನ. ಕೃಷ್ಣ ಅರ್ಜುನ ಹತ್ರ, ಏನು ನಮ್ಮನ್ನ ದೇವರು ಬೇರೆ ದೇವರು ಅಂತೀರಿ, ನಮ್ಮಲ್ಲಿ ದೇವತನ ಲವವಿಲ್ಲ ಅಂದಾಗ, ಲವ ಇಲ್ಲ ಪೂರ್ತಿ ಇದೆ ಸ್ವಲ್ಪ ಅಲ್ಲ, ನೀವು ಬೇರೆ ದೇವ್ರೇ, ದೇವರ ಒಡೆಯರು, ದೇವರು ಅದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಇವನು ಸಾಮಾನ್ಯರೇ, ದೇವರಲ್ಲಿ ಅಗ್ಗಳನು ಶ್ರೇಷ್ಠನಾಗಿರ್ತಕ್ಕಂತಹ ದೇವರು ಇವನು ಅಂತ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇವನು ಭಾಗವತ ಕವಿ, ರಾಮನನ್ನ ದೇವರು ಸಾಕ್ಷಾತ್ ವಿಷ್ಣು ನಾರಾಯಣ ಅಂತಲೇ ಭಾವನೆ ಮಾಡಿಕೊಂಡು ಬರೆದಿರ್ತಕ್ಕಂತಹ ಕಾವ್ಯ ಇದು, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾನೆ ಅಂತಹ. ಅವನ ಏನು ಹೇಳೋಣ, ಅವನ ವಿನೋದಕ್ಕೆ ಏನು ಹೇಳೋಣ ಅಂಥೇಳಿ ವಾಲ್ಮೀಕಿಗಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಆಗ ಇಂದ್ರ ಜಯಂತನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅರಿದು ಬಳಿಕ ಇಂದ್ರನು ಜಯಂತನ ಜರೆದು ಕಳುಹಿದನು, ಅರಿದು ಬಳಿಕ ಇಂದ್ರನು ಜಯಂತನ ಜರೆದು ಕಳುಹಿದನು, ಈ ಮಹಾಸ್ತ್ರವ ತರುಬುವವರುಂಟೇ ಸುರಾಸುರನರ ಭುಜಂಗರಲಿ, ಈ ಮಹಾಸ್ತ್ರವ ತರುಬುವವರುಂಟೇ ಬರಿದೆ ಬಳಲಿದೆ ಹೋಗು ಮಾಯಾ ಮರೆಯ ಮನುಜಾಕೃತಿಯ ದೈವದ ಮರೆಯ ಹೋಗೆನಲು ಹೊತ್ತಿದನು ಆ ಕಕುತ್ಸಜನ. ಆಗ ಇಂದ್ರ ಹೇಳ್ತಾ ಇದ್ದಾನೆ ಜಯಂತನಿಗೆ, ಜಡದ ಬಿಟ್ಟು ಅಲ್ವೋ ರಾಮ ಅಸ್ತ್ರ ಬಿಟ್ಟಿದ್ದಾನೆ, ಆ ರಾಮಾಸ್ತ್ರಕ್ಕೆ ಬೇರೆ ದೇವರ ಹತ್ರ ಹೋಗಿಬಿಟ್ಟು ಕಾಪಾಡಿ ಅಂತ ಹೋಗ್ತಾ ಇದೆಯಲ್ಲೋ ದಡ್ಡ, ಅದನ್ನು ಎದುರಿಸಿ ಯಾರಿದ್ದಾರೋ ಸುರಾಸುರರ ಭುಜರಂಗಳಲ್ಲಿ ಪಾತಾಳವಾಸಿಗಳಲ್ಲಿ ದೇವತೆಗಳಲ್ಲಿ ನರರಲ್ಲಿ ರಾಮ ಬಾಣವನ್ನು ಎದುರಿಸತಕ್ಕಂತಹ ಸಾಮರ್ಥ್ಯ ಯಾರಿಗಿದೆಯೋ ಅಲ್ವೋ, ಸುಮ್ಮನೆ ಬಳಲಿದೆ ಸುಮ್ಮನೆ ಸುತ್ತಾಡಿದೆ ಅಷ್ಟೇ, ಏನು ಪ್ರಯೋಜನ ಏನಿಲ್ಲ ಹೋಗು. ಅವನು ಮನುಷ್ಯನ ಆಕೃತಿಯನ್ನು ಮರೆ ಮಾಡ್ಕೊಂಬಿಟ್ಟಿದ್ದಾನೆ, ತೆರೆ ಮಾಡ್ಕೊಂಬಿಟ್ಟಿದ್ದಾನೆ, ಸಾಕ್ಷಾತ್ ಚಿನ್ಮಯ ಸ್ವರೂಪ, ಸಾಕ್ಷಾತ್ ದೇವೋತ್ತಮ, ದೇವರ ದೇವ ಅವನು, ಆದರೆ ಮನುಷ್ಯ ಶರೀರವನ್ನು ಮರೆ ಮಾಡಿಕೊಂಡಿದ್ದಾನೆ, ನಮಗೆ ನೋಡೋದಕ್ಕೆ ಮನುಷ್ಯ ಅಂತ ಕಾಣ್ತಾನೆ, ಮನುಷ್ಯನಲ್ಲಪ್ಪ ದೇವರ ದೇವರ ಒಡೆಯ ಇದ್ದಾನೆ, ಅವನನ್ನು ಹೋಗಬಿಟ್ಟು ಅವನನ್ನು ಶರಣಾಗು, ಅವನು ಶರಣಾಗತ ವತ್ಸಲನಾಗಿದ್ದಾನೆ, ಶರಣು ಹೋಗು ನಿನ್ನನ್ನು ಕಾಪಾಡ್ತಾನೆ ಅಂತೇಳಿ ಇಂದ್ರ ಅಂದಾಗ, ಅದೇ ರೀತಿ ಆ ಕಾಕಾಸುರ ಶರಣು ಹೊಕ್ಕೆನು ದೇವಾ, ಶರಣು ಹೊಕ್ಕೆನು ದೇವಾ,
ದೇವರ ಚರಣ ಕಮಲವನು ಶರಣು ಹೊಕ್ಕೆನು. ಅಸ್ತ್ರವಿದ ಪರಿಹರಿಸಲಾಪವರುಂಟೆ ನೀನಲ್ಲದೆ ಸುರೌಘದಲ್ಲಿ, ಅಸ್ತ್ರವಿದ ಪರಿಹರಿಸಲಾಪವರುಂಟೆ ಶರಣ ಜನ ರಕ್ಷಾಮಣಿಯೇ, ಶರಣ ಜನ ರಕ್ಷಾಮಣಿಯೇ, ನಿಜ ಶರಣ ಜನ ವತ್ಸಲನೇ. ನಿರುಪಮ ಶರಣ ದೇಹಿಕ ದೇವಾ, ತನ್ನನು ಕಾಯಬೇಕು ದೇವಾ, ನನ್ ತನ್ನನು ಕಾಯಬೇಕೆಂದ. ದೇವರ ದೇವಾ ಶರಣು ಹೊಕ್ಕೆ, ಶರಣಾಗತ ವತ್ಸಲನಾಗಿದ್ದೀಯ, ಯಾರು ನಿನ್ನನ್ನು ಶರಣು ಹೋಗ್ತಾರೋ ಅವರನ್ನು ಕಾಪಾಡ್ತೇನೆ, ಅಭಯಂ ಸರ್ವಭೂತೇಭ್ಯ, ಸರ್ವಭೂತಗಳಿಗೂ ಕೂಡ ಅಭಯವನ್ನು ಕೊಡ್ತೇನೆ. ಯಾರು ನನ್ನನ್ನು ನೆನೆಯುತ್ತಾರೋ, ಯಾರು ನನ್ನನ್ನು ಶರಣು ಹೋಗ್ತಾರೋ ಅವರನ್ನು ನಾನು ಕಾಪಾಡ್ತೇನೆ, ಇದು ನನ್ನ ವ್ರತ ಅಂತೇಳಿ ನೀನು ಭಾವನೆ ಮಾಡ್ಕೊಂಡಿದ್ದೀಯ. ಶರಣಾಗತ ವತ್ಸಲನಾಗಿರ್ತಕ್ಕಂತಹ ಆ ಶರಣಜನ ರಕ್ಷಾಮಣಿಯೇ, ಶರಣಜನ ವತ್ಸಲನೇ, ದೇವರ ದೇವ ನಿನ್ನ ಕಾಪಾಡು ಅಂತ ಹೇಳಿಬಿಟ್ಟು ಕಾಯಬೇಕು ಕಾಪಾಡಬೇಕು ಅಂತೇಳಿ ನಾನಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆ ಕಾಕಾಸುರ. ಆವಾಗ ಸರಿ ಕಾವಡೆಯು ಕಾವಡೆಯು ಕೊಲುವಡೆಯು ಮಿಕ್ಕಿದ ದೇವತತಿಗುಂಟೆ ಸ್ವತಂತ್ರ ಮಹಾವಿಭುವಲ ನೀನು ನಿನಗೆಣಗಾಣೆ ನುಡಿದರಲಿ ದೇವ ಮಾರ್ಕಂಡೇಯ ಧ್ರುವ ದಂತಾವಳೇಂದ್ರ ಪ್ರಮುಖ ಶರಣ ಜನಾವಳಿಯ ಸಲಹಿದವು ಎನ್ನನು ಸಲಹು ಎಂದ. ಕಾವಡೆಯು ಕೊಲುವಡೆಯು ಮಿಕ್ಕಿನ ದೇವತತಿಗುಂಟೆ ಸ್ವತಂತ್ರ, ಕಾಯೋದಾಗ್ಲಿ ಸಾಯಿಸೋದಕ್ಕಾಗ್ಲಿ ಬೇರೆ ಯಾರಿಗೆ ಇದೆ ಅಧಿಕಾರ, ಯಾರಿಗೆ ಆ ಸ್ವಾತಂತ್ರ್ಯ ಇದೆ, ಅದು ನಿನಗೆ ಮಾತ್ರ. ಹಿಂದೆ ಅನೇಕರನ್ನು ಮಾರ್ಕಂಡೇಯರನ್ನು ಕಾಪಾಡಿದ್ದೀಯ, ಅದೇ ರೀತಿ ಧ್ರುವನನ್ನು ಕಾಪಾಡಿದ್ದೀಯ, ಅದೇ ರೀತಿ ಗಜೇಂದ್ರ ಮೋಕ್ಷವನ್ನು ಮಾಡಿದ್ಯಾ, ಗಜೇಂದ್ರನನ್ನು ಕಾಪಾಡಿದ್ದೀಯ ಅಂತ ಹೇಳಿಬಿಟ್ಟು ನೀನು ಶರಣ ಜನರನ್ನು ಕಾಪಾಡತಕ್ಕಂತಹ ಶರಣಾಗತ ವತ್ಸಲ ಭಕ್ತ ವತ್ಸಲನಾಗಿದ್ದೀಯ ನೀನು, ನೀನು ನನ್ನನ್ನು ಕಾಪಾಡಬೇಕು ಅಂತೇಳಿ ಸಲಹ ಬೇಕು ಅಂತೇಳಿ ಮತ್ತೆ ಮತ್ತೆ ಕೇಳ್ಕೊಳ್ಳೋಣ. ಆಗ ರಾಮಚಂದ್ರ ಹೇಳ್ತಾನೆ, ನಂದು ಎರಡು ಶರವಿದು ಅಮೋಘ, ನಾನು ಬಾಣ ಬಿಟ್ಟ ಮೇಲೆ ಅದಕ್ಕೆ ಚ್ಯುತಿ ಇಲ್ಲ, ಮೋಘ ಇಲ್ಲೇ ಇಲ್ಲ, ಅದಕ್ಕೆ ತೊಂದರೆ ಅದು ಆಯಿತು ನಾಶವಾಯಿತು ಅನ್ನತಕ್ಕಂಥದ್ದು ಇಲ್ಲ. ಶರವಿದು ಎಂಬುದು ಅಮೋಘ, ಶರವಿದೆಂಬದಮೋಘ ಮರೆಯೊಕ್ಕರನು ಸಲಹುವ ಬಿರಿದು ಸಂದಿಹುದು ಎರಡು ಗುಣ ನಮಗೆ ಈ ಧರಿತ್ರಿಯಳು ಎಂದು ರಘುನಾಥ ಸರಳಿಗೊಂದವನಕ್ಷಿಯನುಕೊಂಡು ಎರಡು ಕಡೆಗೆ ಒಂದಾಲಿಯನು ವಿಸ್ತರಿಸಿ ಕರುಣದಲ್ಲಿ ಜಯಂತನ ಕಾಯ್ದನ ರಾಮ. ಆಗ ಸರಿ, ಇದು ನನ್ನ ಶರ ಇದೆಯಲ್ಲ ಈ ಬಾಣ, ಇದು ಅಮೋಘ, ಇದು ಎಂದೂ ಕೂಡ ನಾಶವಾಗಿರ್ತಕ್ಕಂತಹದ್ದಲ್ಲ ಅಂತ ಹೇಳಿ ನಾನು ಬಾಣ ಬಿಟ್ಟರೆ ರಾಮ ದೀರ್ಣಾಭಿಭಾಷತೆ, ರಾಮನ ಮಾತು ರಾಮ ಎಂದೂ ಕೂಡ ಎರಡು ಮಾತನ್ನು ಆಡೋದಿಲ್ಲ, ರಾಮನ ಬಾಣಕ್ಕೆ ಚ್ಯುತಿ ಇಲ್ಲ, ರಾಮ ಬಾಣ ಬಿಟ್ಟುಬಿಟ್ರೆ ಮುಗೀತು, ಅದಕ್ಕೆ ಒಂದು ಬಲಿ ಆಗಲೇಬೇಕು. ಪರಶುರಾಮರು ಹಿಂದೆ ಬಂದಲ್ಲ ಮೊನ್ನೆ, ಆ
ಧನಸ್ಸನ್ನು ಕಿತ್ಕೊಂಡ್ಬಿಡ್ತಾರೆ, ವೈಷ್ಣವ ಧನಸ್ಸನ್ನು ಕಿತ್ಕೊಂಡ್ಬಿಡ್ತಾರೆ. ರಾಮ ಇದನ್ನು ನೋಡೋ, ಅದು ಒಂದು ಇದೆಲ್ಲ ಈ ಇದನ್ನು ಹೆದೆಯೇರ್ಸು ನೋಡೋಣ ಅಂತೇಳಿ ಬಾಣ ಬಿಲ್ಲನ್ನು ಕೊಟ್ಟಾಗ ರಾಮ ಆ ವೈಷ್ಣವದನ್ನು ಹೆದೆಯೇರಿಸ್ಬಿಡ್ತಾನೆ. ಹೆದೆಯೇರಿಸ್ಬಿಟ್ಟ ಮೇಲೆ ಅದಕ್ಕೆ ಒಂದು ಬಲಿ ಬೇಕೇ ಬೇಕು, ಏನಾದರೂ ಬೇಕು, ಏನು ಕೊಡ್ತೀರಿ, ಹೆದೆಯೇರಿಸ್ಬಿಟ್ಟಿದ್ದೀನಿ ಅಂತೇಳಿ ರಾಮಚಂದ್ರ ಅಂದಾಗ, ನನ್ನ ತಪಸ್ಸು ಅಲ್ಲಿಂದ ಅಲ್ಲಿವರೆಗೆ ಇದೆ, ಆಕಾಶದವರೆಗೆ ಅಲ್ಲೇ ಅದನ್ನೇ ಮಾಡಿಬಿಡು ಅಂತೇಳಿ ರಾಮ ಬಾಣ ಬಿಟ್ಟ ಅಂತ ಬರುತ್ತೆ. ಅಂದರೆ ರಾಮನ ಬಾಣಕ್ಕೆ ಎಂದೂ ಕೂಡ ಚಿತಿ ಇಲ್ಲ, ಅದು ಇದು ಅಮೋಘ. ಮತ್ತು ಕೂಡ ನನ್ನ ಇನ್ನೊಂದು ಪ್ರತಿಜ್ಞೆ, ನನ್ನೊಂದು ಇನ್ನೊಂದು ವ್ರತ ಅಂದರೆ, ಯಾರು ಶರಣಾಗತರಾಗಿ ಬರ್ತಾರೋ, ಶರಣು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ರಾಮಚಂದ್ರ ನಿನ್ನನ್ನೇ ಶರಣು ಬಂದಿದ್ದೇನೆಪ್ಪ ಅಂತ ಯಾರು ಹೇಳ್ತಾರೋ ಅವರನ್ನು ಕಾಪಾಡ್ತೇನೆ, ಅದು ನನ್ನ ವ್ರತ. ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನು ಕಾಪಾಡತಕ್ಕಂಥದ್ದು. ಮತ್ತು ಕೂಡ ನನ್ನ ಬಾಣ ಎಂದು ಕೂಡ ವ್ಯರ್ಥ ಆಗೋಲ್ಲ. ಬಾಣ ಬಿಟ್ಟಾಗಿದೆ, ನೀನು ಶರಣಾಗತನಾಗಿ ಬಂದಿದೀಯ, ಈಗೇನು ಮಾಡಲಿ ಅಂತ. ರಾಮ ಶರಣಾಗತ ವತ್ಸಲ ಅನ್ನೋದಕ್ಕೆ ವಿಭೀಷಣ ಬರ್ತಾನೆ, ಮುಂದೆ ಕತೆ ಬರುತ್ತೆ. ವಿಭೀಷಣ ರಾಮನಿಗೆ ಶರಣಾಗಿ ಬರ್ತಾನೆ. ಆಗ ಸುಗ್ರೀವಾದಿಗಳು, ರಾಮ ಬೇಡ, ಇವನನ್ನು ಸೇರಿಸ್ಕೊಳ್ಳೋದು ಬೇಡ, ನೋಡು ಇವನು ಅಣ್ಣನನ್ನು ಬಿಟ್ಟು ಬಂದಿದ್ದಾನೆ, ರಾವಣ ಅಣ್ಣನನ್ನು ಬಿಟ್ಟು ಬಿಟ್ಟು ಅವನು ಬದುಕುವ ಹಾದಿಯನ್ನು ಕಾಣೋದಕ್ಕೋಸ್ಕರ ನಿನ್ನ ಶರಣಾಗಿ ಬಂದಿದ್ದಾನೆ, ನಮ್ಮ ಮೇಲಿನ ಪ್ರೀತಿಯಿಂದಲ್ಲ, ಆದ್ದರಿಂದ ಇವನನ್ನು ಸೇರಿಸ್ಕೊಳ್ಳೋದು ಬೇಡ, ನಾಳೆ ಇವನಿಂದ ನಮಗೆ ಕೇಡು ಉಂಟಾಗ್ಬೋದು, ಅಣ್ಣನನ್ನೇ ಬಿಟ್ಟು ಬಂದಿದ್ದಾನೆ, ನಮ್ಮನ್ನು ಬಿಟ್ಟು ಹೋಗೋಲ್ಲ ಅಂತ ಏನು ಹೇಳ್ಬೋದು ಅಂತಂದಾಗ, ಲಕ್ಷ್ಮಣನ ಮುಖವನ್ನು ನೋಡಿ ರಾಮಚಂದ್ರ ನಗ್ತಾನಂತೆ. ಅಂದರೆ ಆ ನಗುವಿನಲ್ಲಿ ಏನು ಅರ್ಥ ಅಂದರೆ, ಅಲ್ಲ ಲಕ್ಷ್ಮಣ ನೋಡು, ಅಣ್ಣನನ್ನು ಬಿಟ್ಟು ಬಂದಿದ್ದಾನೆ ಅಂಥೇಳಿ ಈ ಸುಗ್ರೀವ ಹೇಳ್ತಾ ಇದ್ದಾನೆ, ಅಣ್ಣನನ್ನು ಕೊಲ್ಲಿಸಿದ್ದಾನೆ ಇವನು ಈ ಸುಗ್ರೀವ, ಅಣ್ಣನನ್ನು ನನ್ನ ಹತ್ರ ಕೊಲ್ಲಿಸಿದ್ದಾನೆ, ಅಣ್ಣನನ್ನು ಬಿಟ್ಟು ಬಂದಿದ್ದಾನೆ, ಅವನನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದಾನೆ ಅಂತ ಮುಗುಳು ನಗ್ತಾನೆ. ಆಮೇಲೆ ರಾಮಚಂದ್ರ ಹೇಳ್ತಾನೆ, ಯಾರೇ ಶರಣಾಗಿ ಬಂದರೂ ಕೂಡ ಅವರಿಗೆ ಅಭಯವನ್ನು ಕೊಡತಕ್ಕಂಥದ್ದು ನನ್ನ ಪ್ರತಿಜ್ಞೆ, ನನ್ನ ವ್ರತ, ಆದ್ದರಿಂದ ಸೇರಿಸ್ಕೊಳ್ಳೋಣ ಅಂಥೇಳಿ ಸೇರಿಸ್ಕೊಳ್ತಾನೆ. ಹಾಗೆ ಸುಗ್ರೀವ ಒಂದು ಪ್ರಶ್ನೆ ಮಾಡ್ತಾನೆ, ಸರಿ ಇವಾಗೇನೋ ವಿಭೀಷಣ ಅವನಿಗೆ ಅಲ್ಲೇ ಲಂಕಾ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ ರಾಮಚಂದ್ರ, ಅಷ್ಟೇ ಅಲ್ಲ ಶರಣಾಗತನಾಗಿ ಬರ್ತಾ ಇದ್ದಾನೆ ವಿಭೀಷಣ, ಅವನಿಗೆ ಲಂಕಾ ಪಟ್ಟಾಭಿಷೇಕವನ್ನು ಮೊದಲೇ ಮಾಡಿಬಿಡ್ತಾನೆ. ಆಗ ಸುಗ್ರೀವ ಕೇಳ್ತಾನೆ, ಅಲ್ಲ ರಾಮಚಂದ್ರ ಈಗೇನೋ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿದೆ, ಒಂದು ಪಕ್ಷ ರಾವಣ ಮತ್ತೆ ನಿನಗೆ ಶರಣಾಗತನ ಆಗಿ ಬಂದರೆ ಏನು ಮಾಡ್ತೀಯ ಅಂತ ಕೇಳಿದಾಗ ರಾಮಚಂದ್ರ ಹೇಳ್ತಾನೆ, ನನ್ನ ಕೋಸಲ ದೇಶವನ್ನು ರಾವಣನಿಗೆ ಕೊಡ್ತೇನೆ, ನನ್ನ ಕೋಸಲ ದೇಶವನ್ನೇ ಕೊಡ್ತೇನೆ ರಾಮನಿಗೆ ಅಂತ ಅಂತ ಶರಣಾಗತ ವತ್ಸಲ ಅದನ್ನು ಹೇಳ್ತಾ ಇದ್ದಾನೆ. ನಾನು ಶರಣು ಬಂದವರನ್ನು ಕಾಪಾಡ್ತೇನೆ ಅನ್ನತಕ್ಕಂಥದ್ದು ಒಂದು ಪ್ರತಿಜ್ಞೆ, ಇನ್ನೊಂದು ನನ್ನ ಬಾಣಕ್ಕೆ ಚ್ಯುತಿ ಇಲ್ಲ, ಈಗೇನು ಮಾಡಲಿ, ಬಾಣವನ್ನು ಬಿಟ್ಟಿದ್ದೇನೆ, ಇವನು ಶರಣಾಗತನಾಗಿ ಬಂದಿದ್ದಾನೆ, ಏನು ಮಾಡಲಿ ಅಂತ ಹೇಳಿಬಿಟ್ಟು ಆಗ ನೋಡ್ತಾನೆ ಕಾಗೆ, ಎರಡು ಕಣ್ಣಿದೆ, ಇನ್ನು ಯಾವುದನ್ನು ತೆಗೆದರೂ ಕೂಡ ಒಂದು ಸ್ವಲ್ಪ ನ್ಯೂನತೆ ಆಗುತ್ತೆ, ಒಂದು ಕಣ್ಣು ಹೋದರೆ ಏನು ಇನ್ನೊಂದು ಕಣ್ಣಲ್ಲಿ ನೋಡುತ್ತೆ ಅಷ್ಟೇ ತಾನೇ, ಜೊತೆಗೆ ಪಕ್ಷಿಗಳಿಗೆ ಕಣ್ಣು ಭಾಳ ಭಾಳ ಇದಾಗಿರುತ್ತೆ, ಪ್ರಖರವಾಗಿರುತ್ತೆ, ಆದ್ದರಿಂದ ಒಂದು ಕಣ್ಣಲ್ಲೇ ಎಲ್ಲ ನೋಡ್ಕೊಳ್ಳುತ್ತಿದ್ದು ಅಂಥೇಳಿ ಎರಡು ಕಣ್ಣಿನಲ್ಲಿ ಒಂದು ಕಣ್ಣನ್ನು ತೆಗೆದುಬಿಟ್ಟು ಆತನನ್ನು ಕಾಪಾಡ್ತಾನೆ ರಾಮಚಂದ್ರ. ಆಮೇಲೆ ಆ ಜಯಂತನಿಗೆ ಶಾಪ ವಿಮೋಚನೆ ಆಗತ್ತೆ. ಬಳಿಕ ಶಾಪ ವಿಮೋಚನದಲ್ಲಿ ಅವ ನಳಿನ ನಾಭಸ್ತೋತ್ರದಲ್ಲಿ ಮಂಗಳ ಮನೋರಾಗದಲ್ಲಿ ಮುಕುಳಿತ ಕರ ಪುಟಂಗಳಲ್ಲಿ ನಲಿದು ನತ್ತಿಸುತ್ತ ಅಮರ ನಗರಿಗೆ ತಳರ್ದನು, ಅಮರ ವಿಮಾನದಲ್ಲಿ ತಳರ್ದನು. ಬಳಿಕಿಳಿದರು ಇವರು ಈ ಚಿತ್ರಕೂಟ ಮಹಾ ಮಹೀಧರವ. ಆಮೇಲೆ ಶಾಪ ವಿಮೋಚನೆ ಆಗ್ಬಿಡ್ತು,
ಆ ಅಕ್ಷಿಯನ್ನು ತೆಗೆದ ಆ ಜಯಂತನಿಗೆ ಶಾಪ ವಿಮೋಚನೆಯು ಕೂಡ ಆಯಿತು. ಆ ಜಯಂತ ರಾಮಸ್ತೋತ್ರೆಯನ್ನು ರಾಮ ರಾಮ ಜಯ ರಾಮ ರಾಮ ಜಯ ಅಂತೇಳಿ ರಾಮಸ್ಮರಣೆಯನ್ನು ಮಾಡ್ತಾನೆ, ರಾಮನನ್ನು ಪ್ರಾರ್ಥನೆ ಮಾಡ್ತಾನೆ, ಕೈಯನ್ನು ಜೋಡಿಸ್ಕೊಂಡು ರಾಮ ಶ್ಲೋಕವನ್ನು ಹೇಳ್ತಾ ರಾಮ ಭಜನೆಯನ್ನು ಮಾಡ್ತಾ ಹಾಗೆ ಸಂತೋಷವಾಗಿಬಿಟ್ಟು ರಾಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ರಾಮ ಬರ್ತೇನೆ ಅಂತ ಹೇಳಿಬಿಟ್ಟು ಅವನು ದೇವಲೋಕಕ್ಕೆ ಹಿಂತಿರುಗ್ತಾನೆ. ಈತ ರಾಮಚಂದ್ರಾದಿಗಳು ಯೋಚನೆ ಮಾಡ್ತಾರೆ, ಲಕ್ಷ್ಮಣ ನಾವು ಈ ಚಿತ್ರಕೂಟ ಇದೆಯಲ್ಲ ಇದು ಬಹಳ ಅಯೋಧ್ಯೆಗೆ ಸಮೀಪ, ನಾವು ಇಲ್ಲೇ ಇದ್ದರೆ ಈಗ ಬರ್ತಾ ಏನೋ ಈಗ ಹೋದ, ಮತ್ತು ಯಾವಾಗ ಬರ್ತಾನೋ ಏನೋ, ಮತ್ತು ಅಣ್ಣ ನನಗಾಗಲಿಲ್ಲ ನೀನು ಬರದೇ ಇದ್ದರೆ ನಾನು ಬರ್ತೆ, ಉಪವಾಸ ಮಾಡ್ತೀನಿ ವನವಾಸ ಮಾಡ್ತೀನಿ ಅದು ಇದು ಅಂತ ಹೇಳಿ ಮತ್ತೆ ಬಂದರೆ, ಆದ್ದರಿಂದ ನಾವು ಹತ್ತಿರ ಇರೋದು ಬೇಡ, ಈ ಚಿತ್ರಕೂಟವನ್ನು ಬಿಟ್ಟು ಸ್ವಲ್ಪ ದೂರ ಹೋಗೋಣ ಅಂಥೇಳಿ ರಾಮಚಂದ್ರ ಚಿತ್ರಕೂಟವನ್ನು ಬಿಡೋದಕ್ಕೆ ಯೋಚನೆ ಮಾಡ್ತಾನೆ ಎಂಬುವಲ್ಲಿಗೆ ನಾವು ನಮ್ಮ ಇಂದಿನ ಕರ್ತವ್ಯವನ್ನು ಮುಗಿಸ್ತಾ ಇದ್ದೇವೆ. ಮಂಗಳ ಪದ್ಯವನ್ನು ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ತೊರವೆಯ ನರಹರಿ ಕವಿಗೆ ಅಯೋಧ್ಯಾಕಾಂಡವನ್ನು ಬೇಗ ಮುಗಿಸ್ಬೇಕು, ಅರಣ್ಯಕಾಂಡವನ್ನು ಬೇಗ ಮುಗಿಸ್ಬೇಕು, ಅವನ ಗಮನವೆಲ್ಲ ಯುದ್ಧಕಾಂಡದ ಕಡೆಗೆ, ಯುದ್ಧಕಾಂಡವನ್ನೇ ಜಾಸ್ತಿ ವಿಸ್ತರಿಸಿರೋದು. ಬಹುಶಃ ಅವನ ಯುಗಧರ್ಮ ಇರ್ಬೋದು, ಆ ಕಾಲದಲ್ಲಿ ನಡೀತಿದ್ದಂತಹ ಈ ಪರಕೀಯರ ಆಕ್ರಮಣ, ಅದರಿಂದ ಆಗ್ತಿದ್ದಂಥ ಯುದ್ಧಗಳು, ಇದನ್ನೆಲ್ಲ ಕೂಡ ಕಂಡವನಾಗಿದ್ದಿರಬಹುದು ಅವನು. ಅದನ್ನು ವಿಸ್ತರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಅಯೋಧ್ಯಾಕಾಂಡದ ಮಾನವ ಸ್ವಭಾವಗಳ ಹೊಯ್ದಾಟವನ್ನು ಅವನು ಕಡಿಮೆ ಮಾಡಿದ್ದಾನೆ, ಬೇಗ ಬೇಗ ಮುಗಿಸಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲಿದ್ದದ್ದೇ ಅಷ್ಟು, ಅಯೋಧ್ಯಾಕಾಂಡ ಇವತ್ತಿಗೆ ಮುಗೀತು. ಹಾಗಾಗಿ ನಮ್ಮ ವಾಚನ ಮತ್ತು ವ್ಯಾಖ್ಯಾನಕಾರರು ಕೂಡ ಅದನ್ನು ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಆ ವ್ಯಾಖ್ಯಾನವನ್ನು ವಾಚನವನ್ನು ಸಂಪನ್ನಗೊಳಿಸಿದ್ದಾರೆ. ಇನ್ನು ಇವತ್ತಿನ ವ್ಯಾಖ್ಯಾನದ ಬಗ್ಗೆ ಏನು ಹೇಳೋದು, ನಾಟಕೀಯತೆ ಅನ್ನೋದು ಎದ್ದು ಕಾಣ್ತಾ ಇತ್ತು. ಅವರೆಲ್ಲವನ್ನೂ ಕೂಡ ಫಸ್ಟ್ ಪರ್ಸನ್ ಅಂತಾರಲ್ಲ, ಆ ರೀತಿಯಾದಂಥ ಒಂದು ವ್ಯಾಖ್ಯಾನವನ್ನು ಮಾಡಿದರು. ನಾಟ್ಯಶಾಸ್ತ್ರದಲ್ಲಿ ಅಥವಾ ಅಭಿನಯದಲ್ಲಿ ಹೇಳುತ್ತೆ ನಾಲ್ಕು ವಿಧವಾದ ಅಭಿನಯಗಳು ಅಂತ, ವಾಚಿಕ, ಸಾತ್ವಿಕ, ಆಹಾರ್ಯ, ಆಂಗಿಕ ಅಂತ ಹೇಳಿ. ಇವರದ್ದೆಲ್ಲವೂ ಕೂಡ ವಾಚಿಕ ಅಭಿನಯ ನೋಡಿ, ಆಂಗಿಕ ಸ್ವಲ್ಪ ಇತ್ತು, ಆಹಾರ್ಯ ಇಲ್ಲ, ವೇಷಭೂಷಣಗಳಿಲ್ಲ. ಆದರೆ ವೇಷಭೂಷಣಗಳಿಲ್ಲದ ಒಂದು ನಾಟಕವನ್ನು ನಮ್ಮ ಕಣ್ಣು ಮುಂದೆ ಅವರು ತಂದುಕೊಟ್ಟಿದ್ದಾರೆ. ಇದು ಅವರ ಸೋದರ ಮಾವ ಅಂತ ಅಂದ್ಕೊಳ್ತೀನಿ, ಮತ್ತೂರು ಲಕ್ಷ್ಮೀಕೇಶವ ಶಾಸ್ತ್ರಿಗಳ ಬಳುವಳಿ ಅವರಿಗೆ ಬಂದಿದೆ. ಅವರ ಗರಡಿಯಲ್ಲಿ ಅವರು ಪಳಗಿದಂಥವರು, ಅದರ ಸೊಗಡನ್ನು ತಾವು ಕಂಡಿದ್ದೀರಿ. ಇದು ಹೇಗೆ ಅಂದರೆ ಪ್ರಿಸ್ಟೈನ್ ಅಂತಾರಲ್ಲ ಆ ರೀತಿಯಾದಂಥ ಒಂದು ವ್ಯಾಖ್ಯಾನ, ಯಾವ ಶಿಷ್ಟಾಚಾರವೂ ಇಲ್ಲ, ಯಾವ ನುಣುಪುಗೊಳಿಸುವಿಕೆ ಇಲ್ಲ, ಮನಸ್ಸಿನ ಭಾವ ಏನು, ಕಾವ್ಯದಲ್ಲಿ ಯಾವುದಿದೆಯೋ ಅದನ್ನು ಹಸಿ ಹಸಿಯಾಗಿ ಅವರು ವ್ಯಕ್ತಪಡಿಸಿದ್ದಾರೆ. ತುಂಬ ತುಂಬ ಸುಂದರವಾದಂತಹ ಕಾವ್ಯನಿಷ್ಠವಾದಂಥ ಒಂದು ವ್ಯಾಖ್ಯಾನವನ್ನು ಗೋಪಾಲ್ ಅವರು ಕೊಟ್ಟಿದ್ದಾರೆ. ಇನ್ನು ನೋಡಿ ಆ ಗರ್ಜನೆ, ಹೇಳೋ ಮೇಲೆ ಭರತ ಅಂತ ಗರ್ಜನೆ ಮಾಡಿದಾಗ ಒಂದು ಕ್ಷಣ ನಮಗೆಲ್ಲ ಕುರ್ಚಿ ಬಿಟ್ಟು ಹೇಳೋ ಹಾಗೆ ಆಗಿತ್ತು. ಪುಣ್ಯಕ್ಕೆ ಯಾರೂ ಹೇಳಲಿಲ್ಲ, ಕೊನೆವರೆಗೆ ಕೂತಿದ್ದಾರೆ, ಇದು ನಮ್ಮ ಪುಣ್ಯ. ಅಂತಹ ಸುಂದರವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ದೂರದ ಹೊಸಹಳ್ಳಿಯಿಂದ ಬಂದಿದ್ದಾರೆ ಅವರು. ಅವ್ರಿಗಿದೇನು ವಿಶೇಷ ಅಲ್ಲ, ಅವರೂರಲ್ಲಿ ಹೇಗೆ ಅಂದರೆ ಅವರು ಕೃಷಿಕರು ಅನ್ನೋದನ್ನು ಮೊದಲೇ ಪರಿಚಯ ಮಾಡಿಕೊಟ್ಟಿದ್ರು. ಅವರ ಊರಲ್ಲಿ ಎಲ್ಲ ಕೆಲಸಗಳು ಮುಗಿದ ಮೇಲೆ 9 ಗಂಟೆ ಮೇಲೆ ಕಾವ್ಯವಾಚನ ಶುರುವಾಗೋದು ಅಂತ. ಅವರವರ ಮನೆಯ ಜಗಲಿಯ ಮೇಲೆ ಕೂತು ಕುಮಾರವ್ಯಾಸ ಅವರಿಗೆ ಆರಾಧ್ಯ ಕಾವ್ಯ, ಅದು ಕುಮಾರವ್ಯಾಸನ ಕಾವ್ಯ. ಅದನ್ನು ವಾಚನ ಒಬ್ಬರು ಮಾಡೋದು, ವ್ಯಾಖ್ಯಾನ ಒಬ್ಬರು ಮಾಡೋದು, ಹೀಗೆ ಅದೊಂದು ರೀತಿಯಾದಂಥ ದಿನಚರಿ ಆಗಿಬಿಟ್ಟಿದೆ ಅವರೆಲ್ಲರಿಗು. ಹಾಗೆ ಪಳಗಿದವರು ಅಂತಹ ಊರಿನಿಂದ ಇಲ್ಲಿಗೆ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಅವರ ವ್ಯಾಖ್ಯಾನದ ಸೊಗಡನ್ನು ಉಣಬಡಿಸಿದ್ದಾರೆ. ನಾಳೆ ಕೂಡ ಅವರು ವ್ಯಾಖ್ಯಾನವನ್ನು ಮುಂದುವರಿಸ್ತಾರೆ. ಆದರೂ ಅವರಿಗೆ ನಮ್ಮ ಗಮಕ ಕಲಾ ಪರಿಷತ್ತು, ಪ್ರಾಯೋಜಕರು, ಆಯೋಜಕರು, ಸಹಯೋಗ ನೀಡಿದಂಥವರು ಎಲ್ಲರ ಪರವಾಗಿ ಅಭಿಮಾನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಸಣ್ಣ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೀವಿ. ಗೋಪಾಲ್ ಅವರ ಮತ್ತೊಂದು ವಿಶೇಷ ಅಂದರೆ ಹೊಸಹಳ್ಳಿಗೆ ನಾವು ಅನೇಕ ಬಾರಿ ಹೋಗಿದ್ದೀವಿ, ಅಹೋರಾತ್ರಿ ಗಮಕ, ಗಮಕ ಸಮ್ಮೇಳನ ಇದೆಲ್ಲ ನಡೆಯುತ್ತೆ. ಆತಿಥ್ಯಕ್ಕೆ ಹೆಸರಾದವರು, ಅವ್ರ ಮನೆಗೆ ಹೋದರೆ ನಮ್ಮ ನಮ್ಮ ತವರ ಮನೆಗೆ ಹೋದಂಥ ಅನುಭವ ಆಗುತ್ತೆ. ಅವರ ಶ್ರೀಮತಿಯವರು ಹಾಗೆ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಮನೆಯೂ ಹಾಗೆ ಇದೆ,
ಸುಮ್ಮನೆ ಯಾರು ಬೇಕಾದರೂ ಹೋಗಿ ನೋಡ್ಕೊಂಬನ್ನಿ. ತುಂಗಾ ತೀರದ ಒಂದು ಅಗ್ರಹಾರ, ಹಿಂದೆ ಬ್ರಾಹ್ಮಣರ ಅಗ್ರಹಾರ ಹೇಗಿತ್ತು ಅನ್ನೋದಕ್ಕೆ ನಿದರ್ಶನವಾಗಿ ಹೊಸಹಳ್ಳಿ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅದನ್ನು ನೋಡ್ಬೋದು. ಇತ್ತೀಚೆಗೆ ಮೋದಿಜಿಯವರ ಮನ್ ಕಿ ಬಾತಲ್ಲಿ ಕೂಡ ಮತ್ತೂರಿನ ಪ್ರಸ್ತಾಪ ಆಗಿತ್ತು, ಸಂಸ್ಕೃತ ಗ್ರಾಮ ಅನ್ನೋದು. ಅಂತಹ ಹೆಗ್ಗಳಿಕೆಯ ಆ ಗ್ರಾಮದಿಂದ ಬಂದವರು, ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಜಿ ಎಸ್ ನಾರಾಯಣ ಅವರ ವ್ಯಾಖ್ಯಾನ, ಅವರಿಗೆ ನಾನು ವಾಚನ. ಅವರಿಗೆ 77 ವರ್ಷಗಳಾಗಿದೆ. ಈ ಕಾರ್ಯಕ್ರಮವೇ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅನ್ನೋ ಒಂದದಕ್ಕೆ ನಿದರ್ಶನಾತ್ಮಕವಾಗಿ ಇರುವಂಥದ್ದು. ಅವರ ವಾಚನವನ್ನು ಕೇಳಿದಾಗ ನೋಡಿ, ಹಳೆಯ ತಲೆಮಾರಿನ ವಾಚನ ಹೇಗಿರುತ್ತೆ, ಹೇಗಿರ್ತಿತ್ತು ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ತಾವು ಈ ವಾಚನವನ್ನು ಕಂಡಿದ್ದೀರಿ. ಗಮಕ ವಾಚನದ ವಿಶೇಷತೆ ಅಂದರೆ ರಾಗದ ಬಳಕೆ ಹೆಚ್ಚಿರಬಾರ್ದು ಅನ್ನೋದು. ಸಂಗೀತ ಹಿಂಬದಿ ಇರಬೇಕು, ಸಾಹಿತ್ಯ ಮುಂದಿರಬೇಕು ಅಂತ. ಸಾಹಿತ್ಯದ ಆ ಭಾವದ ಪ್ರಸ್ಫುಟನೆಗೆ ಎಷ್ಟು ಅಗತ್ಯವೋ ಅಷ್ಟೇ ರಾಗಬೇಕು ಅಂತ ಅವ್ರು ಹಾಗೆ ಬಳಸಿದ್ದಾರೆ ನೋಡಿ. ಆ ಮಾಸ್ತಿಯವರು ಒಂದು ಕಡೆ ಹೇಳ್ತಿದ್ರಂತೆ, ಯಾರ್ದೋ ಯಾವ ಒಬ್ಬ ಗಮಕಿ ಒಬ್ಬರ ವಾಚನವನ್ನು ಕೇಳಿದಾಗ, ಎಲ್ಲ ಸರಿಯಪ್ಪ, ಆದರೆ ಕೊನೆಯಲ್ಲಿ ಯಾಕೆ ಇಷ್ಟೊಂದು ರಾಗನ ಸುರುಳಿ ಸುತ್ತುತ್ತೀರಾ ಅಂತ ಕೇಳಿದ್ರಂತೆ ಮಾಸ್ತಿಯವರು. ಆ ಕಾಲದ ರುಚಿ ಇವತ್ತು ಬಹುಶಃ ಹಾಗೆ ಸುರುಳಿ ಸುತ್ತಿ ಹೈ ಪಿಚ್ಚಲ್ಲಿ ಹಾಡೋದು ಅದೆಲ್ಲವೂ ಕೂಡ ಇವತ್ತಿನ ಸಮಾಜದ ರುಚಿಯಾಗಿದೆ. ರುಚಿ ವ್ಯತ್ಯಾಸ ಅನ್ನೋದು ಕಾಲಕಾಲಕ್ಕೆ ಬದಲಾಗುತ್ತೆ. ಅಂತಹ ಒಂದು ಸುಂದರವಾದಂತಹ ವಾಚನವನ್ನು ಮಾಡಿದ್ದಾರೆ ಜಿ ಎಸ್ ನಾರಾಯಣ ಅವರು. ಅವರಿಗೆ ನಮ್ಮ ಗಮಕ ಕಲಾ ಪರಿಷತ್ತು, ಪ್ರಾಯೋಜಕರಾದಂತಹ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಕುಮಾರಿ ಸುಷ್ಮಿತಾ, ಮತ್ತೊಂದು ಹೊಸಹಳ್ಳಿಯ ಯುವ ಪ್ರತಿಭೆ, ಗಮಕ ಗಂಧರ್ವ ಹೊಸಹಳ್ಳಿ ಆರ್ ಕೇಶವಮೂರ್ತಿಯವರ ಶಿಷ್ಯೆ. ಅನಾಯಾಸವಾಗಿ ಅವಳು ಹಾಡಿದ್ಲು, ಒಳ್ಳೆಯ ರಾಗಭಾವದ ಜೊತೆಗೆ ಹಾಡಿದ್ದಾಳೆ, ಶ್ರುತಿ ಶುದ್ಧವಾಗಿ ಹಾಡಿದ್ದಾಳೆ, ಒಳ್ಳೆಯ ಭವಿಷ್ಯ ಇದೆ ಅಂತ ಅನಿಸುತ್ತೆ. ಯುವ ಗಮಕಿ ಬಂದು ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರಿಂದ ಈ ಸ್ಮರಣಿಕೆಯೊಂದನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅವಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ನಾಳೆಯ ಕಾರ್ಯಕ್ರಮ, ಈ ಸರಣಿಯ 2ನೇ ಸರಣಿಯ ಕೊನೆಯ ದಿನದ ಕಾರ್ಯಕ್ರಮ ಇದು. ಅರಣ್ಯಕಾಂಡ ಆರಂಭ ಆಗ್ತಾ ಇದೆ. ವಾಚನ ಮಾಡ್ತಾ ಇರೋವಂಥವರು ಪ್ರಖ್ಯಾತರಾದಂತಹ ವಿದುಷಿ ನಿರ್ಮಲಾ ಪ್ರಸನ್ನ. ಅವರಿಬ್ಬರು ವಾಕ್ ಅರ್ಥಗಳ ರೀತಿಯಲ್ಲಿ ಆ ದಂಪತಿಗಳು ಎಲ್ಲ ಕಡೆ ಜೋಡಿಯಾಗಿಯೇ ವಾಚನ ಮಾಡ್ತಾರೆ. ಅವರು ನಾಳೆ ಬಂದು ಈ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ದೂರದರ್ಶನ ಚಂದನದಲ್ಲಿ ಎಷ್ಟೋ ವರ್ಷಗಳಿಂದ ಅವರೆಲ್ಲ ಆ ಜೋಡಿ ವಾಚನ ಮಾಡ್ತಾ ಇದೆ. ನಾಡಿನಾದ್ಯಂತ, ನಾಡಿನ ಹೊರಗೆ, ಚೆನ್ನೈನ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಕೂಡ ಅವರು ವಾಚನ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅಂತಹ ವಿದುಷಿ ಗಮಕಿ ಬರ್ತಾ ಇದ್ದಾರೆ ನಾಳೆ. ಮತ್ತು ವ್ಯಾಖ್ಯಾನದಲ್ಲಿ ಮತ್ತೆ ವಿದ್ಯುಷ್ ಹೆಚ್ ಎಸ್ ಗೋಪಾಲ್ ಅವರೇ ಜೊತೆಗೂಡ್ತಾ ಇದ್ದಾರೆ. ನಾಳಿನ ಯುವ ಪ್ರತಿಭೆಯಾಗಿ ಈ ವೇದಿಕೆಯನ್ನು ಅಲಂಕರಿಸ್ತಾ ಇರೋದು ಕುಮಾರಿ ಅಮೃತ ಬೆಂಗಳೂರಿನವರು. ಶ್ರೀವಾಣಿ, ಒಂದು ಸಣ್ಣ ಬದಲಾವಣೆ, ಕ್ಷಮಿಸಬೇಕು. ಕುಮಾರಿ ಶ್ರೀವಾಣಿ ಬೆಂಗಳೂರು ಇವರು ಇವರ ಈ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಎಂದಿನಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ, ನಾಳೆಯ ಕೊನೆಯ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರ ನೀಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.